शरण्ये त्र्यंबके गौरी नारायण नमोस्तु। या देवी सर्वभूतेषु मातृरूपेण संस्थिता, नमस्तस्यै 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 नमो नमः। कालो ब्रह्मा मध्ये विष्णुः, अन्ते देवः सदाशिवः, मूर्तित्रयस्वरूपाय दत्तात्रेय नमोस्तुते। देहापरि कालोनि प्रपञ्च मुमुक्षु जनालागि अध्यात्म चर्चा करोनि बहुलोक दे मेलवीति। नमस्कार त्या ब्रह्म चैतन्य मूर्ति। बोलो राजा राम राम, बोलो सीता राम राम, 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 बोलो राजा राम राम, बोलो सीता राम राम। ಶಾಸ್ತ್ರಗಳಲ್ಲೇ ಮೋಕ್ಷಕ್ಕೆ ನಾಲ್ಕು ಸಾಧನೆಗಳನ್ನು ಹೇಳಿದ್ದಾರೆ. ಏನು ಅಂದ್ರೆ, ಯಾವಜ್ಜೀವಂ ಪ್ರಣವಂ, ಆಯುಷ್ಯ ತುಂಬ ಪ್ರಣವೋಪಾಸನೆ ಮಾಡಬೇಕು ಅಂತ ಹೇಳಿದ್ದಾರೆ. ಅದನ್ನು ವಿಶೇಷತಃ ಸನ್ಯಾಸಿಗಳಿಗೆ ಹೇಳಿದ್ದಾರೆ. ಅಥವಾ ಆವರ್ತೆಯ ರೌದ್ರಿಯಂ ಯಾಜುರ್ವೇದ್ಯಂ, ಯಜುರ್ವೇದದಲ್ಲಿ ಹೇಳ್ತಕ್ಕಂಥ ರುದ್ರದ ಆವರ್ತನೆ ಮಾಡಬೇಕು ಅಂತ ಮಹಾರಾಜ ಹೇಳ್ತಿದ್ರು. ಪ್ರತಿ ದಿವಸ ಒಂದು ಏಕಾದಶ ಆವರ್ತನ ರುದ್ರಾಭಿಷೇಕ ಅಥವಾ 13,000 ನಾಮ ಜಪ, ಎರಡೂ ಸಮಾನ ಅಂತ ಹೇಳ್ತೀವಿ. 13,000 ರಾಮನಾಮ ಜಪ ಆದರೂ ಮಾಡಬೇಕು, ಇಲ್ಲ ಅಂತಂದ್ರೆ ಪ್ರತಿ ದಿವಸ ಏಕಾದಶ ಆವರ್ತನ ರುದ್ರಾಭಿಷೇಕ ಮಾಡಬೇಕು. ಇದು ಸಹಿತ ಕೆಲವು ಅರ್ಥಾತ್ ಏನು ಅಂತಂದ್ರೆ, ನಿಶ್ಚಿತ ಒಂದು ಜನರಿಗೆ ಮಾತ್ರ, ಬ್ರಾಹ್ಮಣರಾಗಿದ್ದರೂ ಸಹಿತ ಅವರು ರುದ್ರ ಕಲಿತಿರಬೇಕು, ಮಾಡಬೇಕನ್ನೋ ನಿಷ್ಠಾ ಇರಬೇಕು. ನಾನು ಸಜ್ಜನಗಳಕ್ಕೆ ಹೋದಾಗ ಒಬ್ಬರು ನೋಡಿದ್ದೆ ಅಲ್ಲಿ, ಅವ್ರು ಗೋಕರ್ಣದವರು, ಕಟ್ಟಿಗೆ ರಾಮಭಟ್ರು ಅಂತ. ಅವ್ರು ಹೇಳಿದರು, ಅವ್ರು 70 ವರ್ಷದ್ದು, 70-72 ವರ್ಷದ್ದು. ಅವ್ರು ಹೇಳಿದರು, ನಾನು ಕಳೆದ 50 ವರ್ಷಗಳಲ್ಲಿ ಒಂದು ದಿವಸನೂ ರುದ್ರಾಭಿಷೇಕ ಬಿಟ್ಟಿಲ್ಲ. ಅದು ಹೆಂಗೆ ಮಾಡ್ತಿದ್ರು ಅಂದರೆ, ಒಂದು ತಾಮ್ರದ ಸಾಬಾಣದಲ್ಲಿ ನೀರು ಹಾಕೋದು, ನೀರು ಹಾಕಿ ಅದರೊಳಗೆ ನೀರಿನಿಂದನೇ ಅಭಿಷೇಕ ಮಾಡ, ಹಂಗೆ ಪ್ರತಿ ದಿವಸೂ ಮಾಡ್ತಾರೆ. ಹೈದರಾಬಾದ್ನಲ್ಲಿ ಒಬ್ಬರು ಭಣಜಿ ಬಾಪು ಅಂತ ಆಗಿರ್ಬೋದು, ಬಹಳ ದೊಡ್ಡ ಸತ್ಪುರುಷರಾಗಿರ್ಬೋದು. ಅವರು ಪ್ರತಿ ದಿವಸ ಪಾರ್ಥಿವ ಪೂಜಾ ಮಾಡ್ತಿದ್ರು, ಕೈಯಲ್ಲಿ ಮಣ್ಣಿನ ಶಿವಲಿಂಗವನ್ನು ಹಿಡ್ಕೊಂಡು 11 ಸಲ ಆವರ್ತನೆ, 11 ಆವರ್ತನೆ ರುದ್ರಾಭಿಷೇಕ ಮಾಡ್ತಿದ್ರು. ಆವರ್ತಯತ್ ರುದ್ರಿಯಂ ಯಜುರ್ವೇದಂ, ಯಜುರ್ವೇದದಲ್ಲಿ ಹೇಳ್ತಕ್ಕಂಥ ರುದ್ರ ಆವರ್ತನೆ ಮಾಡಿದೆ, ಅದು ನಮಗೆ ಬರಲಿಲ್ಲ. ವಾರಣಸ್ಯಾಂ ವಿಧ, ಅರ್ಥಾತ್ ಕಾಶಿ ಒಳಗೆ ಹೋಗಿರಬೇಕು. ಯಾವಜ್ಜೀವಂ ಪ್ರಣವಂ ಅಥವಾ ಆವರ್ತಯೇತ್ ರೌದ್ರಿಯಂ ಯಾಜುರ್ವೇದ್ಯಂ ವಸತಿಂ ಅಥವಾ ವಾರಣಸ್ಯಾಂ ವಿಧದ್ಯ. ಕಾಶಿ ಒಳಗೆ ಹೋಗಿ ಇದ್ದು ಬಿಟ್ಟರೆ ಮೋಕ್ಷ ಆಗ್ತದೆ. ಒಂದು ದಿವಸ ರಾಮಕೃಷ್ಣ ಪರಮಹಂಸರು ಗಂಗಾ ನದಿಯಲ್ಲಿ, ನಾವಿನಲ್ಲಿ, ಕಾಶಿಯಲ್ಲಿ ಮಣಿಕರ್ಣಿಕಾ ಘಾಟದ ಹತ್ರ ಹೋಗ್ತಾ ಇದ್ದಾಗ ಅವರು ಒಮ್ಮೆಲೆ ಮಣಿಕರ್ಣಿಕಾ ಘಾಟ್ ಕಡೆಗೆ ನೋಡಿದ್ಬಿಟ್ಟು ಅವ್ರಿಗೆ ಸಮಾಧಿ ಹತ್ತಿ, ಜೊತೆಗಿದ್ದವ್ರು ಗಟ್ಟಿ ಹಿಡಿದ್ರು ಅವ್ರನ್ನ, ಬೀಳಬಾರದು ಅಂತ. ಮುಂದೆ ಸ್ವಲ್ಪ ಹೊತ್ತಿಗೆ ಸಮಾಧಿ ಇಳಿತು, ಸಮಾಧಿ ಇಳಿದ ಕೂಡಲೇ ಜೊತೆಗಿದ್ದವ್ರು ಕೇಳಿದ್ರು, ಯಾಕೆ ನಿಮಗೆ ಒಮ್ಮೆಲೆ ಸಮಾಧಿ ಹತ್ತಿವು?
ಅವರಂದು ನೋಡ್ರಿ ಅಲ್ಲಿ ನೋಡ್ರಿ ಅಲ್ಲಿ ಮಣಿಕರ್ಣಿಕಾ ಘಾಟ್ ಮೇಲೆ ಕಾಲಭೈರವ ಮತ್ತು ಧುಂಡಿರಾಜ ಗಣಪತಿಯಲ್ಲಿ ಸತ್ತವರು ಮುಂಡುಗಳನ್ನು ತಗೊಂಡು ಬರ್ತಾ ಇದ್ದಾರೆ. ಅನ್ನಪೂರ್ಣ ಅವರು ಚಿಚ್ಚರ ಗ್ರಂಥಿಗಳನ್ನು ಬಿಡಿಸ್ತಾ ಇದ್ದಾರೆ. ಪ್ರತ್ಯಕ್ಷ ವಿಶ್ವನಾಥ ಅವರ ಬಲಗಿ ಮೇಲೆ ತಾರಕ ಮಂತ್ರವನ್ನು ಉಪದೇಶ ಮಾಡಿ ಅವರು ಮೋಕ್ಷ ಕಳಿಸ್ತಾ ಇದ್ದಾರೆ. ಪೇಯಂ ಪೇಯಂ ಶ್ರವಣ ಪುಟಕೆ ರಾಮನಾಮಾಭಿರಾಮಂ ಧ್ಯೇಯಂ ಧ್ಯೇಯಂ ಮನಸ್ಸಿ ಸತತಂ ತಾರಕಂ ಬ್ರಹ್ಮ ರೂಪಂ ಜಲ್ಪ್ಯಂ ಜಲ್ಪ್ಯಂ ಪ್ರಕೃತಿ ವಿಕೃತೌ ಪ್ರಾಣಿನಾಂಕಲನ ಮೂಲೇ ವೀಥ್ಯಾಂ ವೀಥ್ಯಾಂ ಅಟತಿ ಜಟಿಲ ಕೂಪಿ ಕಾಶೀ ನಿವಾಸಿ. ಪೇಯಂ ಪೇಯಂ ಶ್ರವಣ ಪುಟಕೆ ರಾಮನಾಮಾಭಿರಾಮಂ. ಆ ಭಗವಂತನ ದಿವ್ಯವಾಗಿರ್ತಕ್ಕಂಥ ರಾಮನಾಮಾಮೃತವನ್ನು ತನ್ನ ಕರ್ಣಪುಟಗಳಿಂದ ಸೇವನೆ ಮಾಡ್ತಾ ಮಾಡ್ತಾ ಧ್ಯೇಯಂ ಧ್ಯೇಯಂ ಮನಸ್ಸಿ ಸತತಂ ತಾರಕಂ ಬ್ರಹ್ಮ ರೂಪಂ. ತಾರಕವಾಗಿರ್ತಕ್ಕಂಥ ಪರಬ್ರಹ್ಮ ಸ್ವರೂಪವಾಗಿರ್ತಕ್ಕಂಥ ಸಚ್ಚಿದಾನಂದ ಪರಮಾತ್ಮನನ್ನ ತನ್ನ ಹೃದಯದಲ್ಲಿ ಧ್ಯಾನ ಮಾಡ್ತಾ ಮಾಡ್ತಾ ಜಲ್ಪ್ಯಂ ಜಲ್ಪ್ಯಂ ಪ್ರಕೃತಿ ವಿಕೃತವು ಪ್ರಾಣಿನಾಂಕಲಿನ ಮೂಲೆ. ಪ್ರಕೃತಿ ಅನ್ನೋದು ವಿಕೃತಿ ಆದಾಗ ಅಂದರೆ ಮನುಷ್ಯ ಸತ್ತಾಗ ಅವನ ಬಲಗಿವಿಯಲ್ಲಿ ತಾರಕ ಮಂತ್ರವನ್ನು ಉಪದೇಶ ಮಾಡ್ತಾ ಮಾಡ್ತಾ ವೀಥ್ಯಾಂ ವೀಥ್ಯಾಂ ಅಟತಿ ಜಟಿಲ ಕೋಪಿ ಕಾಶಿ ನಿವಾಸಿ. ಯಾರೋ ಒಬ್ರು ಕಾಶಿ ನಿವಾಸಿ ಅಂದ್ರೆ ಸಾಕ್ಷಾತ್ ವಿಶ್ವನಾಥ. ಆ ಕಾಶಿ ಒಳಗೆ ಓಣಿ ಓಣಿ ಅಡ್ಡಾಡ್ತಾ ಇದ್ದಾರೆ. ಆ ಕಾಶಿ ಒಳಗೆ ಹೋಗಿದ್ದು ಬಿಟ್ಟರೆ ಸಾಕ್ರಿ, ಅಲ್ಲಿ ಸತ್ರ ಮೋಕ್ಷ ಆಗ್ತದೆ. ಅಲ್ಲಿ ಸತ್ತವರಿಗೆಲ್ಲ ಮೋಕ್ಷ ಆಗ್ತದೆ, ನಿಶ್ಚಿತವಾಗಿ ಆಗ್ತದೆ. ಅದು ಅದರಲ್ಲಿ ನಮಗೇನು ಶಕ್ತಿ ಅದ? ಪ್ರಣವೋಪಾಸನೆ ಶಕ್ತಿ ಇಲ್ಲ, ರುದ್ರಾಭಿಷೇಕ ಶಕ್ತಿ ಇಲ್ಲ, ಇನ್ನ ಕಾಶಿ ಒಳಗೆ ಹೋಗಿರೋದು ಶಕ್ತಿ ಇಲ್ಲ. ಬಹಳ ಕಠಿಣ ರೀ ಎಲ್ಲ ಬಿಟ್ಕೊಟ್ಟು ಹೋಗಿ ಕಾಶಿ ಒಳಗೆ ಇರೋದು. ಎಲ್ಲ ಬಿಟ್ಟು ಹೋಗ್ಬೋದು ಸರಿ, ಮೊಬೈಲ್ ಬಿಟ್ಟು ಹೋಗ್ಬೋದು ಕಠಿಣ. ಏನ್ ಮೊಬೈಲ್ ಹುಚ್ಚರಿ ಬ್ಯಾಟ್. ನಮ್ಮ ದೇಶದಲ್ಲಿ ಇನ್ನೂ ಯಾವಾಗ ಈ ಕಂಪ್ಯೂಟರು ಟಿವಿ ಮೊಬೈಲು ಬಂದಿದ್ದಿಲ್ಲೋ ನಮ್ಮ ದೇಶ ಬಹಳ ಸುಖಿ ಇತ್ತವ. ಈ ಸುಳ್ಳ ನಾವು ಬಹಳ ಸುಧಾರಿಸಿವೆ ಅಂತ ಬೆನ್ ಚಪ್ಪರಿಸೋತೀವಿ, ಕರೆ ಭಾರತದ ದುರ್ದಶ ಆಗ್ತಾ ಇದೆ ಇವತ್ತು. ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ದುರ್ದಶ ಇವತ್ತು. ಇವತ್ತು ಎಷ್ಟರ ನಾವು ಪಾಶ್ಚಾತ್ಯ ಸಂಸ್ಕೃತಿ ಮತ್ತು ಭೌತಿಕ ಸಂಸ್ಕೃತಿಯ ಬೆನ್ನು ಹತ್ತಿದ್ದೀವಿ ಅಂದ್ರೆ, ಈ ಪಾಶ್ಚಾತ್ಯ ಸಂಸ್ಕೃತಿ ಮತ್ತು ವೈಜ್ಞಾನಿಕ ಸಂಸ್ಕೃತಿ ನಮ್ಮನ್ನ ಏನ್ ಮಾಡಿಬಿಟ್ಟಾವಂದ್ರೆ ಬ್ರೈನ್ ವಾಶ್ ಮಾಡಿಬಿಟ್ಟವು. ತಲೀನ ಇಲ್ಲಂಗ ಕುಂಕೂದ್ ಬಿಡ್ತದ ಈ ಪರಿಸ್ಥಿತಿ. ಹಿಂಗಾಗಿದೆ ತಲೀನ ಇಲ್ಲ ನಮ್ಗೆ. ಯಾರನ್ನು ಕೇಳಿದ್ರು ಶಿಕ್ಷಣ, ಮಕ್ಕಳಿಗೆ ಅದನ್ನು ಕಲಿಸ್ಬೇಕು ಇದನ್ನು ಕಲಿಸ್ಬೇಕು, MBBS ಆಗ್ಬೇಕು, BE ಆಗ್ಬೇಕು, MS ಆಗ್ಬೇಕು. ಒಬ್ಬ ನಮ್ಮನ್ನು ಕೇಳಿದ್ರು ಇಷ್ಟೊಂದು ಶಿಕ್ಷಣಕ್ಕೆ ಯಾಕೆ ಮಹತ್ವ ಬಂದದ್ರಿ, ಏನ್ ಡೊನೇಷನ್ನು, ಏನ್ ಅಡ್ಮಿಷನ್ನು. ಯಾರೋ ಮೊನ್ನೆ ಒಬ್ರು ಹೆಬ್ಬಳ್ಳಿಗೆ ಬಂದಿದ್ರು, ಯಾಕೆ ನೀವು ವೈದಿ ಬಂದಿಲ್ಲೇನು ಅಂತ ಕೇಳಿ. ಇಲ್ರಿ ಅಂತ, ಯಾಕ್ರಿ ಅಂತ ಕೇಳಿ. ಅಡ್ಮಿಟ್ ಆಗ್ಯಾಡ್ರಿ ದವಾಖಾನೆ. ಅದೇನು ತ್ರಾಸ ಆಗಿತ್ತು, ಏನಿಲ್ರಿ ನಮ್ಮ ಹುಡುಗನಿಗೆ LKG ಎಲ್ಲೆಲ್ಲೂ ಅಡ್ಮಿಷನ್ ಸಿಗುವಂತ ಅಡ್ಮಿಟ್ ಆಗ್ಯಾರ ಅಂತ. LKG ಅಡ್ಮಿಷನ್ ಸಿಗುವಂತು ಅಂತ ಹಾಸ್ಪಿಟಲ್ನಾಗ ಅಡ್ಮಿಟ್ ಆಗ್ಯಾರ ಪಾಪ. ಇಷ್ಟೊಂದು ಶಿಕ್ಷಣಕ್ಕೆ ಯಾಕೆ ಮಹತ್ವ ಬಂದದ? ಇದಕ್ಕೆ ಒಂದೇ ಒಂದು ಕಾರಣ ಅದ ರೀ. ಏನ್ ಕಾರಣ ಅದ ಅಂದ್ರೆ, ಇಡೀ ಜಗತ್ತಿನ ಒಂದು ಮೆಂಟಾಲಿಟಿ ಏನಾಗ್ಬಿಟ್ಟದ ಅಂದ್ರೆ, ಇವತ್ತು ನಮ್ದೆಲ್ಲರೂ ವಸ್ತುಗಳ ಸುಖದ ಸಾಧನೆ ಅಂತ ಆಗ್ಬಿಟ್ಟ. ವಸ್ತು ಬಿಟ್ಟರೆ ಸುಖ ಇಲ್ಲ. ದಿನ ಒಂದೊಂದು ತರುದನ ಮನ್ಯಾಗ ತುಂಬುದನ, ತರುದನ ಮನ್ಯಾಗ ತುಂಬುದನ. ಯಾರ ಮನೆಯೊಳಗೆ ಸುಖಾನುಕೂಲತೆಯ ಸಾಮಗ್ರಿಗಳು
ಎಷ್ಟು ಹೆಚ್ಚಿಗೆ ಇರ್ತಾವನೋ ಆ ಮನೆಯೊಳಗಿರೋರು ಅಷ್ಟು ದುಃಖಿ ಇದ್ದಾರೆ ಅಂತ. ಯಾರ ಮನೆಯೊಳಗೆ ಸುಖಾನುಕೂಲತೆಯ ಸಾಮಗ್ರಿಗಳು ಎಷ್ಟು ಹೆಚ್ಚಿಗೆ ಅವನೋ ಆ ಮನೆಯಾಗಿರೋರು ಅಷ್ಟು ದುಃಖಿ. ಮತ್ತು ಯಾರ ಮನೆಯೊಳಗೆ ಸುಖಾನುಕೂಲತೆಯ ಸಾಮಗ್ರಿಗಳು ಎಷ್ಟು ಕಡಿಮೆ ಅವನೋ ಆ ಮನೆಯೊಳಗಿರೋರು ಅಷ್ಟು ಸುಖಿ. ದಟ್ ಮ್ಯಾನ್ ಈಸ್ ರಿಚೆಸ್ಟ್ ಹೂ ದ ಪ್ಲೇಸ್ ಹೌಸ್ ಆರ್ ಚೀಪೆಸ್ಟ್. ಯಾವ ಮನುಷ್ಯನಿಗೆ ಚಟ್ನಿ ಭಾಗ್ರಿ ತಿನ್ನು ಚಾಪಿ ಮ್ಯಾಲ ಗಡದ್ದಲ್ಲಿ ಜತ್ತದ್ರು ಅವನಂತ ಶ್ರೀಮಂತ ಯಾರೂ ಇಲ್ಲ. ಯಾವ ಮನುಷ್ಯನಿಗೆ ಬೇಕರಿ ಒಳಗಿನ ಬೇಕಾದ ತಿಂದು ಫೋಮ್ ಗಾಜಿ ಮ್ಯಾಲ ಉಳ್ಳಾಡಿದ್ರು ನಿಜ ಹತ್ತೋದಿಲ್ಲ ಅವನಂತ ದರಿದ್ರ ಯಾರು ಇಲ್ಲ. ಇವತ್ತು ನಮಗೆ ವಸ್ತು ಬೇಕ್ರಿ ಬರೀ, ಅದರೊಳಗೂ ನಾವು ನೋಡ್ತೀವ ಇಂಟೀರಿಯರ್ ಡೆಕೋರೇಷನ್ ಡಿಪ್ಲೊಮಾ ಅಂತ ಲಕ್ಷ ಗಟ್ಟಲೆ ಕೊಟ್ಟು ಅಡುಗೆ ಮನೆ ಇಂಟೀರಿಯರ್ಸ್ ಡೆಕೋರೇಷನ್ನು, ಪರ್ಸಲಿ ಡೆಕೋರೇಷನ್ನು, ಬೆಡ್ರೂಮ್ ಡೆಕೋರೇಷನ್ನು, ನಮಗೇನಾಗಿದೆ ಅಂದರೆ ಸೆಲ್ಫ್ ಹಿಪ್ನೋಟೈಸೇಷನ್ ಆಗಿಬಿಟ್ಟಿದೆ. ಅರ್ಥಾತ್ ಏನು ಅಂದರೆ ದುಡ್ಡಿನಿಂದ ನಾನು ಸುಖಿ ಆಗ್ತೀನಿ, ವಸ್ತುಗಳಿಂದ ನನಗೆ ಸುಖ ಆಗ್ತದೆ, ಪ್ರಪಂಚದಿಂದಲೇ ನನಗೆ ಸುಖ ಆಗ್ತದೆ. ಮಹಾರಾಜ ಹೇಳಿದರು ಪ್ರಪಂಚ ಕೇಲ ಅಣಿ ಸುಖೀ ಧಾರ ಐಸಾನ ದೇಖಿಲ ಐಕಿಲ. ಪ್ರಪಂಚ ಮಾಡಿದ ಮತ್ತು ಸುಖಿಯಾದ ಅನ್ನುವಂಥ ಮನುಷ್ಯನನ್ನು ನಾನು ಇವತ್ತಿನ ತನಕ ನೋಡಿಲ್ಲ ಮತ್ತು ಕೇಳಿಲ್ಲ. ಶಿಕ್ಷಣದಿಂದಲೂ ನಾವು ಸುಖಿ ಆಗ್ತೀವಿ. ಯಾರು ನಿಶ್ಚಿತವಾಗಿವೆ ಏನು ಅಂದರೆ ಎಂ ಬಿ ಬಿ ಎಸ್ ಓ, ಎಂ ಡಿನೋ, ಬಿ ಎಂ ಎಸ್ ಓ ಏನೇನೋ ಕಲಿತು ಬಂದರು ಅವ್ರಿಗೆ ಪೂರ್ಣ ಸಮಾಧಾನ ಆಯ್ತು ಅನ್ನುವಂಥವ್ರು ಯಾರನ್ನ ನೋಡಿವೆ? ಶಿಕ್ಷಣ ಪಡ್ಕೊಂಡು ಬಂದ್ರಪ್ಪ ಸಮಾಧಾನ, ನಾ ಕಲಿಸ್ಬೇಕು ಕಲಿಸ್ಬೇಡ್ರಿ ಅಂತ ಹೇಳುವುದಿಲ್ಲ. ಆದ್ರೆ ಇದೇನು ನಮಗೆ ಸದ್ಯದ ಪರಿಸ್ಥಿತಿ ಏನದಲ್ಲ, ಇದು ನಮಗೆ ಇದ್ದದ್ದಲ್ಲ. ನಾವು ಸಣ್ಣವರಿಂದ ಏನು ಶಾಲೆಗೆ ಹೋದ್ರು ಹೋದ್ವಿ, ಬಿಟ್ಟರು ಬಿಟ್ಟಿವಿ. ನಮ್ಮ ತಂದೆಯವರ ಮಾಸ್ತರ್ ಇದ್ದದ್ದು ಪ್ರೈಮರಿ ಸ್ಕೂಲ್ನಾಗ. ಅವ್ರು ನಾವು ಐದು ಮಂದಿ ಗಂಡಸ ಮಕ್ಕಳು, ಒಬ್ರದ್ದು ಕ್ಲಾಸ್ ತಗೋತಿದ್ದಿಲ್ಲ ಅವರು. ಮಂದಿ ಕೇಳೋ ಕೇಳ್ರಿ ಮಾಸ್ತರ್ ನಿಮ್ಮ ಹುಡುಗರು ಕ್ಲಾಸ್ ತಗೊಳ್ಳೋದಿಲ್ಲ. ಅವ್ರು ಹೇಳ್ತಿದ್ರು ಮುಂಚೆ ಹುಡುಗರು ನಮ್ಮ ಹುಡುಗರು ಶಾಲೆಗೆ ಬರಂಗಿಲ್ಲರಿ, ಇಲ್ಲಿ ನಾ ಕ್ಲಾಸ್ ತಗೊಂಡ್ರಂತೂ ಒಟ್ಟೆ ಬರಂಗಿಲ್ಲ. ಬೇರೆ ಮಾಸ್ತರ್ ತಗೊಂಡ್ರೆ ಏನಾದ್ರೆ ಒಂದು ಸ್ವಲ್ಪ ಹೊಡೆದ್ರೆ ಬಡದ್ರೆ ಏನಾದ್ರೆ ಕ್ಲಾಸಿಗೆ ಹೋದ್ರೆ ಹೋಗ್ತಾವೆ, ಇಲ್ಲಾದ್ರೆ ಅದು ಇಲ್ಲ. ನಮ್ಮ ತಾಯಿಯವ್ರು ಹೇಳ್ಬೇಕು ಸಂಜೆ ಮುಂದೆ ನಮ್ಮ ತಂದೆಯವರಿಗೆ ಸ್ವಲ್ಪ ಕಂದಿಲಿಟ್ಕೊಂಡು ಕೂತಾವ್ಕ ಒಂದು ಎರಡು ಅಕ್ಷರ ಹೇಳಿಲ್ಲ ಏನಾದರೂ ಅದು. ಅವಾಗ ನಮ್ಮ ತಂದೆಯವ್ರು ಹೇಳ್ಬೇಕು ಇಡೀ ದಿವಸ ಶಾಲೆಯಾಗಿ ಹೇಳಿ ಹೇಳಿ ಸಾಕಾಗಿ ಹೋಗಿರ್ತದೆ. ಮತ್ತೆ ಮನೆಯಾಗ ಅದನ್ನ ಮಾಡಿ ಅವ್ರ ಹಣೆ ಬರ್ದಾಗ ಇದ್ದಂಗೆ ಹಾಕುವಂತಾಗ ಹೋಗ. ನಮ್ದು ಯಾರು ಹಣೆ ಬರೋ ಕೆಟ್ಟಾಗಿ ನಮಗೆ ಸೆಲ್ಫ್ ಹಿಪ್ನೋಟೈಸೇಷನ್ ಆಗಿದೆ. ಈಗ ನಾವು ಎದೆದ್ರೊಳಗೆ ಎದೆದ್ರೊಳಗೆ ನಮಗೆ ಸುಖ ಆಗ್ತದೆ ಅಂತ ಕಲ್ಪನೆ ಮಾಡ್ತೀವಿ ನೋಡ್ರಿ, ಅದೆಲ್ಲ ಸೆಲ್ಫ್ ಹಿಪ್ನೋಟೈಸೇಷನ್. ಮತ್ತೆ ಏನಾಗುತ್ತೆ ನಮಗೆ ಡಿ ಹಿಪ್ನೋಟೈಸೇಷನ್ ಆಗುತ್ತೆ. ದುಡ್ಡಿನಲ್ಲಿ ಸುಖ ಇಲ್ಲ, ಪ್ರಪಂಚ ಮಾಡಿ ಏನು ಸುಖ ಆಗಂಗಿಲ್ಲ, ಮಕ್ಕಳು ಮರಿಗಳಲ್ಲಿ ಸುಖ ಇಲ್ಲ, ಹೊಲ ಮನೆಗಳಲ್ಲಿ ಸುಖ ಇಲ್ಲ. ಬ್ರಹ್ಮಾನಂದ ಮಹಾರಾಜ ಸ್ಪಷ್ಟ ಬರ್ತಾರೆ, ಹೆಂಡರು ಮಕ್ಕಳು ಮನಿ ಹೊಲ ಮಿಥ್ಯಾ ಎಂದು ತಿಳಿಯಬೇಕು. ದೇವರು ಒಬ್ಬನೇ ಶಾಶ್ವತ, ಅಹೋರಾತ್ರಿ ರಾಮನಾಮ ಸ್ಮರಣೆಯಲ್ಲಿ ಕಾಲ ಕಳೆಯ. ಎಷ್ಟರೆ ನಾವು ಪಾಶ್ಚಾತ್ಯ ಸಂಸ್ಕೃತಿಗೆ ಬೆನ್ನು ಹತ್ತೀವಿ ನೋಡಿ. ಹಿಂಗೆ ಮಾಡಿದ್ರೆ ಸುಖ ಆಗ್ತದೆ, ಹಂಗೆ ಮಾಡಿದ್ರೆ ಸುಖ ಆಗ್ತದೆ. ನಮ್ಮ ಭಾರತೀಯ ಸಂಸ್ಕೃತಿ ಒಂದು ಆದರ್ಶ ಏನದ ಅಂತಂದ್ರೆ ದೇ ಮೇಕ್ ಪಾವರ್ಟಿ ಫ್ಯಾಷನೇಬಲ್. ಅವ್ರ ಬಡತನವನ್ನು ಭೂಷಣ ಅಂತ ತಿಳ್ಕೊಂಡು ನಮ್ಮ ಬಡತನ ಅಂದ್ರೆ ಅಪಮಾನ ಅನ್ನಿಸ್ತದ. ಇವತ್ತು ನಮ್ಮ ಶ್ರೀಮಂತಿಕೆ ಅನ್ನೋದೇ ನಮ್ದು ಏನಾಗಿಬಿಟ್ಟದ ಅಂದ್ರೆ ಆರಾಧ್ಯ ಆಗಿಬಿಟ್ಟದ. ನಾವು ಶ್ರೀಮಂತಿಕೆ ಬೆನ್ನು ಹಚ್ಚಿಬಿಟ್ಟಿದ್ವಿ. ಅರ್ಥಾತ್ ಮತ್ತೆ ಏನ್ ಮಾಡ್ಬೇಕೇನ್ರಿ ಅಂದ್ರೆ ಡಿ ಹಿಪ್ನೋಟೈಸೇಷನ್ ಆಗುತ್ತೆ. ಅಂದ್ರೆ ಏನಾಗಬೇಕು ಅಂದ್ರೆ ನಮಗೀಗ ಎದೆದ್ರೊಳಗೆ ಸುಖ ಆಗ್ತದೆ ಅಂತ ಅನಿಸ್ತದನೋ ಅದರೊಳಗೆ ಸುಖ ಆಗಂಗಿಲ್ಲ. ಮತ್ತೆ ಅದರೊಳಗೆ ಆಗ್ತದೆ ನಾಮಸ್ಮರಣೆ ಒಳಗೆ ಆಗ್ತದೆ. ಭಗವಂತನ ಭಕ್ತಿ ಮಾಡಿದ್ರೆ ಸುಖ ಆಗ್ತದೆ. ನಾವು ಹೀಗೆಲ್ಲ ಏನಾದರೂ ಕಾರ್ಯಕ್ರಮಗಳಲ್ಲಿ ಅಥವಾ ಹಿಂಗೇನು ಅಂದ್ರೆ ಭಗವಂತನ ಆರಾಧನೆ ಮಾಡಿದ್ರೆ ಸುಖ ಆಗ್ತದೆ, ಭಗವಂತನ ಉತ್ಸವ ಮಾಡಿದ್ರೆ ಸುಖ ಆಗ್ತದೆ.
ಕಾಶಿಯೊಳಗೆ ಹೋಗಿದ್ರೆ ಸುಖ ಮಹಾರಾಜರು ಜನ್ಮದ ಆರೋಮವನ್ನು 24 ತಾಸು ಜಪಕರ ಹುಟ್ಟಿ ಬಂದೀವಿ ಅಂತ ತಿಳ್ಕೊಂಡು 24 ತಾಸು ಜಪ ಮಾಡಬೇಕು ಶಕ್ಯದ ಏನ್ರಿ ನಮ್ಗೆ ಶಕ್ಯದ ರೀ ಖರೆ ನಮಗೆ ಆಗುದಿಲ್ಲ ಮಾಡಿದವ್ರು ನೋಡಿವ್ ನಾವು 24 ತಾಸು ಅಖಂಡ ನಾಮಸ್ಮರಣೆ ಮಾಡಿಕೊಂಡು ಸ್ವಸ್ಥ ಎದ್ದು ಬಿಡ್ತಾರೆ ಅಡಿಗೆ ಸಹಿತ ಮಾಡುವುದು ಅವರು ನಾವು 24 ತಾಸು ಜಪ ಮಾಡ್ಕೋತ ಇರೋ ತಯಾರಿ ಮಾಡಿದ್ವಿ ಅಂದ್ರ ನಮಗೂ ಅಡಿಗೆ ಮಾಡ್ಬೇಕಾಗಿ ಬರಂಗಿಲ್ಲ ಪ್ರಪಂಚ ಮಾಡ್ಬೇಕಾಗಿ ಬರಂಗಿಲ್ಲ ವ್ಯವಹಾರ ಮಾಡ್ಬೇಕಾಗಿ ಬರಂಗಿಲ್ಲ ಮತ್ತೆ ಯಾರು ಮಾಡ್ತಾರೆ ಭಗವಂತ ಮಾಡ್ತಾರೆ ಅನನ್ಯಾಶ್ಚಿಂತೆಯಂತೋ ಮಾಮಿ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತ ನಾಂ ಯೋಗಕ್ಷೇಮಂ ವಹಾಮ್ಯಹಂ ಯಾರನ್ನ ಅನನ್ಯವಾಗಿ ಭಜನೆ ಮಾಡ್ತಕ್ಕಂಥವರಿದ್ದಾರೋ ಭಕ್ತಿ ಮಾಡ್ತಕ್ಕಂಥವರಿದ್ದಾರೋ ನಾಮಸ್ಮರಣೆ ಮಾಡ್ತಕ್ಕಂಥವರಿದ್ದಾರೋ ಅವ್ರ ಯೋಗಕ್ಷೇಮ ನಾನು ನೋಡ್ಕೋತೀನಿ ಇದಕ್ಕೂ ಅರ್ಥ 24 ತಾಸು ಆಗಂಗಿಲ್ಲ ಕನಿಷ್ಠ 12 ತಾಸು ಮಾಡ್ರಿ ಅಂತ ಅದು ಆಗಂಗಿಲ್ಲ 6 ತಾಸು ಮಾಡ್ಬೇಕು ಅದು ಆಗಂಗಿಲ್ಲ ಮಹಾರಾಜರು 24 ತಾಸಿನೊಳಗೆ 3 ತಾಸು ಆದರೂ ಮಾಡ್ರಿ ಏನ್ ಎಷ್ಟರೇ ನಾವು ಬೀದಿ ಇದ್ದೀವಿ ಅಂತ ಬ್ಯಾಡಿಸುತ್ತೇವೆ ಸಾಕಷ್ಟು ಮಂದಿ ನಾವು ಹೇಳ್ತಿರ್ತೀವಿ ಒಂದ್ಸಲ ಹೆಬ್ಬಳ್ಳಿಗೆ ಬಂದ್ರೆ ಇಲ್ರಿ ಬಹಳ ಬಿಜಿ ಇದ್ದೀವಿ ನಾವು ಅದಕ್ಕೆ ಎದುರೊಳಗೆ ಬಿಜಿ ಇದ್ದೀವಿ ನಾವು ಸರ್ವಂ ವ್ಯರ್ಥಂ ಮರಣ ಸಮಯ ಏನ್ ಬೇಕಾದ್ ಮಾಡಿರುವಲ್ಬೇಕು ನಾವು ಸಾಯುವ ಮುಂದೆ ಏನೇನು ಉಪಯೋಗ ಆಗುತ್ತೆ ನಾವು ಬೆಳಗಾವದಲ್ಲಿ ಒಬ್ರು ಮನೆಗೆ ಹೋಗಿದ್ವಿ ಕೋಟ್ಯಾಧೀಶರು ಆ ಪಾಪ ಮುದುಕ ಒಂದ್ ಸಲ ತನ್ನ ಮಕ್ಕಳಿಗೆ ಹೇಳ್ತಿದ್ದು ಏ ಒಂದ್ಸಲ ಗುರುಗಳನ್ನ ಕರ್ಕೊಂಬರಿ ಗುರುಗಳನ್ನ ಕರ್ಕೊಂಬರಿ ಒಂದ್ಸಲ ಹೋಗಿದ್ವಿ ದೊಡ್ಡ ಮನೆ 10-12 ಖೋಲಿದ್ದು ಕೊನೆ ಒಂದು ಖೋಲ್ಯಾಗ ಆ ಮುದುಕನ್ ಮಲಗಿಸಿದ್ದು ಪ್ಯಾಲೇಸಸ್ ಆಗಿತ್ತು ಬಾಯಿಂದ ಡೊಳ್ಳು ಬೀಳ್ತಿತ್ತು ಅತಿ ಸರಿಯಾಗಿ ನೀರದ ಕೆಳದಾಗ ಒಂದು ವಾಟ ನೀರು ಕೂಡ ಅವ್ರು ದಿಕ್ಕಿದ್ದಿದ್ದಿಲ್ಲ ನಾವು ಹೋಗ್ಬಿಟ್ಟು ಒಂದು ಕುರ್ಚಿ ಹಾಕಿದ್ರು ಕೂಡ್ರಿ ಅಂತ ಹೇಳಿದ್ರು ಅವಾಗ ಆ ಮುದುಕ ಹೇಳಿದ ಇದನ್ನೆಲ್ಲ ನಾನಾ ಕಟ್ಸಿನ್ರಿ ಅಂತ ಬಹಳ ದೊಡ್ಡ ಕೆಲಸ ಸಮಾಧಾನ ಅದ ಏನು ಅಂತ ಕೇಳಿದ್ರೆ ಸಮಾಧಾನ ಇಲ್ರಿ ಮನಸ್ಸಿಗೆ ಅಂತ ಏನ್ ಮಾಡಿದಂಗ ಅದು ತಿಳ್ಕೊಳ್ತ ವಾರಣಸ್ಯಾಂ ವಿದಧ್ಯಾ ಕಾಶಿಯೊಳಗೆ ಹೋಗಿ ಆದ್ರೂ ಇರ್ಬೇಕು ಏನಾದ್ರೂ ಮಾಡಿ ಈ ಜನ್ಮದೊಳಗೆ ಉದ್ಧಾರ ಆಗ್ಲಿಕ್ಕೆ ನಾವು ಪ್ರಯತ್ನ ಮಾಡ್ಬೇಕು ಇಹೈವ ಚೇದ ವೇದಿ ತಥ ಸತ್ಯಮಸ್ತಿ ನಚೇದಿಹ ವೇದಿ ಮಹತಿ ವಿನಷ್ಟಿ ಈ ಜನ್ಮದೊಳಗೆ ಏನಾದರೂ ನಾವು ಪಡ್ಕೊಂಡಿವಿ ಅಂದ್ರೆ ಸಾರ್ಥಕ ಒಣ ಇಲ್ಲದಿದ್ರೊಳಗೆ ಏನ್ ಮಾಡಿದ್ರು ಏನ್ ಆಗ್ತಿಲ್ಲ ಇಲ್ಲದ ಉಸಾಬರಿ ಮಾಡ್ಕೋತೀವಿ ಪೂರ್ವ ಉಸಾಬರಿ ಮಾಡಿ ಮುಲ್ಲಾ ಸ್ವರ್ಗಿದಂತ ಪರಿಸ್ಥಿತಿ ಆಗಿರ್ತದೆ ಎದಕ್ಕೆ ಬೇಕ್ರಿ ಸುಳ್ಳೆ ಶುದ್ಧ ಪೇಪರ್ ಹಿಡ್ಕೊಂಡು ಕೂಡ್ತೀವಿ ಓದ್ಕೋತ ಮೊನ್ನೆ ಯಾರೋ ಒಬ್ರು ಹೇಳಿದ್ರು ಆ ಮಂತ್ರಿ ಹಂಗ್ ಮಾಡಬಾರ್ದಾಗಿತ್ತು ಈ ಮಂತ್ರಿ ಹಿಂಗ್ ಮಾಡಬಾರ್ದಾಗಿತ್ತು ನಾವು ನೀವು ಪತ್ರ ಬಂದಿದೆ ಅವ್ರಿಗೆ ನೀವು ಹಿಂಗ್ ಮಾಡೋದು ತಪ್ಪಾಗ್ತದೆ ಹಂಗ್ ಮಾಡೋದು ತಪ್ಪು ನಮ್ಮನ್ನೇ ಯಾರು ಕೇಳ್ತಾರೀ ಮತ್ತೆ ಎದಕ್ಕೆ ಸೂಸೋ ತನಿ ಕೇಳಿಸೋದು ಎಷ್ಟಲ್ಲಿ ನಮ್ಮ ಸಮಯ ವ್ಯರ್ಥ ಮಾಡ್ಕೊಳ್ತೀವಿ ನಾವು ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಒಂದು ಹಾವು ಒಂದು ಕಪ್ಪಿ ನುಂಗ್ತಿತ್ತು ಆ ಕಪ್ಪಿ ನಿಧಾನವಾಗಿ ಆ ಹಾವಿನ ಬಾಯಾಗಿ ಹೋಗ್ತಿತ್ತು ಹಾವು ಬಾಯಾಗಿ ಎಳ್ಕೊಳಕ್ ಹತ್ತಿತ್ತು ಆ ಕಪ್ಪಿ ಏನ್ ಮಾಡಿ ಹತ್ತಿತ್ತು ಅಂದ್ರೆ ಮುಂದೆ ಹಾರಾಡಲು ನೊಣ ತಿಳಿಯಕ್ಕೆ ಪ್ರಯತ್ನ ಮಾಡಿ ನಮ್ಮ ಪರಿಸ್ಥಿತಿ ಆಯುರ್ ನಶ್ಯತಿ ಪಶ್ಯತಾಂ ಪ್ರತಿದಿನ ಯಾತಿ ಕ್ಷಯಂ ಯೌವನಂ ಪ್ರತ್ಯಯಾಂತಿಗತ ಪುನರ್ನ ದಿವಸ ಕಾಲೋ ಜಗದ್ಭಕ್ಷಕ ಲಕ್ಷ್ಮೀ ಸ್ತೋಯ ತರಂಗ ಭಂಗ ಚಪಲಂ ವಿದ್ಯುಚ್ಚಲಂ ಜೀವಿತಂ ತಸ್ಮಾನ್ ಮಾಂ ಶರಣಾಗತಂ ಕರುಣಯ ತ್ವಂ ರಕ್ಷ ರಕ್ಷ ಅರುಣ ಶಂಕರಾಚಾರ್ಯ ನೋಡ್ರಿ ಎಷ್ಟು ಕಳಕಳಿಂದ ಪ್ರಾರ್ಥನೆ ಆಯುರ್ ನಶ್ಯತಿ ಪಶ್ಯತಾಂ ಪ್ರತಿದಿನ ನಮಗೆ ಸಾಕಷ್ಟು ಮಂದಿ ಫೋನ್ ಮಾಡ್ತಾರೆ ಇವತ್ತು ನಮ್ದು ಬರ್ತ್ಡೇ ಅದ ರೀ 55 ವರ್ಷ ಅದು ನಮ್ಗೆ ಏನಾದರೂ ಆಶೀರ್ವಾದ ಮಾಡ್ರಿ
ಏನಾದರೂ ಒಳ್ಳೆಯ ಮಾತು ಹೇಳ್ರಿ. ನಾವು ಅವ್ರಿಗೆ ಫೋನ್ನಾಗ ಹೇಳ್ತಿರ್ತೀವಿ, ನೀವು ಸ್ವಲ್ಪ ಏನಾದರೂ ಸಮಯ ಸಿಕ್ಕಿರಿ, ಎಲ್ಲಾರು ಮೂಳೆ ಕೂತು ಗಳ 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 ಅಳ್ರಿ ಅಂತ. ಅವ್ರಿಗೆ ಬರ್ತದೇ ನಮ್ದು ಏನ್ ಮಾಡಿದ್ರಿ, 55 ವರ್ಷದೊಳಗೆ ಏನ್ ಮಾಡಿದ್ರಿ ಅಂತ ಹೇಳ್ಕೊಂಡು ನಿಮ್ಗೆ ಚಂದಾಗಿ ಹ್ಯಾಪಿ ಬರ್ತ್ಡೇ ಅಂತ. ಕಬೀರ, ಜಬ ಹಂ ಪೈದಾ ಹುವೆ ಜಗ ಹಸೆ ಹಮ ರೋಯೆ, ಜಬ ಹಂ ಪೈದಾ ಹುವೆ ಜಗ ಹಸೆ ಹಮ ರೋಯೆ, ನಾವು ಹುಟ್ಟಿದ ಕೂಡಲೇ ಪೇಡೆ ಹಂಚಿದ್ರು, ಹಂಚ ಬಾರಲಾಗಿತ್ತು ಖರೆ ಅಂದ್ರೆ. ಏನ್ ಮಾಡಾವ್ರಿದ್ದೀವಿ ನಾವು? ಜೀವನ ಅಂದ್ರೆ ದುಃಖಮಯ ಅದು. ಆದ್ರೆ ಕಬೀರದಾಸರು ಹೇಳ್ತಾರೆ, ಐಶೀಕರಣಿ ಕರ್ ಚಲೋ ಹಮ್ಮ ಹಸೆ ಜಗರೋಯ್. ಇಂಥದ್ದೇನಾದ್ರೂ ಮಾಡಿ ಹೋಗ್ಬೇಕಲ್ಲ ನಾವು ಏನು ಅಂದ್ರೆ, ನಾವು ಹೋಗು ಮುಂದೆ ನಕ್ಕೋತ ಹೋಗ್ಬೇಕು, ಜನರು ಬೇಕಾದ್ರೆ ಹತ್ರ ಅಳ್ಕೋವರ್ಗು ಬೆಚ್ಚರ್ಬಿಟ್ಟು. ಅಮೀದಾತು ಅಮುಚಾ ಗಾವ ಅಮುಚಾ ವಿಠಲ ವಿಠಲ ರಾಮ ರಾಮ ತುಮೀ ಗಾವ. ತುಕಾರಾಮ್ ಮಹಾರಾಜ ಹೇಳಿದ್ರು, ನಾವು ನಮ್ಮ ಮೂಲ ಹೊಂಟಿವಿ, ವೈಕುಂಠಕ್ಕೆ ಹೊಂಟಿವಿ. ವಾ, ಎಂಥ ಮಹಾಪುರುಷ ಆಗಿಬೋದ್ರಿ ಅವರು. ಹೆಂಗಿರ್ತಾರಂದ್ರೆ, ಸೇಲ್ಸ್ ಹ್ಯಾವ್ ಎ ಪಾಸ್ಟ್ ಆ್ಯಂಡ್ ಸಿನ್ನರ್ಸ್ ಹ್ಯಾವ್ ಎ ಫ್ಯೂಚರ್. ಸತ್ಪುರುಷರಿಗೆ ಭೂತಕಾಲ ಇರ್ತದ್ರಿ, ತಯಾರಾಗಿರ್ತಾರೆ ಅವರು. ನಾವು ಪಾಪಿಗಳಿರ್ತೀವಲ್ಲ, ನಮಗೇನಾದರೂ ಆಶಾ ಎದುರೊಳಗೆ ಅದಂದ್ರೆ ಭವಿಷ್ಯ ಕಾಲದಲ್ಲಿ ಅದ. ಆದ್ದರಿಂದ ಕಬೀರ, ಜಬ ಹಂ ಪೈದಾ ಹುವೆ ಜಗ ಹಸೆ ಹಮ ರೋಗಿ, ಐಸಿ ಕರ್ನಿ ಕರ್ಚಲು ಹಮ್ಮ ಹಸೆ ಜಗ ರೋಗಿ. ಮತ್ತೇನ್ ಮಾಡ್ಬೇಕ್ರಿ ನಾವು? ಅದನ್ನ ಹೇಳ್ತಾರೆ ಮೋಕ್ಷದ ನಾಲ್ಕು ಸಾಧನೆ ಒಳಗೆ. ವಾರಣಸ್ಯಾಂ ವಿದಧ್ಯ, ಕಾಶಿಯೊಳಗೆ ಹೋಗಿರ್ಬೇಕು, ನಮಗೆ ಶಕ್ತಿ ಇಲ್ಲ, ಬಿದ್ಕೋಬೇಕು. ಮತ್ತೇನ್ ಮಾಡ್ಬೇಕ್ರಿ? ಹಿತ್ವಾ ಲಜ್ಜಾಂ, ಬಹಳ ಕಠಿಣ ಅದ ರೀ. ಮೊದಲಿದ್ದ ನಾಚಿಕೆ ಬಿಟ್ಟು ಅಂತ ಅರ್ಥ. ಹಿತ್ವಾ ಲಜ್ಜಾಂ ಕಲಿಮಲ ಕುಲ ಛೇದನಾ ನೀರ ಏದ್ವಾ, ಕಲಿಯುಗದ ದೋಷಗಳನ್ನು ನಾಶ ಮಾಡ್ತಕ್ಕಂತ ವಿಷ್ಣೋ ನಾಮಾನ್ಯಂಶಮಥವಾ ಮುಕ್ತಿರೇಷ ಚತುರ್ಧ. ಆ ಭಗವಂತ ನಾಮಸ್ಮರಣೆ ಮಾಡಬೇಕು. ನಮಗೆ ಚಪ್ಪಾಳಿ ತಟ್ಟಲಿಕ್ಕೆ ನಾಶಿಕ್ ಸಂಕೋಚ ಆಗ್ತದೆ. ಮನೆ ಯಾರೊಬ್ರು ಹೇಳಿಕತ್ತಿದ್ರು, ಹಿಂಗ ಅಗಲಿ ಸಂತೋಷದಿಂದ ಉನ್ಮುಕ್ತ ಭಾವದಿಂದ ನಾವು ಭಗವಂತನ ಚಪ್ಪಾಳಿ ತಟ್ಟಿ ತಟ್ಟಿ ಭಗವಂತನ ನಾಮಸ್ಮರಣೆ ಮಾಡದೇ ಇದ್ರೆ ಭಗವಂತ ಏನ್ ಮಾಡ್ತಾನಂದ್ರೆ, ಮುಂದಿನ ಜನ್ಮದಾಗ ನಿಮ್ಮನ್ನು ಬಿಜಾಪುರ ಜಿಲ್ಲಾದಾಗ ಒಕ್ಕಲಿಗಾರ ಮನೆ ಒಳಗೆ ಹೆಣ್ಮಕ್ಳು ಮಾಡಿ ಹುಟ್ಟಿಸಿ ಆಯುಷ್ಯ ತುಂಬ ಒಕ್ಕಲಿ ಬೆಳಿ. ಪೂರ್ವ ರಾಜ ರಾಮ ರಾಮ, ಪೂರ್ವ ಸೀತಾ ರಾಮ ರಾಮ, ರಾಜ ರಾಮ ರಾಮ, ಬೋಲೋ ಸೀತಾ ರಾಮ ರಾಮ, ಬೋಲೋ ರಾಜ ರಾಮ ರಾಮ, ಬೋಲೋ ಸೀತಾ ರಾಮ ರಾಮ, ಬೋಲೋ ರಾಜ ರಾಮ ರಾಮ, ಬೋಲೋ ಸೀತಾ ರಾಮ ರಾಮ, ಬೋಲೋ ರಾಜ ರಾಮ ರಾಮ, ಬೋಲೋ ಸೀತಾ ರಾಮ ರಾಮ. ನಾಮನಿ ಯಾವತಿ ಶಕ್ತಿ ಪಾಪ ನಿರ್ಹರಣೆ ಹರೇ, ತಾವತ್ ಕರ್ತುನ್ನ ಶಕ್ನೋತಿ ಪಾತಕಂ ಪಾತಕೀ ಜನ. ಆ ಭಗವಂತನ ನಾಮದಲ್ಲಿ ಪಾಪಗಳನ್ನು ಹರಣ ಮಾಡ್ತಕ್ಕಂತ ಎಷ್ಟು ಶಕ್ತಿ ಅದನೋ ಅಷ್ಟು ಪಾಪವನ್ನ ವಾಯುಷ್ಯ ಮಾಡಲಿಕ್ಕೆ ಶಕ್ತಿ. ನಾಮನಿ ಯಾವತಿ ಶಕ್ತಿ ಪಾಪ ನಿರ್ಹರಣೆ ಹರೇ, ತಾವತ್ ಕರ್ತುನ್ನ ಶಕ್ನೋತಿ ಪಾತಕಂ ಪಾತಕಿ. ಎಂಥ ಮಹಾಪಾಪಿಯಾದರೂ ಅಷ್ಟು ಪಾಪವನ್ನು ಮಾಡಲಿಕ್ಕೆ ಶಕ್ತಿ ಇಲ್ಲ, ಎಷ್ಟು ಪಾಪವನ್ನು ಹರಣ ಮಾಡುವ ಶಕ್ತಿ ಆ ಭಗವಂತನ ನಾಮದಲ್ಲಿ. ನಾಮಸ್ಮರೆ ನಿರಂತರ ಹೇ ದಾಣಾವೇ ಪುಣ್ಯ ಶರೀರ, ಮಹಾದೋಷಾಂಚೆ ಗಿರಿವರ ರಾಮನಾಮೇ ನಾಸತಿ. ಸಮರ್ಥ ದಾಸಬೋಧಗಳು ಬರೀತಾರೆ, ನಾಮಸ್ಮರೆ ನಿರಂತರ ಯಾಕೆ ಆಗುವಂತ ನಮಗ ಅಂತ ಹೇಳ್ತೀನಿ. ನಮ್ಮ ಬಾಯಿಗೆ ಏನಂಥ ಶ್ರಮ ಆಗ್ತದ ನಾನು ಹೇಳ್ಕೊಂಡು ಹೇಳಿರ್ತೀನಿ, ನಮ್ಗೆ ಯಾಕೆ ಆಗುವಂತ.
ಅರ್ಥಾತ್ ಏನು ಕೈಲಿ ಕೆಲಸ ಮಾಡುವಲ್ಬೇಕ ಖಾತ ಜೈವಿತ ಸುಖಿ ಹೋತ ನಾನಾ ಉಪಭೋಗ ಭೋಗಿತ ನಾಮ ವಿಸರು ನೈ ಎಷ್ಟು ಕಳಕಲಿಂದ ಹೇಳಿದಾರು ತಿನ್ನುವಾಗ ಕುಡಿಯುವಾಗ ಅಥವಾ ಕೂತಾಗ ನಿಂತಾಗ ಹೋಗುವಾಗ ಬರುವಾಗ ಕೆಲಸ ಮಾಡುವಾಗ ನಾಮ ಯಾಕೆ ಬರುವಲ್ಲ ಭಗವಂತನ ನಾಮ ನಮ್ಮ ಬಾಯಾಗ ಎಷ್ಟರ ಪಾಪ ತುಂಬೇದು ನೋಡ್ರಿ ನಮ್ಮಲ್ಲಿ ಭಗವಂತನ ವಿಸ್ಮರಣೆ ಅಂದ್ರೆ ಮಹಾಪಾಪ ಅಂತೇ ಅದಕ್ಕೆ ನಾವು ಏನ್ ಮಾಡ್ಬೇಕೇನು ಅಂದ್ರೆ ಆಗ್ರಹಪೂರ್ವಕವಾಗಿ ಮಾಡ್ಬೇಕು ಐ ಹ್ಯಾವ್ ರಿಪೀಟೆಡ್ ದಿ ಗಾಡ್ಸ್ ನೇಮ್ ಲೈಕ್ ಮಷಿನ್ ಲೈಕ್ ಮ್ಯಾಡ್ ಮ್ಯಾನ್ ಹುಚ್ಚರಂಗ ನಾಮ ಸ್ಮರಣೆ ಮಾಡಬೇಕು ಅದನ್ನ ಬಿಟ್ಟರೆ ಈ ಕಲಿಯುಗದವ್ರು ಬೇರೆ ಯಾವುದೂ ಇಲ್ಲ ಅರ್ಥಾತ್ ಏನು ಅಂದ್ರೆ ನಾಮಾತ ಮಹಿಮಾದಾನೆ ಶಂಕರ ಜನ ಉಪದೇಶಿ ವಿಶ್ವೇಶ್ವರ ವಾರಾಣಸಿ ಮುಕ್ತಿ ಕ್ಷೇತ್ರ ರಾಮನಾಮೇಕರು ನೀ ಇದೇ ಹೇಳಿದ್ದೆ ಆ ನಾಮದ ಮಹತ್ವ ಏನದನ್ನು ಕೇವಲ ಆ ವಿಶ್ವನಾಥನಿಗೆ ಮಾತ್ರ ಗೊತ್ತದ ನಮಗೇನ್ ಮಾಡ್ಬೇಕಾಗಿದೆ ಅಂದ್ರೆ ನಮಗಿವತ್ತು ಏನ್ ಬೇಕಾಗಿದೆ ಅಂದ್ರೆ ನಮಗೆ ಸಮಾಧಾನ ಬೇಕಾಗಿದೆ ಸುಖ ಬೇಕಾಗಿದೆ ಶಾಂತಿ ಬೇಕಾಗಿದೆ ಆನಂದ ಬೇಕಾಗಿದೆ ತೃಪ್ತಿ ಬೇಕಾಗಿದೆ ನಾವು ಏನ್ ಮಾಡ್ತೀವಿ ಅದಕ್ಕಾಗಿ ಎಷ್ಟರ ಕಷ್ಟ ಪಡ್ತೀವಿ ಎಷ್ಟರ ಪರಿಶ್ರಮ ಪಡ್ತೀವಿ ಭಗವಂತ ಹೇಳ್ತಾನೆ ಏನು ಅಂದ್ರೆ ನಹಿ ಕಶ್ಚಿತ್ ಕ್ಷಣಮಪಿ ಜಾತತಿಷ್ಠ ತ್ಯಕರ್ಮ ಕೃತ ಕರ್ಮ ಮಾಡಿದ್ರೆ ಯಾರಿಗೂ ಒಂದು ಕ್ಷಣ ಇರ್ಲಿಕ್ಕಾಗಲಿಲ್ಲ ನಾವು ನೋಡ್ತೀವಿ ಬೆಳಿಗ್ಗೆ ಎದ್ದಾಗಿಂದ ಇಷ್ಟು ಕೆಲಸ 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 ರಾತ್ರಿ ಮಲ್ಕೊಳ್ಳೋ ತನಕ ಕೆಲಸ ಕರ್ಮ ಕಿಮಿಚ್ಛನ್ ಕರ್ಮ ಕರೋತಿ ಯಾಕೆ ನಾವು ಇಷ್ಟೊಂದು ಕರ್ಮ ಮಾಡ್ಲಿಕ್ಕೆ ಹತ್ತೀವಿ ಸುಖಮಿಚ್ಛನ್ ಕರ್ಮ ಕರೋತಿ ನೈವ ದುಃಖ ಮಿಚ್ಛನ್ ನಾವೆಲ್ಲರೂ ಸುಖಕ್ಕಾಗಿ ಕರ್ಮ ಮಾಡ್ತಾ ಇದ್ದೀವಿ ಹೊರತು ದುಃಖಕ್ಕಾಗಿಲ್ಲ 50, 60, 70 ವರ್ಷ ಆದ್ರೂ ನಮ್ದು ಸುಖಕ್ಕಾಗಿ ಕರ್ಮ ಮಾಡ್ಕೋತ 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 ಆಯುಷ್ಯ ಕಳೆದು ಹೋದ್ವು ಸುಖ ಏನಾದ್ರೂ ಕೈ ಹತ್ತಿದೆ ಏನು ಅಂದ್ರೆ ಸರ್ವಥಾ ಇಲ್ಲ ಸಮಾಧಾನ ಆಗಿದೆ ಅಂದ್ರೆ ಅಂದ್ರೆ ಇಲ್ಲ ನಾವು ನೋಡ್ತೀವಿ 38 ವರ್ಷ ಹೆಬ್ಬಳ್ಳಿಗಳು ಒಬ್ಬರಲ್ಲೇ ಬಂದು ನಮ್ಗೇನ್ರಿ ಅಂದ್ರೆ ಭಗವಂತ ನಮ್ಮಲ್ಲಿ ಯಾವುದೇ ಪರಿಸ್ಥಿತಿ ಒಳಗೆ ಇಟ್ಟಿರುವಲ್ಲ ಅಂದ್ರೆ ನಮ್ಮ ಮನಸ್ಸಿ ಸಮಾಧಾನದ ಅಖಂಡ ಸಮಾಧಾನ ಮುಂದೆ ಮೂರ್ತಿಮಂತ ಬ್ರಹ್ಮಜ್ಞಾನ ಮಹಾರಾಜ ಹೇಳಿದ್ರು ಅಖಂಡ ಸಮಾಧಾನ ಅಂತಂದ್ರೆ ಮೂರ್ತಿಮಂತ ಬ್ರಹ್ಮಜ್ಞಾನ ಯಾವುದೇ ವಸ್ತು ವ್ಯಕ್ತಿ ಪರಿಸ್ಥಿತಿಯಿಂದ ಭಂಗ ಆಗದೆ ಇರತಕ್ಕಂಥ ಸಮಾಧಾನ ಬೇಕು ನಮ್ಮ ಸಮಾಧಾನ ಹೆಂಗಾದ್ರೆ ಕ್ಷಣ ಕ್ಷಣಕ್ಕೆ ಭಂಗ ಆಗ್ತದೆ ಸಮಾಧಾನ ಅದ ನಮಗೆ ಆದ್ರೆ ಪರಿಸ್ಥಿತಿ ಸಾಪೇಕ್ಷ ಒಂದು ಸ್ವಲ್ಪ ಪರಿಸ್ಥಿತಿ ಏನಾದ್ರೂ ವ್ಯತ್ಯಾಸ ಆಗ್ಕೊಳ್ಳಿ ನಮ್ಮ ಸಮಾಧಾನ ಹೋಯ್ತು ಆದ್ರೆ ನಮ್ಗೆ ಅಪೇಕ್ಷಿತ ಸಮಾಧಾನ ಎಂಥ ಅಂದ್ರೆ ಪರಿಸ್ಥಿತಿ ನಿರಪೇಕ್ಷ ಸಮಾಧಾನ ಬೇಕು ಮಹಾರಾಜ ಕಡೆಗೆ ಒಬ್ರು ಬಂದ ಹೇಳಿದ್ರು ಮಹಾರಾಜ ಪರಿಸ್ಥಿತಿ ಎಲ್ಲ ದೃಷ್ಟಿಯಿಂದ ಅನುಕೂಲದ ರೀ ಕರೆ ಸಮಾಧಾನ ಇಲ್ಲ ಅಂತ ಮಹಾರಾಜ ಹೇಳಿದ್ರು ಪರಿಸ್ಥಿತಿ ಎಲ್ಲ ದೃಷ್ಟಿಯಿಂದ ಅನುಕೂಲ ಇದ್ರೂ ಸಮಾಧಾನ ಇಲ್ಲ ಅಂದ್ರೆ ಇಲ್ಲೇ ಇದ್ದ ಸಮಾಧಾನ ಇರುವುದಂತೂ ಪ್ರಶ್ನೆ ಇಲ್ಲ ಆದ್ರೆ ಪರಿಸ್ಥಿತಿ ಯಾರಿಗೂ ಇವತ್ತಿನ ತನಕ ಪ್ರಪಂಚ 100ಕ್ಕೆ 100 ಇಲ್ಲ ಅಂದ್ರೆ ಅವರವ್ರ ಮನಸ್ಸಿನಂಗಿಲ್ಲ ಪರಿಸ್ಥಿತಿ ನಿರಂತರ ಬದಲಾಗ್ತಿತ್ತು ಪರಿಸ್ಥಿತಿ ನಮ್ಮ ಕೈಯಾಗಿಲ್ಲೇ ಇಲ್ಲ ದಿಸ್ ವರ್ಲ್ಡ್ ಈಸ್ ಗ್ರೇಟ್ ಡಿವೈನ್ ಡಿಸೈನ್ ಈ ಪ್ರಪಂಚ ಅಂದ್ರೆ ಒಂದು ಭಗವಂತನ ಒಂದು ವ್ಯವಸ್ಥೆ ಇದೆ ಅರ್ಥಾತ್ ಏನು ಅಂತ ನೋಡ್ರಿ ಹೆಂಗದ ಅಂದ್ರೆ ನಾವು ತಾಯಿ ಗರ್ಭದೊಳಗೆ ಇರ್ಬೇಕಾದ್ರೆ ಗಂಡು ಹೆಣ್ಣು ಕರಿನೋ ಬಿಳಿನೋ ಕೆಂಪು ಗಿಡ್ಡು ಎತ್ತರು ನಿಶ್ಚಿತ ಆಗಿರ್ತದೆ ಬದ್ ಮಾಡ್ಲಿಕ್ಕೆ ಬರಲಿ ಹೆಂಗ್ ಹುಟ್ಟಿ ಬಂದೇವು ಹುಟ್ಟಿ ಬರ್ತೀವಿ ಹಂಗ ಆ ಇದ್ದದ್ದು ಮಾರಿನ ಚಂದ ಮಾಡ್ಕೊಳ್ಳಿ ಪ್ರಯತ್ನ ಮಾಡ್ಕೊಳ್ಬೇಕು ಸ್ನೋ ಪೌಡರ್ ಏನೇನು ಹಚ್ಕೊಂಡು ಹಚ್ಕೊಂಡು ಅದ್ರ ಮಾರಿ ಬೇರೆ ಬಂದ್ ಮಾಡ್ಕೊಳ್ಳಿ ಬರಂಗಿಲ್ಲ ಶರೀರ ತಾಯಿ ಗರ್ಭ ನಿಶ್ಚಿತ ಆಗಿರುತ್ತೆ ಆಮೇಲೆ ತಂದೆ ತಾಯಿ ಯಾರು ಅನ್ನೋದ್ರ ಮೇಲೆ ರಕ್ತ ಸಂಬಂಧ ನೆಟ್ವರ್ಕ್ ಆಫ್ ರಿಲೇಷನ್ಶಿಪ್ ನಿಶ್ಚಿತ ಯಾರು ಬಂದ್ ಮಾಡಿ ಬರಂಗಿಲ್ಲ ಮೂರನೇದ ಮೃತ್ಯು ಎಲ್ಲಿ ಆಗ್ಬೇಕು ಹೆಂಗಾಗ್ಬೇಕು ನಿಶ್ಚಿತದ ರೀ
ಕೊರೋನಾ ಆಗಿ ಸತ್ತರು, ಏನೇನೋ ಆಗಿ ಸಾಯ್ತಾರೆ. ಕೊರೋನಾ ಅಂದ್ರೆ ಒಂದು ದೊಡ್ಡ ವಿಷಯ ಅಲ್ಲ. ಏನಾದರೂ ಭಗವಂತ ಒಂದು ನಿಮಿತ್ತ ಮಾಡಿಬಿಡ್ತಾನೆ ಅಷ್ಟೇ ಹೊರತು ಮೃತ್ಯು ಅನ್ನುವಂಥದ್ದು ಯಾವುದೇ ಕಾರಣದಿಂದ ಬರುವಂತಹದ್ದಲ್ಲ. ಅದು ಹೆಂಗೆ ಬರ್ತದ್ರಿ? ಆಯುಷ್ಯ ಮುಗಿದು ಬರ್ತದೆ. ಆಯುಷ್ಯ ಮುಗೀತು ಅಂದ್ರೆ ಏನಾದರೂ ಒಂದು ನಿಮಿತ್ತ ಆಗ್ತದೆ. ನಮಗೂ ಕೊರೋನಾ ಆಗಿತ್ತು, ನಾವು ಕೆ ಎಮ್ ಸಿ ಒಳಗೆ 7 ದಿವಸ ಅಡ್ಮಿಟ್ ಆಗಿದ್ವಿ. ಇನ್ನೇನು ಹೋಗ್ತಾರೆ ಹೋಗ್ತಾರ ಅಂತ ಅನ್ನೋದಕ್ಕೆ ಮತ್ತೆ ತಿರುಗಿ ಬರ್ತದೆ. ಆಯುಷ್ ನಿಶ್ಚಿತದಲ್ಲಿ ಪ್ರತಿಯೊಬ್ಬರದು ಆಯುಷ್ ನಿಶ್ಚಿತದ. ಆಯುಷ್ ಏನದ? ಕ್ಯಾಲೆಂಡರ್ ಡೇಟ್ ಪ್ರಕಾರ ಅಲ್ಲ. ನಮ್ಗೆ ಇಷ್ಟು ವರ್ಷ ಆಯ್ತು, ಇಷ್ಟು ವರ್ಷ ಆಯ್ತು, ಇನ್ನು ಇಷ್ಟು ಹಂಗಿಲ್ಲ. ಮತ್ತೆ ಹೆಂಗದ ಅಂದ್ರೆ ಶ್ವಾಸೋಚ್ಛ್ವಾಸದ ನಾಳದ ಒಂದು ತಾಸಿಗೆ 900 ಶ್ವಾಸೋಚ್ಛ್ವಾಸ ತಗೋತೀವಿ. ಅದಕ್ಕೆ ಅನುಸಾರವಾಗಿ ಒಂದು ದಿವಸಕ್ಕೆ 21,600 ಆಗ್ತಾವ. ಒಂದು 100 ವರ್ಷಕ್ಕೆ ಒಂದು 90 ಕೋಟಿ ಶ್ವಾಸೋಚ್ಛ್ವಾಸ ಆಗ್ತದೆ. ನಮ್ಗೆ ಎಷ್ಟು ಶ್ವಾಸೋಚ್ಛ್ವಾಸ ಈ ದೇಹದಲ್ಲಿ ಇದ್ಕೊಂಡು ತಗೋಬೇಕು ಅನ್ನೋದನ್ನ ಭಗವಂತ ಮುಂಚೆ ಬರೆದು ಕಳಿಸ್ಬಿಟ್ಟಾನ. ನೀವು 70 ಕೋಟಿ, 80 ಕೋಟಿ, 60 ಕೋಟಿ, 50 ಕೋಟಿ ಅಷ್ಟು ಶ್ವಾಸೋಚ್ಛ್ವಾಸ ಆದ ಕೂಡಲೇ ಭಗವಂತ ಇದ್ದಾನೆ. ಡಾಕ್ಟರ್ ಬಂದು ನಾನು ಇರೋದು ಹೇಳ್ತಿರ್ತಾರೆ, ಏನು ಕಾಳಜಿ ಮಾಡಬೇಡ್ರಿ, ನಾನು ಒಂದು 2 ಇಂಜೆಕ್ಷನ್ ಕೊಡ್ತೀನಿ ಆರಾಮಾಗಿ. ಡಾಕ್ಟರ್ ಭಗವಂತ ಅಂತ ಅಲ್ಲೂ ನಾವು ವೈಲಿ ಕೂತೀನಿ, ಇನ್ನೊಂದು ಯಾರು ಶ್ವಾಸೋಚ್ಛ್ವಾಸ ಉಳ್ದವನು ಅವಂದೇ ಅಲ್ಲಿ ತಗೊಂಡ, ನಾನು ತಗೊಂಡು ಹೋಗ್ತೀನಿ, ನೀ ಏನು ಇಂಜೆಕ್ಷನ್ ಪಟ್ಟ ಅವ್ನು ಕಡಿಮೆ ಮಾಡ. ಈ ಶರೀರಕ್ಕಾಗಿರ್ತಕ್ಕಂತಹ ಸುಖ ದುಃಖ ನಿಶ್ಚಿತ. ಈ ನೋಡಿ ನಮ್ಗೆ ಇದು ಮಸಲ್ಸ್ ಟೇರ್ ಆಗಿದೆ. ಅದೇ ರೀತಿ ಸ್ಪಾಂಡಿಲೈಟಿಸ್ ಅದ, ಈ ಕೈ ಭಯಂಕರ ನೋಯಿಸ್ತದೆ, ಸದ್ಯ ನೋಯಿಸ್ತದೆ. ಓ, ಅದು ಇದಕ್ಕಿಂತ ಮುಂಚೆ ಇಲ್ಲಿ ಮಸಲ್ಸ್ ಟೇರ್ ಆಗಿರ್ತದೆ. ಯಮುನೋತ್ರಕ್ಕೆ ಹೋದಾಗ ಕುದುರೆ ಮ್ಯಾಲೆ ಬಿದ್ದಿದ್ವಿ. ಈ ಹೋದ ವರ್ಷ ಬಚ್ಚಲ್ದಾಗಿಂದ ಬಿದ್ವಿ. ಬ್ರಹ್ಮ ಮಹಾರಾಯ ಪೂರ್ಣಿ ತಿಥಿ ದಿವಸ ಸ್ಪಾಂಡಿಲೈಟಿಸ್ ಆಗಿದೆ. ಆಮೇಲೆ ಇವು ಬಟ್ಟುಗಳಿಗೆ ಇದು ಇದು ಆಗ್ಯಾವ, ಟ್ರಿಗರ್ ಫಿಂಗರ್ ಆಗ್ಯಾವ. ಈ ಬಟ್ಟೆ ನೋಯಿಸ್ತಾವ, ಮೊಣಕಾಲು ನೋಯಿಸ್ತದ, ಬಿ ಪಿ ಅದ, ಶುಗರ್ ಅದ, ದೇಹದ ಪ್ರಾರಬ್ಧದ ಏನ್ ಮಾಡ್ಲಿಕ್ಕಾಗ. ನಮ್ಮ ಜೀವನದ ಪರಿಸ್ಥಿತಿ ಮತ್ತು ಮನಸ್ಥಿತಿ ನನಗೆ ಸಂಘರ್ಷ ನಡೆದ. ಮನಸ್ಥಿತಿ ಮತ್ತು ಪರಿಸ್ಥಿತಿ, ನಾವೇನು ಪ್ರಯತ್ನ ಮಾಡಿಕತ್ತೀವಿ ಅಂದ್ರೆ ಪರಿಸ್ಥಿತಿಯನ್ನು ನಮ್ಮ ಮನಸ್ಥಿತಿಗೆ ಅನುಸಾರವಾಗಿ ಸುಧಾರಿಸಿಕೊಂಡು ಸುಖಿ ಆಗಬೇಕು ಅನ್ನೋ ಪ್ರಯತ್ನ ಮಾಡಿದ್ದೇವೆ. ಏನಿಲ್ಲ, ಇವರಿಬ್ಬರು ಹೆಣ್ಮಕ್ಳು ಮದುವೆ ಮಾಡಿದ್ವಿ, ಇವಾಗ ಹುಡುಗರು ನೌಕರಿ ಹಚ್ಚಿದ್ವಿ, ನಾವು ಆರಾಮಾಗಿವಿ ನೋಡ್ರಿ. ತಲೆ ತಲೆ ಜಾಯ್ತು. ಅದೇನು ಎರಡು ಎರಡು ಹೆಣ್ಮಕ್ಳಿಗೆ ಮದುವೆ ಮಾಡಬೇಕು, ಎರಡು ಎರಡು ಗಂಡ್ಮಕ್ಳಿಗೆ ನೌಕರಿ ಇತ್ತು, ನಮ್ ಕೈ ಆಗದೆ. ಮಹಾರಾಜ ಕಡೆ ಒಬ್ರು ಬಂದು ಅಂದ್ರು, ಮಹಾರಾಜ್ ಇವತ್ತು ನಮ್ಮ ಹುಡುಗಿ ಮದುವೆ ಮಾಡಿಬಿಟ್ಟಿವಿ, ಹೋದ ವರ್ಷ ಯಾಕೆ ಮಾಡಲಿಲ್ಲ, ಕೂಡ್ ಬಂದಿದ್ದಿರಲಿ, ಬಂದು ನೀವೇನ್ ಮಾಡಿದಂಗ. ದಿಸ್ ವರ್ಲ್ಡ್ ಇಸ್ ಗ್ರೇಟ್ ಡಿವೈನ್ ಡಿಸೈನ್. ನೀವು ಎಲ್ಲೆಲ್ಲೂ ಬಾಗಲ ತೆಗೆದು ಎಲ್ಲಿಯೂ ಹೊರಗೆ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ. ಹೆಣ್ಮಕ್ಳು ಅರ್ಥಾಂತ ಮದುವೆ ಆಗಬೇಕಾದವ್ರು ಇಟ್ಕೋಲ್ರಕ್ಕ, ಅಥವಾ ವಯಸ್ಸಾದವ್ರು ಇದೆ, ಅಂಥವರೇ ಕಲಿತವರಿದ್ದೆ ಕಲಿದೆ ಇದ್ದವರಿಲ್ಲ. ಹೆಣ್ಮಕ್ಳದ್ದು ಯೋಗ ಭಗವಂತನ ವಿಧಾನಕ್ಕೆ ಅನುಸಾರವಾಗಿ ಆ ಹೆಣ್ಮಕ್ಳ ಯೋಗ ನಿಶ್ಚಿತ ಇರ್ತದೆ. ಅದಕ್ಕನುಸಾರವಾಗಿ ಮಹಾರಾಜರು ಹೇಳಿದರು, ಸಮಯಸೆ ಪಹರೆ ಅವರ ಪ್ರಾರಬ್ಧಸೆ ಅಧಿ ಕಿಸಿಕೋ ಕುಚ್ ನಹಿ ಮಿಲ್ತಾರೆ. ಮಹಾರಾಜ ಹೇಳಿದರು, ಕಾಲದಲ್ಲಿ ಘಟನೆಯನ್ನು ಸಂಭವಿಸುವ ಶಕ್ತಿ ಅದು. ಅನುಕೂಲ ಕಾಲ ಬಂದಾಗ ಸ್ವಲ್ಪ ಪ್ರಯತ್ನದಿಂದ ದೊಡ್ಡ ಕೆಲಸ ಆಗ್ತಾವೆ. ಕಾಲ ಅನುಕೂಲ ಇದ್ದಿದ್ದಿಲ್ಲ ಅಂತಂದ್ರೆ ಬಹಳ ಪ್ರಯತ್ನ ಮಾಡಿದ್ರು ಸಣ್ಣ ಕೆಲಸ ಆಗಲ್ಲ. ಮಕ್ಕಳ ನೌಕರಿ ಸಲುವಾಗಿ, ಮದುವೆ ಸಲುವಾಗಿ ನಾವು ಪ್ರಯತ್ನ ಮಾಡಬೇಕೇನೋ ಖರೆ, ಆದ್ರೆ ನಾ ಮಾಡೇ ತೀರ್ತೀನಿ, ಹಾಗೇ ತೀರ್ತದ. ಮಹಾರಾಜರು ಹೊಟ್ಟಿಲೇ ಹುಟ್ಟಿರೋ ಮಕ್ಕಳು ಯಾಕಾಗೋಲ್ವಾಕ ಅವ್ರು ನಾವು ಹಿಂಗ ಮಾಡ್ತೀವಿ ಅನ್ನೋ ತಂದೆ ತಾಯಿ ಕೈಯಾಗಿಲ್ಲ. ಏನ್ರಿ, ನಮ್ಮ ಹುಡುಗನಿಗೆ ಇಂಜಿನಿಯರ್ ಅಂತ ಮಾಡ್ಬೇಕಂತ ಮಾಡಿದ್ವಿ, ಕಾರ್ಕೂನ್ ಆಗಿ ಕೂತಾನ್ರಿ ಅಲ್ಲಿ. ಒಂದ ತಾಯಿ ಹೊಟ್ಟಿಲೇ ಹುಟ್ಟಿರ್ತಕ್ಕಂಥ ಅವಳಿ ಜವಳಿ ಆಗಿ ಹುಟ್ಟಿರೋ ಎರಡು ಮಕ್ಕಳು, ಒಬ್ಬ ಗುಂಡ ಆಗ್ತಾನ, ಒಬ್ಬ ಒಂದು ಸಾಧು ಆಗ್ತಾನ. ಎಷ್ಟಾದ್ರೂ ನಾವು ಸುಮ್ ಸುಮ್ಮನೆ ಈ ಪ್ರಪಂಚ ಸಲುವಾಗಿ ತಲೆ ಕೆಡಿಸೋತೀವಿ ಅಂತಂದ್ರೆ ಪರಿಸ್ಥಿತಿ ಸಲುವಾಗಿ ಮತ್ತೇನ್ ಮಾಡ್ಬೇಕ್ರಿ? ಪರಿಸ್ಥಿತಿ ನಮ್ ಕೈಯಾಗಿಲ್ಲ. ತುಕಾರಾಮ್ ಮಹಾರಾಜ್ ಹೇಳಿದ್ರು, ಠೇವಿಲೆ ಅನಂತೆ ತೈಸೇಚಿ ರಹಾವೆ ಚಿತ್ತಿಯ ಸೋದ್ಯಾವೇ ಸಮಾಧಾನ. ಭಗವಂತ ನಮ್ಮಲ್ಲಿ ಇವತ್ತು ಯಾವ ಪರಿಸ್ಥಿತಿಯೊಳಗೆ ಇರ್ತಾನೋ ಆ ಪರಿಸ್ಥಿತಿಯೊಳಗೆ ಇದ್ದುಕೊಂಡು ಮನುಷ್ಯನ ಸಮಾಧಾನ ಇಟ್ಟು ಪುರುಷಾರ್ಥ ಜೀವನದ ಪುರುಷಾರ್ಥ.
ಮಹಾರಾಜರು ಕೇಳಿದ್ರು ಈ ಠೇವಿಲಿ ಅದಂತೆ ತೈಸೇಚಿ ರಹಾವೆ ಅನ್ನೋದ್ರೊಳಗೆ ಮಹತ್ವ ಶಬ್ದ ಯಾವುದು? ಬೆಲ್ಸನೆ ಅವರು ಹೇಳಿದರು, ನನಗೆ ಗೊತ್ತಾಗಿಲ್ಲ. ಮಹಾರಾಜ ಹೇಳಿದ್ರು ಅನಂತೆ ಶಬ್ದ ಮಹತ್ವ. ಯಾರು ನಿಮ್ಮನ್ನು ಈ ಪರಿಸ್ಥಿತಿ ಒಳಗಿಟ್ಟಾರೆ? ಭಗವಂತ ಇಟ್ಟಾರ. ಅಂದ್ರೆ ನಿಜವಾಗಿಯೂ ನೀವು ಭಗವಂತನ ಬಗ್ಗೆ ಏನಾದರೂ ಸದ್ಭಾವನಾ ಅಥವಾ ಅವನ ಬಗ್ಗೆ ಪ್ರೇಮ, ಅವನ ಬಗ್ಗೆ ಭಕ್ತಿ ಅಥವಾ ಅವನ ಬಗ್ಗೆ ಶ್ರದ್ಧಾ ವಿಶ್ವಾಸ ಇದ್ದದ್ದಾದ್ರೆ ಅವನ ಇಟ್ಟಾದ್ರೆ ನೀವು ಸಮಾಧಾನದಿಂದ ಸ್ವೀಕಾರ ಮಾಡಬೇಕಿಲ್ಲ. ಒಂದು ವೇಳೆ ನಿಮಗೆ ಯಾರ ಬಗ್ಗೆ ನಿಮ್ಮ ಪ್ರೇಮ ಇರ್ತದನ್ನು ಅವ್ರು ಏನಾದರೂ ಒಂದು ವಿಧಾನ ನಿಮಗೆ ಮಾಡಿಕೊಟ್ಟರು ಅಂದ್ರೆ ನೀವು ಅದನ್ನ ಎಷ್ಟು ಸಮಾಧಾನದಿಂದ ಸಂತೋಷದಿಂದ ಸ್ವೀಕಾರ ಮಾಡ್ತಿರೋ ಹಂಗೆ ಭಗವಂತನ ನಮ್ಮನ್ನು ಈ ಪರಿಸ್ಥಿತಿ ಒಳಗಿಟ್ಟಾನಂದಾಗ ಅವ್ನು ಭಗವಂತನ ಬಗ್ಗೆ ನಮಗೆ ಆ ಭಕ್ತಿ ಅದ, ಭಾವ ಅದ, ಶ್ರದ್ಧಾ ಅದ, ಭಾವನಾ ಅದ, ಅದಕ್ಕೆ ಇಷ್ಟೊಂದು ನಮಗೆ ಅತ್ಯಂತ ಹಿತಕಾರಕನಾಗಿರ್ತಕ್ಕಂಥ ತಾಯಿನ ತನ್ನ ತೊಡೆ ಮೇಲೆ ಮಲ್ಕೊಂಡಿರ್ತಕ್ಕಂಥ ಮಗುವಿಗೆ ಕಹಿ ಔಷಧ ಕುಡಿಸುವತ್ತಾಗ ಆಕ ಕೂಸೇನ ತಾಯಿಗೆ ಏನಾದರೂ ವಿರೋಧ ಮಾಡ್ತದೆ? ಆ ಕಹಿ ಔಷಧ ಕುಡಿಸೋದ್ರೊಳಗೂ ತಾಯಿಗೆ ಆ ಕೂಸಿನ ಬಗ್ಗೆ ಹಿತದ ಭಾವನಾನೇ ಇರ್ತದೆ, ಅಥವಾ ಸಿಹಿಯನ್ನು ಹಾಲು ಕುಡಿಸುವಾಗೂ ಆ ಕೂಸಿ ತಾಯಿಗೆ ಹಿತದ ಭಾವನಾನೇ ಇರ್ತದೆ. ಜೀವನದ ಬಗ್ಗೆ ಪ್ರಶ್ನೆ ನಿರ್ಮಾಣ ಆಗುವಂತಹ ಸಂದರ್ಭನೇ ಇದು. ನಾವು ಬ್ರಹ್ಮ ಜಿಜ್ಞಾಸ, ಕರ್ಮ ಜಿಜ್ಞಾಸ, ಧರ್ಮ ಜಿಜ್ಞಾಸ ಅವೆಲ್ಲ ಇರ್ಕೋವಲ್ಲ, ನಮ್ಮ ಮಟ್ಟಿಗೆ ಏನು ಬೇಕಾಗಿರೋ ಜೀವನ ಜಿಜ್ಞಾಸ ಬೇಕಾಗಿದೆ ನಮಗೆ. ಒಂದು ಜೀವನ ಬಾಳಬೇಕಾಗಿತ್ತು ನಮ್ಗೆ. ಎಂಥ ಜೀವನ ಬಾಳ್ಬೇಕಾಗಿ? ಸಮಾಧಾನ ಪೂರ್ಣ ಜೀವನ ಬಾಳಬೇಕಾಗಿದೆ. ಇವತ್ತು ನಾವು ಸಮಾಜದಲ್ಲಿ ನೋಡ್ತೀವಿ, ಒಂದು ಎಂಥ ಒಂದು ಅಸಮಾಧಾನ ತುಂಬಿ ತುಳುಕ್ತದೆ. ಆಲ್ ಪ್ರಾಬ್ಲಮ್ಸ್ ಆಫ್ ದಿ ಲೈಫ್ ಆರ್ ದಿ ಪ್ರಾಬ್ಲಮ್ಸ್ ಆಫ್ ಹಾರ್ಮನಿ. ಯಾರ ಮನೆಯೊಳಗೂ ಹಾರ್ಮನಿ ಇಲ್ಲ, ಸಾಮರಸ್ಯ ಭಾವ ಇಲ್ಲ. ಅಪ್ಪನ ನಮೂನಿ, ಮಗ ಒಂದು ನಮೂನಿ, ಮಕ್ಕಳು ಒಬ್ಬರದೊಬ್ಬರಿಗೆ ಏನಿಲ್ಲ ಅಂದ್ರೆ ಸಾಮರಸ್ಯ ಇಲ್ಲ. ಯಾಕಿಲ್ಲ ಅಂದ್ರೆ ಧ್ಯೇಯ ಇಲ್ಲ ಮುಖ್ಯವಾಗಿ ನಮಗೆಲ್ಲ. ನಮ್ದೇನಾದ್ರೂ ಜೀವನದಲ್ಲಿ ಒಂದು ಉದಾತ್ತವಾದ ಧ್ಯೇಯ ಅನ್ನೋಂಥದ್ದಿದ್ದದ್ದಾದ್ರೆ ನಾವೆಲ್ಲರೂ ಆ ಧ್ಯೇಯದ ಕಡೆಗೆ ಲಕ್ಷ್ಯ ಇಟ್ಟುಕೊಂಡು ಜೀವನ ಮಾಡತಕ್ಕಂಥವ್ರಾಗಿದ್ರೆ ನಮ್ಮ ಕುಟುಂಬದಲ್ಲಿ ಸಮಾಧಾನ ಇರ್ತದೆ. ನಮ್ಮ ಧ್ಯೇಯ ಏನಿವತ್ತ? ದುಡ್ಡನ್ನೇ ನಮ್ಮ ಧ್ಯೇಯ ಹಾಕೊಂಡು ಕೂತದ್ ಇವತ್ತ. ಆದ್ರಿಂದ ಪ್ರಪಂಚವಾಗಿರ್ತಕ್ಕಂಥ ನಾಲ್ಕು ಮಂದಿ ಏನಾಗಿವೆ ಅಂದ್ರೆ ಸ್ವಾರ್ಥಿಯಾಗಿ ನನಗೆ ಸುಖ ಆಗ್ಬೇಕು, ನನಗೆ ಸುಖ ಆಗ್ಬೇಕಂತ ಪ್ರತಿಯೊಬ್ಬರು ಸರಪಡಿಸುವ ಹೊತ್ತಿನಾಗ ಹೆಂಗ್ ಸಮಾಧಾನ ಆಗ್ಬೇಕು? ಮತ್ತೇನು ಆಗ್ಬೇಕು ಅಂದ್ರೆ ನಾವೆಲ್ಲರೂ ಸಮಾಧಾನದಲ್ಲಿ ಇರಬೇಕು ಅನ್ನುವಂತ ಮುಂಚೆ ನಮ್ದು ಉದ್ದೇಶ. ನಿಮ್ಮ ಉದ್ದೇಶ ಏನ್ರಿ? ಸಮಾಧಾನ. ನಿಮ್ದು ಉದ್ದೇಶ ಏನು? ನಾ ಡಾಕ್ಟರ್ ಆಗ್ಬೇಕು, ವಕೀಲ ಆಗ್ಬೇಕು, ಜಡ್ಜ್ ಆಗ್ಬೇಕು, ಪ್ರೊಫೆಸರ್ ಆಗ್ಬೇಕು, ಬಹಳಷ್ಟು ದುಡ್ಡು ಗಳಿಸ್ಬೇಕು, ದೊಡ್ಡ ಮನೆ ಕಟ್ಟಬೇಕು, ಮನೆ ಮುಂದೆ ಒಂದೆರಡು ಗಾಡಿ ಇರಬೇಕು, ಊರಾಗ ಅಗ್ನಿ ಪ್ರತಿಷ್ಠಿತ ಇರಬೇಕು, ಇವೆಲ್ಲ ನಮ್ಮ ಕೈಯಾಗವೆ. ಲೌಕಿಕ ಮಹತ್ವಾಕಾಂಕ್ಷನ ದುಃಖ ಕಾರಣ ಅಂತ ಮಹಾರಾಜರು ಹೇಳಿದರು. ಆದ್ರೂ ಜೀವನಕ್ಕೊಂದು ಏನಾದರೂ ಒಂದು ಏನ್ ಬೇಕು ಅಂದ್ರೆ ಸರಿಯಾದ ತಿರುವು ಬೇಕಷ್ಟೆ. ನಾವು ಜೀವನವನ್ನು ಹಿಂಗ್ ಬಾಳ್ಲಿಕ್ಕೆ ಬರ್ಬೇಕಲ್ಲ, ಯಾವುದ್ರೊಳಗಿಂದ ನಮ್ಮ ಜೀವನ ಏನಲ್ಲ ನಿಧಾನವಾಗಿ ಆ ಪರಮಾತ್ಮನ ದಿವ್ಯವಾಗಿರ್ತಕ್ಕಂಥ ಅನುಗ್ರಹದ ಕಡೆಗೆ ಹೋಗುವಂತಹದ್ದಾಗಬೇಕು. ಆ ಜೀವನಕ್ಕೊಂದು ಮೆರಗು ಬರಬೇಕು, ಒಂದು ಸೌಂದರ್ಯ ಬರಬೇಕು, ಸಮಾಜದೊಳಗೆ ಅದಕ್ಕೊಂದು ಏನಾದರೂ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಸುಗಂಧ ಬರಬೇಕು. ಹಂಗೆ ಬರಬೇಕು ಅಂದ್ರೆ ಅದಕ್ಕೆ ಬಂದ ಒಂದು ಸಾಧನೆ ಏನು ಅಂದ್ರೆ ನಾವು ಸದ್ಗುರುಗಳಿಗೆ ಭಗವಂತನಿಗೆ ಶರಣ ಹೋಗಬೇಕು. ಅವನಿವತ್ತು ನಮ್ಮನ್ನು ಯಾವ ಪರಿಸ್ಥಿತಿ ಒಳಗೆ ಇಟ್ಟಾನೋ ಆ ಪರಿಸ್ಥಿತಿಯ ಸಮಾಧಾನದಿಂದ ಇಲ್ಲಿಗೆ ಬರಬೇಕು. ಜೀವನದೊಳಗೆ ಜನ್ಮ ಮರಣ, ಅನುಕೂಲ ಅನಾನುಕೂಲ, ಸಂಯೋಗ ವಿಯೋಗ ಇವೆಲ್ಲ ಹೆಂಗವಂದ್ರೆ ಅವನು ವಿಧಾನಕ್ಕನುಸಾರವಾಗಿ ನಡೀತಾ ಇರ್ತಾರೆ. ಭೀಷಾಸ್ ಮಾತ್ವಾತ ಪವದೆ ಭೀಷೋದೇತಿ ಸೂರ್ಯ, ಭೀಷಾಸ್ಮಾದ ಅಗ್ನಿಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮಃ. ಅವನು ಸತ್ತಾದಿಂದ ಈ ಜಗತ್ತಿನೊಳಗಿನ ಎಲ್ಲ ಒಂದು ಕಾರ್ಯಗಳು ನಡೀತಾ ಇರುವಾಗ ನನ್ನ ಜೀವನದೊಳಗೂ ನಡೀತಕ್ಕಂಥ ಕಾರ್ಯದಿಂದ ಅವನದೇ ಸತ್ತ, ಅವನದೇ ಇಚ್ಛ. ಇವತ್ತು ಹಿಂಗಾತ ನಿನ್ನ ಇಚ್ಛ, ಇವತ್ತು ಹಂಗಾತ ನಿನ್ನ ಇಚ್ಛ. ನಮಗೊಂದು ಧ್ಯೇಯ ಇಲ್ಲ ಅಷ್ಟೇ ಮುಖ್ಯವಾಗಿ. ಏನ್ ಧ್ಯೇಯ ಬೇಕು ನಮಗೆ ಅಂದ್ರೆ ಅಖಂಡ ಸಮಾಧಾನ ಅನ್ನೋದೇ ನಮ್ಮ ಧ್ಯೇಯ ಬೇಕು. ಏಕನಾಥ ಮಹಾರಾಜರಿಗೆ ಶಾಂತಿ ಬ್ರಹ್ಮ ಅಂತಿದ್ದರು.
ಎಂಥ ಶಾಂತಿ ಇತ್ತು ಅವರಲ್ಲಿ ಅಂದ್ರೆ, ಶಾಂತಿ ಅಂದ್ರೆ ಏನು, ಅವ್ರ ಶಾಂತಿ ಭಂಗ ಮಾಡಲಿಕ್ಕೇನೆ ಅರ್ಥಾತ್ ಪೈಠಣದಲ್ಲಿ ಒಂದು ಸಮಿತಿ ಇತ್ತು, ಏಕನಾಥ ಸಮಾಧಾನ ಭಂಗ ಸಮಿತಿ ಅಂತ ನೋಡ್ರಿ. ಎಂತೆಂಥ ಸಮಿತಿಗಳು ಇರ್ತಾವ, ಇಂಥವೆಲ್ಲ ಚಾಂಗಾರ ಚೌಕಡಿ ಅಂತ ಇಲ್ಲದವು ಸಾಧನೆ ಮಾಡು ಕಟ್ಟಿ ಮ್ಯಾಲ ಕೂತು ಏನ ಮಾಡಿ ನಾವು ಏಕನಾಥ ಮಹಾರಾಜರ ಶಾಂತಿ ಭಂಗ ಮಾಡೋದು ಎಷ್ಟದೇ ಅವರು ಅವ್ರ ಬೆಂದ ಎಷ್ಟೋ ಘಟನಾ ಸಂಬಂಧ ಆಗು ಅದ್ರ ಒಂದ ಹೇಳ್ತೇನೆ. ಒಂದು ದಿವಸ ಅವ್ರು ನಾಲ್ಕೈದು ಮಂದಿ ಕೂತಿದ್ರು ಕಟ್ಟಿ ಮೇಲೆ, ಒಬ್ಬ ಬ್ರಾಹ್ಮಣ ಭಕ್ತ ತಲಿ ಬರೇಗಾಲು ಅಲ್ಲ ಕಾಲಾಗ ಚಪ್ಪಲು ಬರೇ ಮೈ ಒಂದು ಮಣಕಾಲ ತನಕ ಪಂಚ ಉಟ್ಟಾನ ಕರಿ ಶಾಲಿಗ್ರಾಮದಂತಹ ಬಣ್ಣ ಮೈಯೆಲ್ಲ ಬೆಮಟ್ಟು ಬಿಟ್ಟಾನೆ, ಧನ್ 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 ಬರ್ತಾ ಇದ್ದ ತಲೀರಿಲ್ಲಿ ಎಲ್ಲಿಂದ ಬಂದ್ರಿ ನಾವು ಕೃಷ್ಣ ತೀರ್ಥದಿಂದ ಬಂದ್ರಿ ಹೇಗೆ ಹೊಂಟೀರಿ ಮಗನ ಮುಂಜುವಿ ಮಾಡಬೇಕಾಯ್ತು ಅದಕ್ಕೆ ದೇಶಾವಧಿ ಹೊಂಟೀನಿ ಅಂತ ಹಿಂದಿನ ಕಾಲದಲ್ಲಿ ದೇಶಾವಧಿ ಅಂತ ಹೋಗ್ತಿದ್ರು ಅಂದ್ರೆ ಪೂರ್ವರ ಅಡ್ಡಾಡಿ ದುಡ್ಡು ಕೂಡಿಸೋರು ಅದಕ್ಕೆ ಅವ್ರೇನಂದ್ರು ನೀವೇನು ಅಡ್ಡೆಲ್ಲ ಅಡ್ಡಾಡ್ಬೇಕಾದ ಕಾರಣ ಇಲ್ಲ ನಾವ ನಿಮ್ಗೆ ಒಂದು 100 ರೂಪಾಯಿ ಕೊಡ್ತೀವಿ ಅಂತ ನಾವು 100 ರೂಪಾಯಿ ಆದ್ರೆ ನಮ್ಮ ನಮ್ಮ ಮಗನ ಮುಂಜುವೆ ಆಗೇ ಹೋಗ್ತದೆ ಅಂತ ನಾವು ಕೊಡ್ತೀವಿ ಅದು ನಮ್ದೊಂದು ಕೆಲಸ ಅದ ಸರ್ ಮಾಡಬೇಕು ಏನು ಕೆಲಸ ಅದ ಹೇಳಿ ಮಾಡ್ತೀವಿ ತುಕಾರಾಮ್ ಮಹಾರಾಜರಿಗೆ ಕೋಳಿ ಹುಣ್ಣಿಮೆ ದಿವಸ ನಾವೇನಂತೀವಿ ಅಂದ್ರೆ ಅವ್ರು ಏನು ಓದಿದ್ರು ಯಾವ ಡಿಗ್ರಿ ಪಡ್ಕೊಂಡಿದ್ರು ಎಷ್ಟು ಶ್ರೀಮಂತರಿದ್ರು ಯಾವ ಅಧಿಕಾರದೊಳಗಿದ್ರು ಇವೆಲ್ಲ ಇರ್ಕೋಲ್ವ ಅವ್ರು ಎಂಥ ಜೀವನ ಬಾಳಿದ್ರು ಅನ್ನೋದನ್ನು ನೋಡಿ ನಮಗೆ ಆಶ್ಚರ್ಯ. ತುಕಾರಾಮ್ ಮಹಾರಾಜರಿಗೆ ಕೋಳಿ ಹುಣ್ಣಿಮೆ ದಿವಸ ಊರಾಗಿನ ಮಂದಿ ಒಂದಿಷ್ಟು ಮಂದಿ ಹೆಂಗಿರ್ತದೆ ಅಂದ್ರೆ ಒಬ್ಬ ಸತ್ಪುರುಷ ಸಮಾಜದಲ್ಲಿ ನಿರ್ಮಾಣ ಆಗಬೇಕಂತ ಅಂದ್ರೆ ಒಬ್ಬ ಸಾಧಕ ಸಾಧನೆ ಮಾಡ್ಲಿಕ್ಕಂತ ಅಂದ್ರೆ ಸಮಾಜದಿಂದ ಕೆಲವು ಪ್ರತಿಕ್ರಿಯೆ ಆಗ್ತಾವ. ಮೊದಲನೇ ಪ್ರತಿಕ್ರಿಯೆ ಏನು ಅಂದ್ರೆ ಉದಾಸೀನ, ಅವ್ರ ಬಗ್ಗೆ ಉದಾಸೀನ ಜಪ ಮಾಡ್ತಾರ ಮಾಡಿಕೊಳ್ಳಲು ಇಲ್ಲಿ ಹೆಚ್ಚಿಗೆ ಹೆಚ್ಚಿಗೆ ಮಾಡ್ಲಿಕ್ಕೆ ಹತ್ಕೊಳ್ಳಿ ಪ್ರತಿಕ್ರಿಯೆ ಬದಲಾಗ್ತದ್ರಿ. ತಿರಸ್ಕಾರ ಬುದ್ಧಿಗಿದ್ದೆಲ್ಲ ಇಲ್ಲರಿ ಮುಂಜಾನ ಸಂತರ್ಗೆ ಜಪ ಮಾಡಿಕೊಂಡು ಕೂತನ್ನು ಹೊಟ್ಟೆ ತುಂಬುತ್ತದ ಏನಾದ್ರು ದುಡಿಬೇಕು ನಾಲ್ಕು ದುಡ್ಡು ಗಳಿಸ್ಬೇಕು ಪ್ರಪಂಚ ಮನಿ ಮಾರು ಹೆಂಡತಿ ಮಕ್ಕಳು ಏನು ವಿಚಾರಗಳೇ ಇಲ್ಲ. ಕಂಡ ಕಂಡಲ್ಲಿ ತಿರಸ್ಕಾರ ಮಾಡ್ತಾರೆ ಅದಕ್ಕೂ ಅವೇನು ಲಕ್ಷ ಕೊಡದೇ ಇದ್ರೆ ವಿರೋಧ. ನೀನು ಹಿಂಗ ಕೈ ಹಿಂಗ ಬಿಡಂಗಿಲ್ಲ ನೀನು ನಿನ್ ನೋಡೇ ಬಿಡ್ತೀವಿ ನಾವು. ಆ ವಿರೋಧ ಎಷ್ಟಿರ್ತದ ಅಂದ್ರೆ ಆ ಸಾಧಕರ ಮಟ್ಟ ಎಷ್ಟಿರ್ತದ ಅದಕ್ಕೆ ಅಂತಾರ. ನಮ್ಮಂಥವ್ರು ಸಾಮಾನ್ಯ ಜನರಿಗೆ ಚೂಚಾರ ಯಾರು ಬೈದಂಗ ಅಂದಂಗ ಆಗದಂಗ ಮಾಡಬಹುದು ಆದ್ರೆ ಅಂಥವ್ರಿಗೆ ಎಂಥ ವಿರೋಧ ಮಾಡಿದ್ರು ಕಲ್ಪನಾತೀತ ವಿರೋಧ ಆದರೂ ಸಹಿತ ಅದರೊಳಗೆ ಅವ್ರು ಪಾಸ್ ಆಗ್ತಾರೆ. ನಮಗೆ ಯಾರಾದರೂ ಏನಾದರೂ ಸ್ವಲ್ಪ ಅಂದ್ರೆ ನಮ್ದು ಅಹಂಕಾರ ಎಂಥ ಪ್ರಚಂಡ ಇರ್ತದೆ ಅಂದ್ರೆ ಅಭಿಮಾನ ಸ್ವಲ್ಪ ಅದೃಷ್ಟ ಕೂಡ ಯಾಕೆ ನಿಮ್ಮ ಅಪ್ಪನ ಮನೆಯಲ್ಲಿ ನಾವೆಲ್ಲೇ ಕೂಡ ಅವರು ನೀನು ಬೇಕಾದ್ರೆ ಎಲ್ಲ ಕೂಡ ಆ ನಾಗಧಾಮಿಂದ ಬಾಲ ಚೂರು ಇಷ್ಟು ಮುಟ್ಟಿರ ಬುಸ್ ಅಂತ ನೋಡ್ರಿ ಹಂಗೆ ನಮ್ಮ ತಡೂಸುವ ಇರಂಗಿಲ್ಲ ಯಾರನ್ನೂ. ಭಗವಂತನ ಕಡೆಗೆ ಹೋಗಬೇಕಾದ್ರೆ ನಮ್ಮಲ್ಲಿ ಅತ್ಯಂತ ಲೀನತಾ ಬೇಕಾಗ್ತದೆ, ವಿನಯ ಬೇಕು, ನಮ್ರತಾ ಬೇಕು, ಲೀನತಾ ಬೇಕು, ನಿರಭಿಮಾನ ಬೇಕು. ಆದ್ರೆ ಇವೆಲ್ಲ ತುಂಬಿ ತುಳುಕ್ತಾವ ನಮ್ಮಲ್ಲಿ ಅಭಿಮಾನ ತುಂಬಿ ತುಳುಕ್ತದ, ಅಹಂಕಾರ ತುಂಬಿ ತುಳುಕ್ತಿರ್ತದೆ. ಹೆಂಗ ಭಗವಂತ ಸಿಗ್ಬೇಕು? ತುಕಾರಾಮ್ ಮಹಾರಾಜರಿಗೆ ಹೋಳಿ ಹುಣ್ಣಿಮೆ ದಿವಸ ಆ ಊರಾಗಿನವ್ರು ಕೆಲವು ಮಂದಿ ಅವ್ರನ್ನ ಕಾಡ್ಲಿಕ್ಕೆ ಇರ್ತಾರ್ರಿ. ಅರ್ಥಾತ್ ಏನು ಅಂದ್ರೆ ಅವ್ರನ್ನ ಸತ್ಪುರುಷರನ್ನ ಮಾಡ್ಲಿಕ್ಕೆ ಇರ್ತಾರ. ಅವರಿಲ್ಲದೇ ಇದ್ರೆ ಸತ್ಪುರುಷರಾಗುವುದೇ ಕಠಿಣ ಆಗಿರ್ತದೆ. ಅರ್ಥಾತ್ ಕತ್ತಿ ಮ್ಯಾಲ ಬಾಲದ ಕಡೆ ಮಾರಿ ಮಾಡಿ ಕೂಡಿಸಿ ಮಾರಿಗೆಲ್ಲ ಕರಿ ಬಣ್ಣ ಬಡದು ಕತ್ತಿ ಬಾಲಿಗೆ
अर्थात ऐन कसबर्गी कटी इवर को चप्पल माली हाकि कत् को चप्पल माली हाकि अवाच्य अश्लील शब्द बैकोत मेरवणी मे तुकार महाराज कत्ती मेले अस्ट शांत कूतर पांडुरंग 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 मन बंद कूड़े हिंट नोड़ी बैल हर मेलानो आमचा तुम्हें अशी मेरण का ऐडियाड़ अंत गण नं इंथ हिंग मेरवण अंत बैल आव तुकार महाराज आगते शिवे और या बैल निम नम मदे चंद मेरवण ऐन दृष्टिकोण्री यु शुड लुक दि लाइफ बै दि आईज ऑफ सेंट सत्पुरुष दृष्टिया जीवन नोटिंग बरबे नम जीवन ऐन साधस नम भारतीय संस्कृति बहुत दुड वैशिष्ट ऐन अंतर आत्मज्ञानवे नम भारतीय संस्कृति परमोच्च मौल्य सुप्रीम वैल्यू ऑफ लाइफ जीवन परमोच्च मौल्य ऐन आत्मज्ञान नान यारी नन अर्थात ऐन देहकू ननू संबंध ऐन यह जगत ननू ऐन संबंध भगवंत ननू ऐन संबंध नान यारी नानु केवल इतने बीयिंग बीयिंग एंड बिकमिंग अंतर इविके आगुविके बिकमिंग नान वास्तविकवा बीयिंग प्युर एक्जिस्टेंस शुद्ध इविके निजवाद स्वरूप अब नमक आगे नम जीवन नमु साधस हुट्द आरभ्यवत तनक नहीं बेन कौंडी अद्नेवॉडी को उड़ीतो अदी को उड़ीत नानु केवल इतने अस्त उड़ीत अद ना अद कईवल्य आज नावत ना ऐनोटी इन माय तुकार महाराज नन गंडन इंथ मेरवण या एकनाथ महाराज सलवा नाक मंदिर कूत भट्र बर नोड़वर नाव्र नमदन केस मोड़ी नूर रूपये को सूम्ना ना सत्पुरुष चरित्रे क्री ओद महाराज चरित्रे वल ओद ए ब्यूटिफुल सिंथेसिस ऑफ ह्यूमन एंड डिवाइन महाराज चरित्रे मानवीय दैवी भाव सुंदर समुच्चय महाराज चरित्रे अर्थात ऐन एनसाइक्लोपीडिया ऑफ स्पिरिचुअल लाइफ आध्यात्मिक जीवन विश्वकोश तक नम ओद प्रवृत्न होट मुंजाने संधि तनकानू अद कई हिक पट 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 पड़े नमग नम मोहित बड़े अंतर्रे वर्ष हूगर कई मोबाइल कसक्रे चिट चिट चीत मोबाइल तायंद्र अद्क रूढ़ी मास आ मोबाइल कोई आट आड़को कूड़ताव तम केस अनुकूल आगद अंतु आ मोबाइल कोड़स्तर अद्वर परणाम यु भविष्य दुष्परणाम आते ना हूड़ी नोड़ी अली मनकोतवी अंद हूड़ी अंदे आ हूड़गन टीवी मुद्दे एपिसोड ज्वर बरती आगे टीवी मुंद छाची टीवी मुंद फरार टीवी मुंद ऊट टीवी मुंद कूत अभ्यास हंगो हेन मोबाइल तय महाभारत युद्ध मुगीत हद्नेट अक्षोहिणी सैन्य धराशाही आट एंट मंदिर कोने एंट मंदिर उड़ूद मंदिर पांडव आर कृष्ण कृपाचार्य अश्वत्थाम
ಇವನು 8-9 ಮಂದಿ ಉಳಿದ್ರು. ಆವಾಗ ಎಲ್ಲ ಧರ್ಮರಾಜ ಅದೆಲ್ಲ ನೋಡ್ಕೊತ ಕೂತಿದ್ರು, ಎಲ್ಲಾರು ಕಣ್ಣಾಗ ನೀರು. ಅವಾಗ ಒಬ್ಬ ದೇವತಾ ಪುರುಷ ಬಂದ, ಅದು ಕೃಷ್ಣ ನಮಸ್ಕಾರ ಮಾಡಿದ. ಯಾರು ನೀವು? ನಾನು ಕಲಿಯುಗ, ಮತ್ತೆ ಇಲ್ಲಾಕೆ ಬಂದಿ ಕೃಷ್ಣ? ಇಂದಿನ ನಿನ್ನ ಯುಗ ಮುಗೀತು, ದ್ವಾಪರ ಯುಗ, ಇನ್ ನಮ್ಮ ಯುಗ ಪ್ರಾರಂಭ ಆಗುತ್ತೆ. ಆದ್ರೆ ನನ್ನ ಯುಗದ ವೈಶಿಷ್ಟ್ಯ ಏನು ಅಂದ್ರೆ, ನನಗೆ ಜನರ ಬುದ್ಧಿಯನ್ನ ಭ್ರಷ್ಟಗೊಳಿಸೋದೇ ನನ್ನ ಯುಗದ ವೈಶಿಷ್ಟ್ಯ. ಅದು ಸಮಯ ನನಗೆ ಏನಾದರೂ ಸಾಧನೆ ಬೇಕಾಗಿದೆ, ಜನರ ಬುದ್ಧಿ ಭ್ರಷ್ಟಗೊಳಿಸ್ಲಿಕ್ಕೆ ನನಗೆ ಏನಾದರೂ ಮಾಧ್ಯಮ ಬೇಕಾಗಿದೆ. ಏನು ಅಡ್ಡಿಯಿಲ್ಲ, ನಾನು ವ್ಯವಸ್ಥೆ ಮಾಡ್ತೀನಿ ಅಂದ್ರೆ ಕೃಷ್ಣ. ಇನ್ನೊಂದು ಸ್ವಲ್ಪ ದಿವಸ ಹೋಗ್ಲಿ, ಮುಂದೆಲ್ಲ ಬುದ್ಧಿವಂತರು ಹುಡ್ತಾರೆ. ಆ ಬುದ್ಧಿವಂತರೆಲ್ಲರೂ ಕೂಡಿ ಬುದ್ಧಿವಂತರೆಲ್ಲರೂ ಏನ್ ಮಾಡ್ತಾರಂದ್ರೆ, ತಮ್ಮ ತಮ್ಮ ಬುದ್ಧಿಯನ್ನು ಭ್ರಷ್ಟಗೊಳಿಸಿಕೊಳ್ಳುವ ಸಾಧನೆಯನ್ನ ತಾವ ತಯಾರು ಮಾಡಿಕೊಳ್ತಾರೆ. ಅದ್ಯಾವುದು? ಒಂದು ಟಿವಿ ನಮ್ಮ ಬುದ್ಧಿಯನ್ನು ಭ್ರಷ್ಟಗೊಳಿಸಿಕೊಳ್ಳುವ ಸಾಧನೆ. ಎಷ್ಟನೇ ಸಮಾಜದ ಬುದ್ಧಿಯನ್ನು ಭ್ರಷ್ಟಗೊಳಿಸ್ತದೆ ಅಂದ್ರೆ, ಅಂದ್ಕೊಳ್ಳಿ ಅವನು ಖುಷಿಯಾದ ಕಲಿಯುಗ ಹೋದವ, ಮುಂದ ಒಂದು 100 ಮಂದಿ ಪ್ರೇತಾತ್ಮ ಎಂದು ಬಂದರು. ನೀವ್ಯಾರು? ನಾವೆಲ್ಲರೂ ಕೌರವರು. ನಿಮಗೇನು, ನಮಗೂ ಏನಾದ್ರೂ ಒಂದು ಸ್ಥಾನ ಕೊಡು. ಈ ಕಲಿಯುಗದಲ್ಲಿ ನಮಗೂ ಸ್ವಲ್ಪ ಏನಾದರೂ ಸ್ಥಾನ ಮಾಡಿರ್ಲಿ. ಆಯ್ತು, ನೀವೇನ, ನಾವೇನಾಗ್ಬೇಕು? ನೀವು 100 ಮಂದಿ ಚನಲ್ ಆಗಲಿ ಅಂದ. ಆ ಟಿವಿಯೊಳಗಿನ ಚನಲ್ ಸರ್ ಕೌರವರಲ್ಲಿ ಒಂದು ಅವ್ರಿಗೂ ಸಂತೋಷ ಆಗ್ತದೆ. ಅವರು ಹೋದ್ರು. ಆಮೇಲೆ ಒಬ್ಬ ಬಂದ, ಮತ್ತೆ ನೀ ಯಾರು? ನಾ ದುರ್ಯೋಧನ. ನಿನಗೇರ್ಬೇಕು, ನಮಗೂ ಒಂದು ಏನಾದರೂ ಕಲಿಯುಗದೊಳಗೆ ಒಳ್ಳೆ ಸ್ಥಾನ ಕೊಡು. ಆಯಿತು, ಏನು ಮಾಡ್ಬೇಕು ನಾನು? ನೀನು ರಿಮೋಟ್ ಆಗು ಅಂತೇಳಿ. ಈ 100 ಮಂದಿನ ಆಟ ಆಡ್ತಾವ. ಅವನು ಹೋದ, ಮುಂದೊಬ್ಬ ಅಂತ ಕುಂಟಿಗೋತ ಕರಿ ಅರಿವಿ ಹಾಕ್ಕೊಂಡು, ನೀನ್ಯಾರು? ನಾ ಶಕುನಿ. ನನಗೂ ಏನಾದ್ರು ಸ್ಥಾನ ಕೊಡುವಂತ ಆಗಲಿ ಅಂತ ಕೃಷ್ಣ. ಏನಾದ್ರು ಮೊಬೈಲ್ ಆಗುವಂತ, ಶಕುನಿ ಅಂದ್ರೆ ಮೊಬೈಲ್ ಇದ್ದ. ಒಬ್ಬ ಗುಡಿ ಗ್ವಾಡಿ ಇತ್ತಲಾಗಿರ್ತಲ್ಲ, ಇನ್ನೊಬ್ಬ ಗ್ವಾಡಿ ಹತ್ತಲ. ಸರ್ ಹೇಳಿದ್ದೀರಿ, ಸರ್ ನಾವು ಕಲ್ಕತ್ತಾದಾಗ ಇದ್ದೀವಿ, ನೀವು ರೀ ನಾವು ಮುಂಬೈದಾಗ ಇದ್ದೀವಿ. ಅಬ್ಬು ಇಲ್ಲ ಎಂತಾರೆ, ಮೋಸ ಮೋಸ ಬಿಟ್ಟಿರ್ಬಾರ್ದು. ಜೀವನದ ದುರ್ದಶ ಅದರ ನಿಜವಾಗಿ ಇವತ್ತಿನ ಪರಿಸ್ಥಿತಿ. ಏನಾದರೂ ಮಾಡಿ ನಾವು ಜಾಗ್ರತೆ ಉತ್ತಿಷ್ಟತ ಜಾಗ್ರತೆ ಪ್ರಾಪ್ತವಲ್ಲ. ನಮ್ಮೊಳಗೆ ರೆವಲ್ಯೂಷನ್ ಆಗ್ಬೇಕು ಅಷ್ಟೇ. ದಿ ಓನ್ಲಿ ರೆವಲ್ಯೂಷನ್ ಇಸ್ ದಿ ಇನ್ನರ್ ರೆವಲ್ಯೂಷನ್. ಅಂತರಂಗದೊಳಗೆ ಕ್ರಾಂತಿ ಆಗ್ಬೇಕಾಗಿದೆ. ಪರಿಸ್ಥಿತಿ ಸುಧಾರಿಸುವುದು ಬೆನ್ನು ಹಚ್ಚಿಬಿಟ್ಟಿವಿ ನಾವು. ನಮ್ಮ ಕಲ್ಪನಾ ಇಲ್ಲಿ ಇವತ್ತು ನಮ್ಗೆ ಬಹಳ ದೊಡ್ಡ 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 ಡಿಗ್ರಿ ತಗೊಂಡಿರೋ ಹುಡುಗರ ಮನಸ್ಥಿತಿ ಹೆಂಗದ? ಎಷ್ಟರ ವಿಕಾರದ, ಎಷ್ಟರ ವಾಸನೆಗಳು, ಎಷ್ಟರ ತುಂಬವ, ಎಷ್ಟರ ವಿಕಲ್ಪಗಳವ. ನಮ್ಮ ಮನಸ್ಸಿವತ್ತು ಶುದ್ಧ ಇಲ್ಲ. ನಮ್ಮ ಮನಸ್ಸಿನೊಳಗೆ ಏನೇನೋ ಏನೇನೋ ವಿಕಾರಗಳು, ವಾಸನೆಗಳು, ವಿಕಲ್ಪಗಳು. ಸುಶಿಕ್ಷಿತರಿದ್ದೀವಿ, ಬುದ್ಧಿ ಸಾಕಷ್ಟು ಪ್ರಗಲ್ಭದ. ಆದ್ರೆ ಸಮಾಧಾನಿದ ಬುದ್ಧಿಯ ವಿಷಯ ಅಲ್ಲಿದು, ಸಮಾಧಾನಿದ ಅಂತಃಕರಣದ ವಿಷಯ ಅದು, ಮನಸ್ಸಿನ ವಿಷಯ. ಸಮಾಧಾನ ಆಗಬೇಕು ಅಂದ್ರೆ ಒಂದು ಉಪಾಯ ಏನು ಅಂದ್ರೆ, ಮನಸ್ಸು ಶುದ್ಧ ಆಗ್ಬೇಕು. ಮಹಾರಾಜ ಹೇಳಿದ್ರು, 3.5 ಕೋಟಿ ರಾಮನಾಮ ಜಪ ಮಾಡೋದರಿಂದ ಚಿತ್ತ ಶುದ್ಧಿ ಆಗ್ತದೆ, ಮನಸ್ಸು ಶುದ್ಧ ಆಗ್ತದೆ, ಅಂತಃಕರಣ ಶುದ್ಧ ಆಗ್ತದೆ. ಆ ಶುದ್ಧವಾದ ಅಂತಃಕರಣದಲ್ಲೇ ಭಗವಂತನ ಇರುವಿಕೆಯ ಒಂದು ಅನುಭವ ಬರ್ತದೆ. ನಾವು ಬೇಕಾದಷ್ಟು ಓದಿರುವಲ್ಬೇಕು, ಬೇಕಾದಷ್ಟು ತಿಳ್ಕೊಂಡಿರುವಲ್ಲಿ ದೊಡ್ಡ ದೊಡ್ಡ ನಾವೇನ್ ಬೇಕಾದಿರ್ಕೋಲ್ಬೇಕು. ಆದ್ರೆ ನಮ್ಗೆ ಯಾಕೆ ಇವತ್ತು ಸಮಾಧಾನ ಇಲ್ಲ ಅಂದ್ರೆ, ನಮ್ಗೆ ಮನಸ್ಸು ಇಲ್ಲ. ಮನಸ್ಸಿನ 108 ವಿಚಾರ, 108 ವಿಕಲ್ಪ. ಸಮಾಜದ ಬಹಳ ದೊಡ್ಡದಾಗಿರ್ತಕ್ಕಂತ ಏನದ ಅಂದ್ರೆ, ಇದು ಟ್ರೆಜಿಡಿ. ಇವತ್ತು ವಿಜ್ಞಾನ ಇನ್ನೂ ಬಹಳಷ್ಟು ಮುಂದುವರೆದ್ರು ಸಹಿತ ಮನುಷ್ಯನಿಗೆ ಸಮಾಧಾನ ಆಗಿದೆ. ಮಹಾರಾಜ ಹೇಳು, ಮಹಾರಾಜ ಪ್ರಪಂಚದೊಳಗೆ ಎಲ್ಲ ಅನುಕೂಲದ ಕಡೆ ಸಮಾಧಾನ.
ಒಂದು ದಿವಸ ನಾವು ದಾವಣಗೆರೆಗೆ ಹೋಗಿದ್ವಿ. ಅಲ್ಲೊಬ್ಬ ದೊಡ್ಡ ಶ್ರೀಮಂತ ಮನುಷ್ಯ, ಅವನಿಗೆ ಮೂರ್ನಾಲ್ಕು ಮಂದಿ ಮಕ್ಕಳಿದ್ರು. ಅಷ್ಟೂ ಅಂಗಡಿ ದೊಡ್ಡ 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 ಅಂಗಡಿ ಪ್ಯಾಚಾಗಿ ವಹಿಸಿರೋರು. ಅವನ ನಮ್ಮ ಬಗ್ಗೆ ಭಾಳ ಇತ್ತು. ಗುರುಗಳ ಬಂದು ಪಾದ ಪೂಜೆ ಮಾಡ್ತೀವಿ. ಅವನ ಮನೆಗೆ ಹೋಗಿ ದೊಡ್ಡ ಹಾಲ್ ಇತ್ತು, ಹಿಂಗೆ ಅಲ್ಲಿ ಪಾದ ಪೂಜೆ ಮಾಡಿದ ಮ್ಯಾಲೆಲ್ಲ ಮನೆಗಳು, ಅವ್ರ ಮಕ್ಕಳ ಮನೆಗಳು. ಅಲ್ಲಿ ಯಾರ ಮಕ್ಕಳು ತಮ್ಮ ತಮ್ಮ ಮನ್ಯಾಗ ಅಡಿಗೆ ಮಾಡಂಗಿಲ್ಲ, ಅಲ್ಲಿ ಎಲ್ಲರಿಗೂ ಅಡಿಗೆ ಮನೆ ಒಂದೇ ಕಡೆ ಇತ್ತು. ಅಲ್ಲೆಲ್ಲಾರು ಹೋಗುದು, ಊಟ ಮಾಡುದು, ತಿಂಡಿ ತಿನ್ಕೊಡೋದು, ತಮ್ಮ ತಮ್ಮ ಮನ್ಯಾಗ ಆರಾಮ್ ಮಲ್ಕೋ. ಎಲ್ಲಾರು ಬಂದು ನಮ್ಮ ಪಾದ ಪೂಜೆ ಮಾಡ್ಲಿಕ್ಕೆ ಎಲ್ಲಾರ ಮೈ ಮ್ಯಾಲ ಕಿಲೋ ಗಟ್ಟಲೆ ಆಭರಣಗಳು. ಪಾದ ಪೂಜೆ ಪೂಜೆ ಎಲ್ಲ ಮುಗೀತು, ಪ್ರಸಾದ ಕೊಟ್ಟು ಹೊರಗೆ ಬಂದಿವಿ. ಅವ್ರ ಕಾರನ್ನ ಕೂತೀವಿ. ಗುರು ನೀವು ಅಲ್ಲಿ ನೋಡಿರಲ್ಲ, ಒಬ್ಬರಿಗೂ ಸಮಾಧಾನ ಇಲ್ಲ ನೋಡಿದ್ರೆ. ನಮ್ಮೊಂದು ಪ್ರಮಾದ ಏನು ಅಂದ್ರೆ, ಬಹಳಷ್ಟು ದುಡ್ಡು ಗಳಿಸಿದೀವಿ ಅಂದ್ರೆ ಬಹಳಷ್ಟು ಸಮಾಧಾನ ಆಗುತ್ತೆ. ಅಥವಾ ಬಹಳಷ್ಟು ಮನೆಯ ಸಾಮಾನು ತಂದು ತುಂಬಿಕೊಂಡು ಇಟ್ಕೊಂಡಿವಿ ಅಂದ್ರೆ ಬಹಳಷ್ಟು ಸಮಾಧಾನ. ದುಡ್ಡಿನಿಂದ ಸುಖಿಯಾದ ಮನುಷ್ಯನನ್ನು ನಾನು ಈವರೆಗೆ ನೋಡಿಲ್ಲ, ಕಂಡಿಲ್ಲ, ಕೇಳಿಲ್ಲ. ಮಹಾರಾಜರು ಭಗವಂತ ಯಾರಿಗಾದರೂ ದುಃಖ ಕೊಡಬೇಕಾದ್ರೆ ಅವನಿಗೆ ಎರಡ ಉಪಾಯವದು. ಒಂದು ದುಡ್ಡು ಕಸ್ಕೊಂಡಾದ್ರೂ ಕೊಡ್ತಾನೆ, ಇಲ್ಲ ಬಹಳಷ್ಟು ದುಡ್ಡು ಕೊಟ್ಟಾದ್ರೂ ಕೊಡ್ತಾನೆ. ಎರಡೂ ಎರಡೂ ಅವಸ್ಥಾದಾಗೂ ದುಃಖನ. ಬಹಳಷ್ಟು ದುಡ್ಡು ಕೊಟ್ಟ ದುಃಖ. ಈ ಅರ್ಥಾತ್ ಒಂದು ದೊಡ್ಡ ಶ್ರೀಮಂತ ಇದ್ದ ವ್ಯಾಪಾರಿ, ಬಂಗಾರದ ವ್ಯಾಪಾರಿ ಅವನ, ಬಂಗಾರ ಬೆಳ್ಳಿ. ಮಗ್ಗಲ್ದಾಗ ಬಡ ಬ್ರಾಹ್ಮಣ ಇದ್ದ, ಗಂಡ ಹೆಂಡತಿ ಇಬ್ರು ಅಗದಿ ಬಡವರು. ಗಂಡ ಮಧುಕಡಿ ಮಾಡ್ಕೊಂಡು ಬರ್ತಿದ್ದ, ಯಾರ್ದ್ರ ಪೂಜಾ ಪುನಸ್ಕಾರ ಮಾಡ್ತಿದ್ದ, ಹೆಂಡತಿ ಯಾರ್ದ್ರ ಮನ್ಯಾಗ ಅಡಿಗೆ ಮಾಡ್ತಿದ್ರು. ನೀವು ಅಡಿಗೆ ಮಾಡ್ಕೊಂಡು ಬಂದ ಕೂಡಲೇ ಅವ ಮಧುಕರಿ ಒಳಗೆ ಏನಾದ್ರು ದಿನ ಉಂಡಿ ಕರಿಗಡಬು ಅಂಥವು ಇಂಥವೆಲ್ಲ ಬರಬೇಕು. ಅವರಿಬ್ರು ಗಂಡ ಹೆಂಡತಿ ಆರಾಮ ಕೂತ್ಕೊಂಡು ತಿನ್ಬೇಕು. ಆಮೇಲೆ ಮಧ್ಯಾಹ್ನ ನಾಲ್ಕೈದು ಗಂಟೆಗೆ ಈ ಮನೆ ಹೆಣ್ಮಗಳು, ಆ ಮನೆ ಹೆಣ್ಮಗಳು, ಶ್ರೀಮಂತರ ಹೆಣ್ಮಗಳು, ಈಕಿ ಇಬ್ರು ಕೂಡಿ ಮಾತಾಡ್ಕೊಂಡು ಕೂಡಬೇಕು. ಮಹಾ ಜಿಪುಣ ಇದ್ದವ ದೊಡ್ಡ ಶ್ರೀಮಂತ. ಏನ್ರಿ ನಿಮ್ಮ ಮನ್ಯಾಗ ಏನ್ ಮಾಡಿದ್ರಿ? ಇಲ್ರಿ ಇಂಥವ್ರ ಮನ್ಯಾಗ ಕುಡ್ಕೊಳ್ಳೋರ ಮನ್ಯಾಗ ರೀ, ನಾಲ್ಕು ಬೇಸನ್ ಉಂಡಿ ಕೊಟ್ಟಿದ್ದಿರ್ರಿ. ಆಮೇಲೆ ಇಂಥವ್ರ ಮನ್ಯಾಗ ಎರಡು ಕರಿಗಡ ಬಂದಿದ್ದು ರೀ, ಇಂಥವ್ರ ಮನ್ಯಾಗ ಒಂದೆರಡು ಜಿಲೇಬಿ ಬಂದಿದ್ದು, ನಾವು ನಮ್ಮ ಮನೆಯವ್ರಿಬ್ರು ಕೂಡಿ ಅದನ್ನೆಲ್ಲ ಉಂಡ್ವಿ. ಎಂಥ ಚಲೋ ಪುಳಿ ಬಂದಿತ್ತರಿ, ಒಂದು ಸ್ವಲ್ಪ ಪುಳಿ ಎಲ್ಲಾನು ಉಂಡ್ವಿ ಅದು. ಮತ್ತೆ ನೀವೇನು ಉಂಡ್ರಿ? ಏನ್ರಿ ನಮ್ಮ ಮನೆಯವ್ರಿಗೆ ಎಷ್ಟು ಹೇಳೂ ಕೇಳುದಿಲ್ಲ, ತಿಳಿ ಸಾರು ಅನ್ನ, ತಿಳಿ ಸಾರು ಅನ್ನ. ಏನ್ರಿ ನಿಮ್ಮ ಮನ್ಯಾಗ ಒಂದು ಎಷ್ಟು ಲಕ್ಷಾನುಗಟ್ಟಲೆ ದುಡ್ಡು ಏನ್ ಮಾಡ್ತೀರಿ ತಗೊಂಡು ನಮ್ಮ ಮನೆಯವ್ರ ಒಟ್ಟ ಕೇಳುದೇ ಇಲ್ಲ. ಹಾಗೆ ಎಲ್ಲರ ಮುಂದೆ ಹೇಳ್ಬೇಕು, ಏನ್ರಿ ನೋಡ್ರಿ ಅವರು ಭಿಕ್ಷಾ ಬಿಟ್ಕೊಂಡು ಬರ್ತಾರ ದಿನ, ಏನ್ ಕರಿಗಡವೇನು ಉಂಡೇನು ಜಿಲೇಬಿ ಏನು ನಿಮ್ಮ ಹಳೆ ಬಾರಕ್ಕೆ ತಿಳಿ ಸಾರು ಅನ್ನ. ಒಂದು ಉಪ್ಪಿನಕಾಯಿ ಬಡಿಸೋತ್ನಂದ್ರೆ ಸಹಿತ ಬಾಡಿಸೋತ್ನಂದ್ರೆ ನೀವು ಹೆಚ್ಚಿಗೆ ಆ ಒಂದೇ ಹೋಳು ಹಾಕು ಅಂತೀರಿ. ಏನ್ ಹಳೆ ಒಬ್ಬೊಬ್ರು ಹೇಳ್ತೀನಿ ಹಿಂಗೆ ಜಿಪ್ಪುಂಡು ಇರ್ತಾರಲ್ಲ ಬ್ಯಾಡ. ನಮ್ಮ ಊರಾಗ ಒಬ್ರು ಇದ್ರು ಗೋವಿಂದಪ್ಪ ಅಂತಿದ್ರು, ಇಟ್ನಾಳ ಅಂತ. ಎಂಥ ಜಿಪುಣ ಮನುಷ್ಯ ಅಂತಂದ್ರ ಭಯಂಕರ ಜಿಪುಣ. ಒಂದ ಉದಾಹರಣೆ ಹೇಳ್ತೀನಿ, ಇನ್ನು ಎಕ್ನಾಥ್ ಮಹಾರಾಜ ಹೇಳ್ಬೇಕಾಯ್ತು. ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಒಂದು ದೊಡ್ಡದೊಂದು ಅಡಿಕೆ ತಂದು ಅಡಿಕೆ ದಾರ ಕಟ್ಟಿ ತೂಗ್ಬಿಟ್ಟಿರ್ತಿದ್ರು. ಊಟ ಆಗ್ಬಿಡಿ ಬರೋದು ಅಡಿಕೆ ಬ್ಯಾ ಮಾಡ್ ಅಲ್ಲೇ. ಬಾಯಾಗ ಬಡದ್ ಹಾಕ್ಕೊಳಂಗಿಲ್ರಿ, ಅದನ್ನ ಅಲ್ಲೇ ಗುಳುಗುಳುಗುಳುಗಳು ಮಾಡಿ ಅಲ್ಲೇ ಬಿಟ್ಬಿಡ್ರು. ಅವ್ ಪೂಜಾರಿ ಪೂಜಾಕ್ ಒಬ್ರು ಒಂದು ಹುಡುಗ್ ಬರ್ತಿದ್ದ, ಅವ್ ಹುಡುಗ್ ಬಂದ ಕೂಡಲಿ ಹಿಂದಿನ ಬರವರು ನೈವೇದ್ಯ ಹಂಚಿ ಕೇಳಿಸಿದ ಕೂಡಲಿ ಬರವರು. ಅವನಿಗೆಲ್ಲವರು ನೋಡು ಆ ನೈವೇದ್ಯ ಅಂತ ಇರ್ತದೆ, ಅದನ್ನ ಯಜಮಾನಿಗೆ ಕೊಡು, ಅದು ಇಷ್ಟು ಬೆಲ್ಲದ ಸುಂಡು ಅದನ್ನ ತಾನಿಸ್ಕೊಂಡು ಹೋಗ್ಬೋದು. ಎಷ್ಟೇ ಜಿಪುಣು ಜಿಪುಣು ತನ ತುಂಬಿರ್ತದೆ ಅಂತಂದ್ರೆ ಬ್ಯಾಡ ಸುದ್ದಿ. ಒಟ್ಟ ಎದಕ್ಕೂ ಅವರಲ್ಲಿ ಏನಿರಲಿಲ್ಲ ಅಂದ್ರೆ ಸ್ವಲ್ಪನೂ ಔದಾರ್ಯ ಅನ್ನುವಂತಹ ನಿರಂಗೆ ಇದೆ, ಅತ್ಯಂತ ಜಿಪುಡ್ತವ.
ಹಂಗೆ ಶ್ರೀಮಂತ ಅವ ಭಯಂಕರ ದೀಪವ. ಅವ ಒಂದು ದಿವಸ ಕಲಿಕೆ ತನಿಖೆ ಅಂತ ಹೇಳಿದ, ನೋಡು ನಿನಗೆ ಅದರ ರಹಸ್ಯ ಗೊತ್ತಾಗುವುದಿಲ್ಲ, ನಾನು ಬೇಕಾದ್ರೆ ತೋರಿಸೋನು ತೋರಿಸ್ತೀನಿ ನೋಡು, ನೀವು ತೋರಿಸಿ ನೋಡು. ಅವ ಏನು ಮಾಡಿದ ಅಂದ್ರೆ ಒಂದು 95 ರೂಪಾಯಿ ಒಂದು ಗಂಟಿನಾಗ ಕಟ್ಟಿ ಅವ ಪಡವ ಗಂಡ ಇದ್ದಿದ್ದಲ್ಲ ಅವ್ರ ಕಿಡಿಕಾಗಿದ್ದ ಹೋಗಿ. ಮಾನಸಶಾಸ್ತ್ರ ಎಷ್ಟು ಮಜಾ ನೋಡಿದ್ರೆ ಸೈಕಾಲಜಿ ಅದು. ಒಗದು ಕೂಡಲೇ ಅವರು ಹೊರಗಿಂದ ಬಂದು ಬಾಗಲ ತೆಗೆದು ನೋಡ್ತಾ ಒಂದು ಗಂಟು ಬಿದ್ದಿತ್ತು. ಏನೋ ಒಂದು ಬೀಚ್ ನೋಡಿ 95 ರೂಪಾಯಿ ಹೆಂಡತಿ ಹೇಳಿದ, ಇವತ್ತಿಂದ ಬೇಸನ್ ಉಂಡಿ ಅಂತ ತಿನ್ನಂಗಿಲ್ಲ. ಅವರು ಏನಾದ್ರೆ ಹಂಗ ಅಗ್ನಿ ಸಾಲ ಬಂದಿರ್ತ ಅಂತ ತಿನ್ನೋಣ, ಸೊಳ ಸೊಳ ಬಂದದ್ದೆಲ್ಲ ತೆಗೆದು ಅವ್ರಿಗೆ ಮಾರು, ಇನ್ನೊಂದು 5 ರೂಪಾಯಿ ಕೂಡಿದ 100 ರೂಪಾಯಿ ಆಗ್ತದ. ಆ ಬೇಸನ್ ಉಂಡಿ ಮತ್ತೆ ಅವ್ರು ಅಂತಾವ್ ಇಂಥವ್ ಚಕ್ಲಿ ಪಕ್ಲಿ ಎಲ್ಲ ಸೊಳವು ಬಂದದ್ದನ್ನೆಲ್ಲ ಕೂಡಿಸಿಟ್ರು, ಆಮೇಲೆ ಡಬ್ಬ್ಯಾಗಿಟ್ಟು ಹಾಕಿದ ಆ ಸ್ವೀಟ್ ಮಾಡಿ ಹೋಗಿ ಅವನು ಮಾರಿ ಇದನ್ನ ಮಾಡಿ ಮತ್ತೆ ಅವ್ರಿಗೆ 100 ಆತು, 105 ಆತು, 120 ಆತು, ಇನ್ನೊಂದು 80 ಹಾಕಿಬಿಟ್ರಿ 200 ಆಗ್ತದ, ಇನ್ನೊಂದು 500 ಸ್ವಲ್ಪ ಹಾಕಿದ್ರೆ 500 ಆಗ್ತದ. ಸಣ್ಣ ಶುರು ಆಗಿ ಅನ್ನ ಸಾರು ಬಿಟ್ಟು ಬೇರೆ ಏನೂ ತಿನ್ನಂಗಿಲ್ಲ, ಎಲ್ಲಾನು ತೆಗೆದಿಟ್ಟು ಎಲ್ಲ ಮಾರು. ಮುಂದೆ 15 ದಿವಸ ಆದ್ಕೊಂಡು 15-20 ತಿಂಗಳು 9 ಆದ್ಕೊಳ್ಳಿ ಇಬ್ರು ಬಂದು ಕೂತಾಗ ಏನಾಗಿತ್ತ ನಿಮ್ಮ ಮನೆಯಾಗೆ? ಏನಿಲ್ರಿ, ನಮ್ಮ ಮನೆಯವರು ಸ್ವಲ್ಪ ದುಡ್ಡು ಕೂಡಿಸ್ಬೇಕು ಅಂತ ಮಾಡ್ಲಿಕ್ಕಿರ್ತಾರ, ಹಿಂಗಾಗಿ ನಮ್ದೆಲ್ಲ ಏನದ ಅಂದ್ರೆ ತಿನ್ನೋದು ಚಲೋ ಚಲೋದೆಲ್ಲ ತೆಗೆದಿಟ್ಟು ಅದನ್ನೆಲ್ಲ ಮಾರಿ ನಾವು ಇದನ್ನ ಮಾಡ್ಲಿಕ್ಕೆ ಹತ್ತೀವಿ, ಸ್ವಲ್ಪ ದುಡ್ಡು ಕೂಡಿಸ್ಲಿಕ್ಕೆ ಹತ್ತೀವಿ ರೀ. ಹಿಂಗಾಗಿ ಎಲ್ಲ ಗಂಡಂದ ನೋಡಿ ಹೆಂಗದ ದುಡ್ಡಿನ ಮಹತ್ವ. ದುಡ್ಡು ಕೊಟ್ಟು ದುಃಖ ಕೊಡ್ತಾನೆ, ಇಲ್ಲ ದುಡ್ಡು ಕಸ್ಕೊಂಡು ದುಃಖ ಕೊಡ್ತಾನೆ. ದುಡ್ಡು ಅಂದ್ರೆ ಮೂರ್ತಿಮಂತ ದುಃಖ, ಅದು ಎಷ್ಟನ್ನು ನಾವು ಅದನ್ನ ಹಚ್ಕೋತೀವಿ, ಎಷ್ಟನ್ನು ಹಚ್ಕೋತೀವಿ ಅಂತದೆ ಇರ್ಬಾರ್ದು. ಸತ್ಪುರುಷ ಜೀವನ ನೋಡ್ರಿ ಹೆಂಗಿರ್ತದೆ. ಮಹಾರಾಜರು ಅರ್ಥಾತ್ ಹೇಳಬೇಕು ಅಂದ್ರೆ ಏನು ಅಂದ್ರೆ ಮಹಾರಾಜ ಹೇಳ್ತಿದ್ರು, ಪಂತ ಸಾಧ್ಯ ಶಿವಾಯ ಸಂತೋಷ ಜಗತ್ನೈ, ಮನುಷ್ಯ ಉದಾರ ಆಗದ ಹೊರತು ಪರಮಾರ್ಥ ಇಲ್ಲ. ಮಾನುಷ್ ಉದಾರ ಸಾಧ್ಯ ಶಿವಾಯ ಪರಮಾರ್ಥ ನಾಹಿ ನಾಹಿ ನಾಹಿ. ಕಿಸಿದಾಗಿ ತಗದು ಒಂದು 5 ರೂಪಾಯಿ ಕೊಡು, ಏನೋ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ಲಿಕ್ಕಿದ್ರು ಅವಾಗ ಅರ್ಥ ದೇಣಿಗೆ ಕೇಳಿಕ್ ಹೋದ್ರು. ಕೇಳಿಕ್ ಹೋದ ಕೂಡ ಅವ್ನು ಬಡ ಬಡ ಏನ್ ಮಾಡಿದ ಅಂತಂದ್ರೆ, ಬಹಳ ಸಂತೋಷ ಆದ್ರಿ, ನೀವೆಲ್ಲ ದೊಡ್ಡ ಕಾರ್ಯಕ್ರಮ ಮಾಡ್ಲಿಕ್ಕತ್ತೀರಿ, ನಾವು ಪ್ರತ್ಯಕ್ಷ ಬರ್ಲಿಕ್ಕೆ ಆಗಂಗಿಲ್ಲ, ಆದ್ರೂ ಸಹಿತ ನಾವೇನಾದ್ರೂ ಮಾಡ್ಬೇಕಾದ ಕರ್ತವ್ಯ ಅಂತ ತಿಳ್ಕೊಂಡು ನಾವು ಏನ್ ಮಾಡಿದ ಅಂದ್ರೆ 5,000 ರೂಪಾಯಿದ್ದು ಒಂದು 10,000 ರೂಪಾಯಿ ಚೆಕ್ ಹರಿಬಿಟ್ಟ. ಅವ್ರಿಗೆ ಎಷ್ಟು ಸಂತೋಷ ಆಯ್ತು ಅಂದ್ರೆ, ಏನ್ರಿ ಎಷ್ಟು ಕೂಡಿಸಿ ಕೂಡಿಸಿ ಅಡ್ಡಾಡಿ 10,000 ಆಗಿದ್ದಿಲ್ಲ, ನೀವು ಒಬ್ಬನ ಎಂಥ ಉದಾರ ಮನುಷ್ಯ 10,000 ರೂಪಾಯಿ ಕೊಟ್ಬಿಟ್ಟ. ಆ ಚೆಕ್ ತಗೊಂಡು ಬ್ಯಾಂಕಿಗೆ ಹೋದ್ರು ಆ ಮ್ಯಾನೇಜರ್ ನೋಡಿದ, ಸಹಿನೇ ಇಲ್ಲ ಅದು, ಅದ್ರಿಂದ ಸಹಿ ಬೇಕಲ್ರಿ ಅಂತಂದ. ಅವ್ ಸಹಿ ಮಾಡೇ ಇಲ್ಲವ ಅಂದ್ಬಿಟ್ಟು ಮತ್ತೆ ತಗೊಂಬಂದ್ರು ಅವ್ನ ಕಡೆ ಶ್ರೀಮಂತನ ಕಡೆಗೆ, ಮತ್ತೆ ಅಲ್ರಿ ಶೆಟ್ಟಿ ಅವರ ಸಹಿನೇ ಇಲ್ಲ, ಹೇ ನಾವು ಸಹಿ ಪೈ ಮಾಡಂಗಿಲ್ಲ, ನಮ್ದೆಲ್ಲ ಗುಪ್ತದ ಅಂತ ಕೊಡು ಬುದ್ಧಿನೇ ಇಲ್ಲ ಅಂತ. ಪಂತ ಸಾಲೇಶಿವಾಯ ಸಂತು ಮನುಷ್ಯ ಉದಾರ ಆಗದು ಅಂತ ಪರಮಾತ್ಮ. ಸತ್ಪುರುಷರ ಬಾಗಿಲ ಅತಿಥಿ ಅಭ್ಯಾಗತ ಸಲವಾಗಿ 24 ತಾಸು ತೆಗೆದಿದೆ. ನಮ್ ಬಾಗಿಲ 24 ತಾಸು ಬಂದಿತ್ತು. ಒಂದ್ ದಿವಸ ಪುಣೆದಾಗ ನಾವು ಒಬ್ರು ಮನೆಗೆ ಹೋಗಿದ್ವಿ, ಬೆಲ್ ಬಾರಿಸಿದ್ವಿ, ಆ ಹೆಣ್ಮಗಳು ಬಂದು ಬಾಗಿಲ ತೆಗೆದು ಕೋಣಪ ಇದೆ ಅಂತ ಕೇಳಿದ್ರು. ಯಾರು ಬೇಕು ಅಂತ ಕೇಳಿ, ನಾನೇ ಕುಲಕರ್ಣಿ ಸಾಹೇಬ್ ಇದೆ ಅಂತ ಖರಿ ಇಲ್ಲ ಅಂತ ಬಾಗಿಲ ಹಾಕೊಂಡು ಒಂದು ಬರ್ರಿ ಒಳಗೆ ಬರ್ರಿ, ಒಂದು ಒಟ್ಟ ನೀರಾದ್ರೂ ಕುಡೀರಿ. ಜೀವನದ ಪರಿಸ್ಥಿತಿ ಹೆಂಗಾಗುತ್ತೆ ಮಹಾರಾಜ ಹೇಳ್ತಿದ್ರು, ದಾನಗಳಲ್ಲಿ ದಾನ ಅನ್ನದಾನ, ಸಾಧನೆಯಲ್ಲಿ ಸಾಧನೆ ನಾಮ ಸಾಧನೆ, ಉಪಾಸನೆಯಲ್ಲಿ ಉಪಾಸನೆ ಸಗುಣ ಉಪಾಸನೆ, ದಾನದಲ್ಲಿ ದಾನ ಅನ್ನದಾನ. ಉಳಿದ ಎಲ್ಲ ದಾನಗಳಲ್ಲಿ ದಾನವನ್ನು ಸ್ವೀಕಾರ ಮಾಡತಕ್ಕಂಥ ವ್ಯಕ್ತಿ ಅಥವಾ ಅವ್ರಿಗೆ ಎಷ್ಟು ಕೊಟ್ಟರು ಸಾಕಾಗುವುದಿಲ್ಲ, ಒಂದು ಇವ್ರು ಕೊಡೋದು ಅಷ್ಟಾಗಿರ್ತದೆ. ಇನ್ನು ಒಬ್ಬ ಕ್ಷಣಮಗಳಿಗೆ ಅನಿಸ್ತಂತ ಭೂದಾನ ಮಾಡಬೇಕು. ಭಟ್ರಿಗೆ ಫೋನ್ ಮಾಡಿದ್ರು, ಹಿಂಗಲಿ ಭೂದಾನ ಮಾಡ್ಕೊಂಡ್ ಮಾಡಿದ್ವಿ. ಆ ಭಟ್ರಿಗೆ ಭಾರಿ ಸಂತೋಷ ಆಯ್ತು, ಎಷ್ಟಾದ್ರೆ ಒದ್ದಾಡ ಒದ್ದಾಡ ಸಾಯ್ಲಿಕ್ಕೆ ಹತ್ತೀವಿ, 1 ಎಕರೆ 2 ಎಕರೆ ಜಮೀನು ಬಂತದ್ರು ಅಷ್ಟೇ ಭಟ್ ತುಂಬ್ತದ ಅಂತ ತಿಳ್ಕೊಂಡು ಹಾಕಿ ಅವ್ರು ಭಟ್ರು ಅಗ್ದಿ ಹಂಸಲ್ಲೇ ಹೋದ್ರು. ಅಂದ್ ಕೂಡಲೇ ಶಂಕರ್ ಹೇಳಿದ್ರು,
ಅವರು ಸಂಕಲ್ಪ ಹೇಳಿ ಭೂದಾನ ಮಹನ್ ಕಲಿಸಿ ಅಂತಂದ್ರು. ಮತ್ತೆ ಅದು ಹೊಲ ಎಷ್ಟಾಗದ ರೀ, ಎಲ್ಲಿದ ಅಥವಾ ಪ್ಲಾಟ್ ಅದನೋ ಫ್ಲಾಶ್ ಏನದು ಅದೇನಿಲ್ರಿ ಅಂತ ತಿಳ್ಕೊಂಡಾಕಿ ಮಣ್ಣ ಒಂದು ಬನ್ನಿ ತುಂಬ ಎಡಿ ಮಣ್ಣು ಹಾಕಿ ಅದ್ರ ಮೇಲೆ ಅರ್ಥಾತ್ ಏನು ತುಳಸಿದಳ ಇಟ್ಟು ಭೂದಾನ ಮಹನ್ ಕಲಿಸಿ ರಾಮ ಇಷ್ಟು ಸಿಟ್ಟು ಬಂತು ಅಂತ ತಗೊಂಡು ತಲೆಯೋದು. ಒಳವರು ತಿಳಿದಿರ್ತಾರೆ ಒಬ್ಬ ಗೋದಾನ ಮಾಡಬೇಕು ಅಂತ ಸಂಕಲ್ಪ ಮಾಡಿ ನೀವು ಭಟ್ರನ್ನ ಕರೆಸಿದ್ರು ಅವ್ರು ಏನಿಸ್ತೀವಿ ಏನಂದ್ರೆ ಗೋದಾನ ಮಾಡ್ಬೇಕಂತ ಮಾಡಿದ್ರಿ ಅಂತ ತಿಳ್ಕೊಂಡು ಹಾಲು ಕೊಟ್ಟು ಏನು ಅಡ್ಡಿ ಇಲ್ಲ. ಮತ್ತು ಮಕ್ಕಳ ಮನೆ ಒಳಗೆ ಹಾಲು ಹೈನ ಏನಾದರೂ ಸ್ವಲ್ಪ ಅನುಕೂಲ ಚಹಾ ಕುಡ್ತಕ್ಕೆ ಹಾಲು ಬಂದರು ಚಲೋ ಆಗ್ತದೆ ಬರ್ರಿ 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 ಅಂತಂದು ಓದು ಹೋದ ಕೂಡಲೇ ಇವರು ಭಟ್ರು ಹೋದ್ರು ಸಂಕಲ್ಪ ಮಾಡಿದರು. ಸಂಕಲ್ಪ ಮಾಡಿದ್ರೆ ಸಂಕಲ್ಪ ಮಾಡಿದ ಕೂಡಲೇ ಮತ್ತು ಎಲ್ಲಿದ್ರಿ ಆಕಳು ಕರ ಎಲ್ಲಿದ ಇಲ್ಲೇ ರೀ ಅಂತ ಕೂಡಲಿಕ್ಕೆ ಏನು ರಂಗೋಲಿ ಇದೆ ಆಕಳ ಕರ ತೆಗೆದು ಗೋದಾನ ಮಹನ್ ಕಲಿಸಿ ಮತ್ತು ಅವ್ರಿಗೆ ಏನು ಎಷ್ಟು ಕೊಟ್ಟರು ಸಾಕು ಇನ್ನೊಂದು ಹಾಳಾಗಿತ್ತು ಇನ್ನೊಂದಾಗಿರೋದು 50 ರೂಪಾಯಿ ಕೊಡ್ಬೋದಾಗಿತ್ತು ಸರ್. ಆದ್ದರಿಂದ ದಾನದಲ್ಲಿ ಒಂದನಾದ ಅಂತಾರೆ ಎಲ್ಲಿ ಹಾಕಿ ಕೂಡಿಸಿ ಊಟಕ್ಕೆ ಹಾಕ್ಲಿಕ್ಕತ್ರ ಸಾಕು 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 ಅನ್ನುವಂಥ ಶಬ್ದ ಪ್ರಯೋಗ ಏನದ ಕೇವಲ ಅನ್ನದಾನದಲ್ಲಿ ಮಾತ್ರ ಆಗ್ತಾ ಹೊರತು ಉಳಿದು ಯಾವ್ದು ಅಂತ. ಆದ್ದರಿಂದ ದಾನದಲ್ಲಿ ದಾನ ಅನ್ನದಾನ ಯಾವ ಮನೆ ಒಳಗೆ ನಾ ಎಷ್ಟು ಸಲ ಹೇಳ್ತಿರ್ತೀನಿ ಅಕಾರಣವಾಗಿ ಏನು ಇವತ್ತೇನು ಹಬ್ಬ ಹುಣ್ಣು ಏನಾದ್ರೂ ಏನು ಏನೇನೂ ಇಲ್ರಿ ನಮ್ಮ ಮನಸ್ಸಿನಾಗ ಬಂತು ಒಂದು 25 ಮಂದಿ ಕರೆದು ಊಟಕ್ಕೆ ಹಾಕ್ಬೇಕಂತ ಬಂತು ಅರ್ಥಾತ್ ನಾವು ಕರೆದು ಊಟಕ್ಕೆ ಹಾಕ್ಬೇಕಂತೀವಿ. ನಾವು ಹುಬ್ಬಳ್ಳಿ ಧಾರವಾಡದಾಗ ಯಾರ ಮನೆ ಒಳಗೆ 13,000 ಅಂತೆ 13 ದಿವಸ ಜಪ ಮಾಡ್ತಿರೋ ಅವ್ರ ಮನೆ ಒಳಗೆ ಕಡಿಯ ದಿವಸ ಏನಿದೆ ಒಂದು 100 ಮಂದಿಗೆ ಊಟಕ್ಕೆ ಹಾಕಿಬಿಡಿ ಅಂತ ಹೇಳಿ ಭಾಗ್ಯದಲ್ಲಿ ಯಾರ ಮನೆ ಒಳಗೆ ಅಕಸ್ಮಾತ್ ಅರ್ಥಾತ್ ಏನು ಒಂದು 10 ಮಂದಿ ತುಂಬ ಊಟ ಮಾಡಿ ಕೈ ತೊಳ್ಕೋತಾರೋ ಅವ್ರ ಮನೆಯೊಳಗೆ ಭಾಗ್ಯ ತೆಗೀತು ಇಲ್ವಂತ. ನಾ ಯಾಕೆ ಹೇಳಿಕತ್ತೀನಿ ಅಂತಂದ್ರೆ ಮಹಾರಾಜರು ಪಂತ ಸದಾಶಿವಾಗಿ ಮನುಷ್ಯ ಉದಾರ ಆಗಿ ಹೊರತು ಪದ್ಮಾರ್ಥಿ ನಾವು ಭಗವಂತನ ಒಂದು ಅನುಗ್ರಹಕ್ಕೆ ನಾವು ಪಾತ್ರ ಆಗಬೇಕಾಗಿದೆ ಅಂದಾಗ ಏನಾದರೂ ಸ್ವಲ್ಪ ಬೇಕು ನಮ್ಮಲ್ಲ. ಈ ಪ್ರಪಂಚದ ವಿಷಯಗಳಲ್ಲಿ ಎತ್ತರ ಮೋಹ ಆಸಕ್ತಿ ತುಂಬಿ ತೊಳಗ್ತದೆ ನಮ್ಮ ಮಹಾರಾಜರ ಮೂರ್ತಿಮಂತ ಉದಾರ್ರಿ ಮೂರ್ತಿಮಂತ ಉದಾರ್ರಿ. ಅವ್ರ ತಾಯಿ 60-65 ವರ್ಷದವರಾಗಿದ್ರು. ಒಂದು ದಿವಸ ಅವರು ಅವ್ರ ತಾಯಿ ಕೇಳಿದ್ರು, ಅಮ್ಮ ನಿನ್ನ ಮನಸ್ಸು ಏನಾದ್ರು ಇಚ್ಛಾ ಇದ್ರೆ ಹೇಳಿ ನಾ ಪೂರ್ಣ ಮಾಡ್ತೀನಿ. ಸತ್ಪುರುಷರು ಹೆಂಗಿರ್ತದ ನೋಡಿ, ಕಾಲು ಒತ್ತಿಕೋತ ಕೂತಿದ್ದ ರಾತ್ರಿ 11 ಹೊಡೆದಿತ್ತು. ಅವ್ವ ನಿನ್ನ ಮನಸ್ಸು ಏನಾದ್ರು ಇಚ್ಛಾ ಇದ್ರೆ ಹೇಳಿ ನಾ ಪೂರ್ಣ ನೀನು ಮುದುಕಿ ಆಗಿದ್ದೀನಿ ಹಂಗೇನು ಇಚ್ಛಾ ಇಲ್ಲಪ್ಪ ನಿಂದೆಲ್ಲ ನೋಡಿ ನನಗೆ ಭಾಳ ಸಮಾಧಾನ ಆಗ್ಯದ. ಹತ್ತು ಒಂದ್ಸಲ ಕಾಶಿಗೆ ಹೋಗಬೇಕು, ಗಂಗಾ ಸ್ನಾನ ಮಾಡಬೇಕು, ವಿಶ್ವನಾಥನ ದರ್ಶನ ಮಾಡಬೇಕು ಅನ್ನೋದು ಒಂದೇ ಒಂದು ಮನುಷ್ಯನಾಗಿ ಇಚ್ಛಾ. ಅದು ಬೇಗ ನಾಳೆಯಿಂದ ತಯಾರಿನೇ ಮಾಡೋಣ. ಮುಂದೆ ಬಡ ಬಡ 100 ಮಂದಿಗೆ ಪತ್ರ ಬರೆದು ಕಲಿಸ್ಕೊಂಡು ಆ ಕಾಶಿಗೆ ಹೋಗೋ ದಿವಸ ನಿಶ್ಚಿತ ಆಯ್ತು. ಎಲ್ಲರೂ ಒಂದು 20-25 ಸಕಡಿ ಹೂಡಿಸಿದ್ರು. ಗೋಂದಾವಲಿಯಿಂದ ಕೋರೆಗಾಂವ ತನಕ ಚಕಡಿಯಾಗಿ ಹೋಗ್ಬೇಕಾಗಿತ್ತು 18-20 ಮೈಲು. ಅಲ್ಲಿಂದ ಮುಂದೆ ಟ್ರೈನ್ ಹಿಡ್ಕೊಂಡು ಹೋಗೋದಿರ್ತಿತ್ತು. ಎಲ್ಲರೂ ಚಕಡಿಯಾಗಿ ಬಂದು ಕೂತರು. ಅವ್ರ ತಾಯಿನ ಕರ್ಕೊಂಡ್ಬಂದು ಗಾದಿ ಹಾಸಿ ತೆಕ್ಕೆ ಇಟ್ಟು ಅವ್ರ ಅಮ್ಮನ ಕೂಡಿಸಿದ್ರು. ಕೂಡಿಸಿ ತಾವು ಬಂದು ಇನ್ನೇನು ಕೂಡಬೇಕು ಅನ್ನೋದಕ್ಕನ ಅವ್ರವ್ವ ಏನಂದ್ರು, ಗಣು ತುಂಬಿದ ಮನೀಪ ದೂರದ ಪ್ರವಾಸ ಯಾವಾಗ ಬರ್ತೀವೋ ಯಾರಿಗೆ ಗೊತ್ತು, ಮನೆ ಕಡೆಗೆ ಏನಾದರೂ ಒಂದು ವ್ಯವಸ್ಥೆ ಮಾಡು. ನಾವು ಅಲ್ಲಿ ಒಂದ್ಸಲ ಮುಂಬೈಗೆ ಹೋಗಿದ್ವಿ, ಒಬ್ಬರ ಮನೆಯಾಗ ಇದ್ವಿ. ಅಲ್ಲಿ ಮಗ್ಗಲ ಮನೆಯಾಗ ಒಬ್ಬ ಕ್ಷಣಮಗಳ ದಿನ ಆಫೀಸ್ ಹೋಗ್ತಿದ್ವಿ ನಾವು. ಪಾರ್ಕ್ ಕೂಡೋ ಟೈಮ್ಗೂ ಆಕೆ ಆಫೀಸ್ ಹೋಗೋ ಟೈಮು. ಆಮೇಲೆ ಆಕೆ ಕಿಲಿ ಹಾಕಿ ಅದು 3 ಸಲ ಹಿಂಗೆ ಜಗ್ಗಿ 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 ಆಮೇಲೆ ಮತ್ತೆ ಆಕೆ ಆಫೀಸಿಗೆ ಹೋಗ್ತಿದ್ವಿ. ಮತ್ತೆ ಇಷ್ಟ ಆಗಿ ಹೋಗೋ ಮುಂದೆ ಮತ್ತೆ ಹೇಳ್ತಿದ್ಲು, ಮಹಾರಾಜ ನಮ್ಮ ಬಾಗಲ ಕಡೆಗೆ ಸ್ವಲ್ಪ ಲಕ್ಷ್ಯ ಇರಲಿ ಅಂತ ಹೇಳಿದ್ರು. ಮಹಾರಾಜ ಕಾಯ್ಬೇಕೀಗಿ ಬಾಗಲ ಬಡ ಬಡ ಮಹಾರಾಜ ಕೆಳಗೆ ಬಂದರು. ಚಿಂತುಗು ಅನ್ನೋ ಭಟ್ರನ್ನ ಕರೆದು ಅವ್ರು ಹೇಳಿದ್ರು, ಸಂಕಲ್ಪ ಮಾಡಿ ಹೇಳ್ರಿ ಅಂದರು. ಅವ್ರ ಮೊಮ್ಮ ತನಕ ಸಂಕಲ್ಪ ಹೇಳ್ಕೊಳ್ಳಿ ಅವ್ರ ಮುಂದೆ ಹೇಳು, ಈ ಮನೆಯೊಳಗೆ ಇದ್ದದ್ದನ್ನೆಲ್ಲ ಇಲ್ಲಿ ನಿಂತಿರೋ ಭಕ್ತರಿಗೆ ನಾನು ದಾನ ಮಾಡಿ. ಬಾಗಲ ತೆಗೆದ್ರು, ಅಲ್ಲಿ ನಿಂತವ್ರು ಎಲ್ಲ ಹೇಳಿದ್ರು ಏನು ಬೇಕಂತ ತಗೊಂಡು ಹೋಗ್ತೀವಿ. ಮನೆಯೊಳಗೆ ಎಲ್ಲ ಇತ್ತು, ಬೆಳ್ಳಿ ಬಂಗಾರ ವಸ್ತು ಅಡಿಗೆ ಬಟ್ಟಿ ಬರಿ ಎಲ್ಲ ಇತ್ತು. ಅರ್ಧ ತಾಸಿನ ಮನಿ ಚೊಕ್ಕ ಖಾಲಿಯಾಗಿ ಕಲಿಕೊಂಬ ಕಸವಾಗಿ ಸಹಿತ ತಗೊಂಡು ಹೊಸ ಹುಡುಗಿ
ನಾವು ದಿವಸ ಬೆಳಗಾವಿ ಹೊಂಟಿದ್ವಿ ಬಸ್ನಾಗ, ಮುಗೋಟ್ ಕಾಲು ಹುಬ್ಬಳ್ಳಿಯಿಂದ ಮುಂದೆ ಅಲ್ಲೊಂದು ಇದು ರಿಫೈನ್ಡ್ ಆಯಿಲ್ದು ಟ್ಯಾಂಕ್ ಟ್ಯಾಂಕರ್ ಏನದ ಉಲ್ಟಿ ಆಗಿತ್ತು. ಆ ಎಣ್ಣೆ ಹರಿತಿತ್ತು ನೋಡ್ರಿ ಕಾಲುವೆ ಒಳಗೆ. ಹೇಳ್ತೇನೆ ನಿಮಗೆ, ಸುತ್ತಮುತ್ತಲು ಹಳ್ಳಿ ಮಂದಿ ಪಾತೇಲಿ ಕೊಳಗ ತಪ್ಪೇಲಿ ಗುಂಡಿ ತಂಬಿಗಿ ವಾಟಗ ಎಲ್ಲ ತುಂಬ ಬಂದಾರ. ತುಂಬಿಕೊಂಡು ಹೋಗುದೋ ಹೋಗುದು ಹಂಗ. ಒಬ್ಬ ಸೌಂಡ್ ತಗೊಂಡ್ಬಂದ ಅದು ಸೌಂಡ್ ಯಾಕೋ ಅಂದೆ. ಒಬ್ಬ ತ್ವಗ್ಗಲ್ಲದೆ ಆಗ್ತದ್ರಿ ಅದನ್ನ ಬಿಡ್ಬೇಕಂತ. ಅಷ್ಟೊತ್ತಿಗೆ ಒಬ್ಬ 12 ಕ್ಯಾನ್ ಇಟ್ಟುಕೊಂಡು ಮುಗುಟ್ ಕೆಂಪೆ ಹುಬ್ಬಳ್ಳಿಯಿಂದ ಬೆಳಗಾವಿ ಹಾಲು ತಗೊಂಡು ಹೊಂಟಿದ್ದ. ಅವ ನೋಡಿದ ಅವನ ಎಣ್ಣೆ ಹರಿದು ನೋಡಿ ದಬ 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 ಹಾಲೆಲ್ಲ ರಸ್ತೆದಾಗ ಸುರಿದ. ನಾವಂದ್ವಿ ಅದು ಈ ಹಾಲು ಸುರುತಿ ಅದು ಏನ್ ರೀ ನಿಮ್ಗೆ ಗುಜಿಗಿದ್ದ ನಲಗಲ್ಲ ಅವನು. ಇಲ್ಲಿ ಬಿಡಪ್ಪ ಮರ ಏನದು ಸಾಲಪ್ಪ ಹಾಲು ಅಲ್ರಿ. ಹಾಲಿನ ರೇಟ್ ಏನು, ಎಣ್ಣೆ ರೇಟ್ ಏನು? ಬಡ ಬಡ ಹನ್ನೆರಡು ಕ್ಯಾನ್ ಸುರಿದವನ ಎಣ್ಣೆ ತುಂಬಿಕೊಂಡು ವಾಪಸ್ ಮಾಡ್ತ. ಅಲ್ಲಿ ಹೋಗಿ ಬೆಳಗಾವಿದಾಗ ಯಾರು ಹಾಲು ಕೊಡ್ಲಿಕ್ಕೆ ಹೊಂಟಿಲ್ಲ ಅವ್ರೇನು ಏನದೇ ಮಾಡ್ಕೋರು ನನಗೇನು ಹೇಳ್ತೀನಿ. ಅರ್ಧ ತಾಸಿನ ಮನೆ ಖಾಲಿ ಅದು. ಅವರವ್ ಪಾಪ ಗಾಬ್ರಾಗಿ ಬಾಯಿ ತಕ್ಕೊಂಡು ನೋಡ್ಕೊತ ಇದ್ದಳು. ಯಾವಾಗ ಏನ್ ಮಾಡ್ತಿ ಹೇಳಿ ಬರ. ಬ್ರಹ್ಮ ಸತ್ಯಂ ಜಗನ್ ಮಿಥ್ಯಾ ಜೀವೋ ಬ್ರಹ್ಮೈವ ನಾಪರ ಶ್ಲೋಕಾಧ್ಯಯನ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥ ಕೋಟಿವಿ. ಡಾಕ್ಟರ್ ಕುರ್ತ್ಕೋಟೆಯನ್ನು ಮಹಾರಾಜರು ಶಿಷ್ಯರು ಹೇಳ್ತಿದ್ರು. ನಾವು ಅರ್ಥಾತ್ ಬರೀ ಬಾಯಿಗೆ ಅಂತೀವಿ ಏನು ಅಂದ್ರೆ ಬ್ರಹ್ಮ ಸತ್ಯಂ ಜಗನ್ ಮಿಥ್ಯಾ ಜೀವೋ ಬ್ರಹ್ಮೈವನಾಪರ ಅಂತ ಮಹಾರಾಜ ತಮ್ಮ ನಿಂತ ಜೀವನದೊಳಗೆ ಆಚರಿಸಿ ತೋರಿಸ್ತಿದ್ರು. ಒಂದು ದಿವಸ ಕಟಿ ಕಡಿಮೆ ಬಿದ್ದು ಒದಗಿ ಮಂದಿ ಬಹಳ ಬಂದಿದ್ರು. ಬಹಳಷ್ಟು ಕಟಿ ಬೇಕಾಗಿದ್ದು ಕಟಿ ಕಡಿಮೆ ಬಿದ್ದು ಬಡ ಬಡ ಮಹಾರಾಜ ಹತ್ರ ಹೋದ್ರು. ಅರ್ಥಾತ್ ಉತ್ಸವ ಸಲುವಾಗಿ ಮಾಡಿಟ್ಟಿರೋ ಪೋಡ್ಪಟ್ಟು ಲಕ್ಷ್ಮಿ ಎಲ್ಲ ಇದ್ದು ಅವನ್ನೆಲ್ಲ ತಂದು ಒಗಿದೆ ಅಂತ ಹೇಳಿದ್ರು. ಆದ್ರೂ ಸಾಕಾಗಲಿಲ್ಲ. ಕೊನೆಗೆ ಅಲ್ಲೊಂದು ಕಿಡಕಿ ಚೌಕಟ್ಟು ಕಟ್ಲಿಕ್ಕೆ ಹತ್ತಿದ್ರು. ಆಮೇಲೆ ಅವ್ ಕಿಡಕಿ ಚೌಕಟ್ಟನ್ನ ಒಡೆದೊಡೆ ತಂದು ಒಲಿಗೆ ಹಾಕಿ. ನಾವು ಹಂಗೆ ಮಾಡ್ಬೇಕಂತ ಹೇಳುದಿಲ್ಲ. ನಾ ಯಾಕೆ ಬೇರೆ ಹತ್ತೀನಿ ಅಂದ್ರೆ ಸತ್ಪುರುಷರ ಜೀವನದ ಒಂದು ಇದು ಹೆಂಗಿರ್ತದ. ಒಂದು ಸಮಾಜದ ಭಾಗ್ಯ ತಿಳ್ಕೋಬೇಕು. ಒಂದು ಸಮಾಜದ ಒಂದು ಶತಮಾನದಲ್ಲಿ ಒಬ್ಬ ಸತ್ಪುರುಷ ಆ ಸಮಾಜದಲ್ಲಿ ಹುಟ್ಟಿ ಬಂದ ಅಂದ್ರೆ ಆ ಸಮಾಜದ ಭಾಗ್ಯ ಅಂತ ತಿಳ್ಕೋಬೇಕು. ಆ ಬ್ರಾಹ್ಮಣ ಧೈ ಧಗ್ 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 ಹೋಗ್ತಾ ಇರ್ತಾರೆ. ತಡೆದು ಒಂದು 100 ರೂಪಾಯಿ ಕೊಡ್ತೀವಿ. ಇಲ್ಲೊಬ್ರು ಏಕನಾಥ್ ಅಂತಿದ್ದಾರೆ, ಅವ್ರಿಗೆ ಬರೇ ನೀನು ಸಿಟ್ಟು ತರಿಸಿದ್ರು ಒಂದು 100 ರೂಪಾಯಿ. ಅವ್ನಿಗೆ ಆಶ್ಚರ್ಯ ಆಯ್ತು, 100 ರೂಪಾಯಿ ಸಿಟ್ಟು ಅದೇನು ಒಂದು ಒಂದು ಚುಟ್ಕಿ ಹೊಡೆದ ತರಿಸ್ತೀನಿ ಅಂತ. ಬಡ ಬಡ ಹೋದ ಇಲ್ಲಿ ಏಕನಾಥ್ ಅಂತ ಹೇಳಿದ್ದಾರ ದೊಡ್ಡ ವಾಡೆ ಅವರು ಪೂಜೆ ಮಾಡಲಿಕ್ಕೆ ಕೂತಾರೆ. ಅವರು ಮಡಿಲೇ ಪೂಜೆ ಮಾಡಲಿಕ್ಕೆ ಕೂತಿದ್ದು ಅಗ್ನಿ ಏಕಾಗ್ರತೆಯಿಂದ ಪೂಜೆ ನಡೆಸ್ತಿ. ಅದೂರಿಗೇನ ದೇವ್ರ ಮನೆ ಅದ. ನಾವು ಹೋಗಿದ್ದೇವೆ. ಇವನು ಬಡ ಬಡ ಹೋದವನ ಕಾಲಾಗಿನ ಚಪ್ಪಲು ಸೈಟ್ ತೆಗೆದಿಲ್ಲ. ಹಂಗೆ ಹೋಗಿ ಅವ್ರು ಕಡಿಮೆ ಹಾಕ್ಬಿಟ್ಟು ಆವಾಗ ಅವ್ರು ಗಟ್ಟಿ ಅಭಿಗೊಂಡು ಶಾಂತವಾಗಿ ಹೇಳಿದ್ರು. ನನ್ನ ಮಗ ಹರಿನೂ ಸೈತ ಇತ್ತು ಸತ್ತಾದಿಂದ ನನ್ನ ತೊಡಿ ಮೇಲೆ ಬಂದು ಕೂರುವುದಿಲ್ಲ. ನೀವು ಎಷ್ಟೊಂದು ಪ್ರೇಮದಿಂದ ಬಂದು ನನ್ನ ತೊಡಿ ಮೇಲೆ ಕೂತೀವಿ. ಅಲ್ಲಿ ಕೂಡ ಬ್ರಾಹ್ಮಣನ ಎಲ್ಲಿ ಪ್ರೇಮ ತಡೀರಿ, ಸುಟ್ಟು ಬರಲಿ ಪ್ರೇಮ ಎಲ್ಲಿ ಪ್ರೇಮ ಅಂತಕೊಂಡು ಎದ್ದ. ಎದ್ದ ಕೂಡ ಏಕನಾಥ್ ಮಹಾರಾಜರು ಎದ್ದು ಗಿರಿಜಾಬಾಯಿ ಅವ್ರು ಹೇಳಿ ಹೇಳಿದ್ರು. ಗಿರಿಜಾಬಾಯಿ ಅನುಕೂಲ ಇದ್ರು ಹೆಂಟ್ ಅನುಕೂಲ ಇದ್ರು ಅಂತಕೊಂಡು ನನ್ನ ಪರಮಾತ್ಮ ಸಾಧಿಸ್ತು ಅಂತ ಏಕನಾಥ್ ಮಹಾರಾಜರು ಅಂದ್ರು. ತುಕಾರಾಮ್ ಮಹಾರಾಜರು ಅಂದ್ರು ನನ್ನ ಹೆಂಟ್ ಕರ್ಕಶಿದ್ರು ಅಂತ ನನ್ನ ಪರಮಾತ್ಮ ಸಾಧಿಸ್ತು. ಎಲ್ಲಿಂದಲ್ಲ ಒಳಗೆ ಹೊರಗಿಂದ ಒಳಗೆ ಬರೋದಕ್ಕೆ ಥರ 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 ಒದಲಾಡಲಿ ಕತ್ ಕೂಡಲೇ ಮತ್ತೆ ಹೋಗಿ ಅವ್ರು ಗುಡ್ಡದ ಮೇಲೆ ಜಪ ಮಾಡ್ಕೊಂಡು ಕೂತು ಆಯ್ಕೆ ಒಳಗೆ ಇವ್ರು ಒಳಗೆ ಬಂದು ಕೂಡಕ್ಕೆ ಬನ್ನಿ ಬನ್ನಿ ಕಾಫಿ ಮಾಡ್ತೀನಿ ಕೂಡ್ರಿ ಕೂಡ್ರಿ ಮಾಡ್ರಿ ಅಂತ ತಂದು ಒಳ್ಳೆ ಪ್ರೀತಿಲೇ ಮಾಡಿದ್ರೆ ನಾನು ಸಿಕ್ಕೊಂಡ್ಬಿಡ್ತಿದ್ದೆ ಪ್ರಪಂಚದಾಗ. ಬಂದು ಕೂಡ ಸಲ ಸಲ ಒದರಾಡ್ತಿದ್ರು, ಒದರಾಡ್ಕೊಂಡು ಹೋಗಿ ಮತ್ತೆ ಗುಡ್ಡದ ಮೇಲೆ ಕೂಡ್ತಿದ್ದೆ. ನಾನು ಪರಮಾನ ಸಾಧಿಸ್ತು ಹೆಂಗಿದ್ರು ಪರಮಾನ ಸಾಧಿಸ್ತದ್ರಿ. ಮಾಡ್ಬೇಕನ್ನೋ ಕಳ್ಕೊಳ್ಬೇಕು, ಏನಾದ್ರೂ ಮಾಡ್ಬೇಕು ಅಂತೇಳಿ ನಾವು ಹೇಳಿದ್ವಿ. ಪುರಾಣಂ ಭಾರತಂ ವೇದ ಶಾಸ್ತ್ರಾಣಿ ವಿವಿಧಾನಿ ಚ ಪುತ್ರದಾರಾದಿ ಸಂಸಾರ ನಾಮಾಭ್ಯಾಸ ವಿಘ್ನ ಕೃತ. ಹುಬ್ಬಳ್ಳಿಯ ಒಂದು ಪ್ರವಚನದಾಗ ಹೇಳಿದ್ರಿ. ಪುರಾಣಂ ಪುರಾಣ ಭಾರತಂ ಭಾರತ
ವೇದ ವೇದಗಳು ಪುರಾಣಂ ಭಾರತಂ ವೇದ ಶಾಸ್ತ್ರಾದಿ ವಿವಿಧ ನಿಜ ಅನೇಕ ಪ್ರಕಾರದ ಶಾಸ್ತ್ರಗಳು ಪುತ್ರದಾದಾದಿ ಸಂಸಾರ ಹೆಂಡತಿ ಮಕ್ಕಳು ನಾಮಾಭ್ಯಾಸ ವಿಘ್ನ ನಾಮಸ್ಮರಣೆ ಮಾಡಬೇಕನ್ನೋನು ಇವೆಲ್ಲ ವಿಘ್ನ ಅಂತ ಹೇಳಿ ಒಬ್ಬ ಪಟ್ಟಣ ಎದ್ದಿಂತ ಕೇಳ ಅಂದ್ರೆ ಹೆಂಡತಿ ಮಕ್ಕಳನ್ನೇನು ಬಿಟ್ಟು ಬಿಡ್ಬೇಕಂತಾರೆ ಎಲ್ಲಿ ಅವರು ನಾನು ಅವನಿಗೆ ಹಾಗೆ ಒಂದು ಕ್ಷಣದಾಗಿ ಹೇಳಿದೆ ಅಂದ್ರೆ ಆಫೀಸ್ ಹೋಗುವ ಮುಂದೆ ಕರ್ಕೊಂಡು ಹೋಗ್ತಾರೆ ನೀವು ಅಂತ ಕೇಳಿದ್ರು ಪಟ್ಟಣಕ್ಕೂ ನಾಮಸ್ಮರಣೆ ಮಾಡಬೇಕು ಅಂತ 8-8 ತಾಸು ನಾವು ಆಫೀಸಿಗೆ ಬಿಟ್ಟು ಹೋಗ್ತಿರ್ತ ಹೆಂಡತಿ ಮಕ್ಕಳನ್ನ ಅದ ಹೊಸದಾಗಿ ಮದುವೆ ಆಗಿರ್ತದ ಹೋಗ್ಲಿಕ್ಕೆ ಮನಸ್ಸಿರಂಗಿಲ್ಲ ಹಂಗಲ್ಲ ಬರ್ತೀನ ಬರ್ತೀನಿ ಬರ್ತೀನ ಬರ್ತೀನಿ ಲಘುನ ಬರ್ತೀನಿ ಲಘುನ ಬರ್ತೀನಿ ಅನ್ಕೋತ ಹೋಗಬೇಕಾಗ ಅಲ್ಲ ಬಳಕ ನಮಗೆ ನಾಮಸ್ಮರಣೆ ಮಾಡಬೇಕು ಅಂತಿದ್ರೆ ಒಂದು ತಾಸು ಯಾಕಾಗುವಂತಕ್ಕ ಬಾಗಲ ಹಾಕೊಂಡು ಒಳಗೆ ಚಿಲಕ ಹಾಕೊಂಡು ಒಂದು ತಾಸು ಹೆಂಡತಿ ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಇದ್ರು ನೀವು ಒಂದು ತಾಸು ಒಳಗೆ ಬರ್ತಕ್ಕದ್ದಲ್ಲ ಅಂತ ತಿಳ್ಕೊಂಡು ಹೇಳಿ ಕೂತು ಜಪ ಮಾಡಿ ಬರಂಗಿಲ್ಲ ಮತ್ತು ಮೊಮ್ಮಕ್ಕಳು ತೊಳಿ ಮೇಲೆ ಕೂಸ್ಕೊಂಡು ನನ್ನ ಮೊಮ್ಮಗ ನೋಡ್ರಿ ಹೆಂಗ ಲಾಮ್ ಲಾಮ್ ಅಂತ ನಾನು ಅವ್ನ ಮುಂದೆ ಲಾಮ್ ಲಾಮ್ ಅಂದ ಅಂತ ನೀವಂದ್ರಿ ಲಾಮ್ ಲಾಮ್ ಅಂತ ವಯಸ್ಸು ಮುಗಿ ವಯಸ್ಸಾದ್ರು ನಾಮಸ್ಮರಣೆ ಮಾಡಬೇಕು ಅನ್ನೋ ಕಳಕಳಿ ಇದ್ರೆ ಹೆಂಗಿದ್ರು ಸಾಧ್ಯ ಏಕನಾಥ ಮಹಾರಾಜರು ಅಷ್ಟ ಎದ್ದರು ಎದ್ದು ಗಿರಿಜಾಬಾಯಿಗೆ ಹೇಳಿದರು ಪಾಪ ಬ್ರಾಹ್ಮಣ ಎಲ್ಲಿಂದ ಬಂದಾಮ ಯಾರಿಗೆ ಗೊತ್ತು ಸಮಾಜದಲ್ಲಿ ಇಂಥವು ಎಲ್ಲೆಲ್ಲರೂ ಒಂದೇ ಇದ್ರೂ ಸಾಕ್ರಿ ಆ ಸಮಾಜದ ಭಾಗ್ಯ ತೆಗೀತು ಅಂತ ಹೇಳಿ ಆದ್ರೆ ನಾವು ಚಲೋ ತೆಗೆ ಮೈ ತುಂಬ ಎಣ್ಣೆ ಹಚ್ಚಿ ಅವನು ಎಲಿ ಅಂತ ಗಿರಿಜಾಬಾಯಿ ಅಷ್ಟು ಸಾತ್ವಿಕರು ಅವನ ಮೈ ತುಂಬ ಎಣ್ಣೆ ಹಚ್ಚಿ ಅವನು ಎಳರು ಇವನ್ ತಲೆ ಬರೀ ಇದ ವಿಚಾರ ಏನ್ ಮಾಡಿಸಿರ್ತಂತಲಿ ಏನ್ ಮಾಡಿಸಿ ನಿತ್ಯ ಜೀವನ ಹೆಂಗಿರ್ತದೆ ಅವರು ಏನು ಮಾಡಿ ನಾನು ಭಗವಂತನ ಪ್ರೇಮಕ್ಕೆ ಪಾತ್ರ ಆಗಲಿ ಅನ್ನೋದೇ ಅವ್ರ ಜೀವನದ ಧ್ಯೇಯ ಇರ್ತದೆ ಏನು ಮಾಡಿ ನಾನು ಬಹಳಷ್ಟು ದುಡ್ಡು ಗಳಿಸ್ಲಿ ಅನ್ನೋದೇ ನಮ್ಮ ಜೀವನ ಧ್ಯೇಯ ಇರ್ತದೆ ಎಷ್ಟರೇ ಬಡ್ಕೋತೀವ್ರಿ ನಾವು ಒಬ್ಬರು ಮನೆಯಾಗ ಇಳ್ಕೊಂಡಿದ್ವಿ ಎಲ್ಲೇ ಒಂದು ಊರಾಗ ಆ ಕೋಲಾಗೇನ ಅವ್ರ ಟ್ರೆಜರಿ ಇತ್ತು ಮುಂಜಾನೆ ಕೂಡ ಬಂದ ಯಜಮಾನ್ ಬಂದವನು ಅದ್ರಾಗ ಒಂದು 4-5 ಪಾವತಿ ಪುಸ್ತಕ ಇದ್ದು ಆ ಪಾಸ್ಬುಕ್ ಇದ್ದು ಅವ್ನು ಪಾಸ್ಬುಕ್ ತಗೊಂಡ್ರು ಹಿಂಗೆ ಮುಂಜಾನೆ ಅಂತ ಕೂಡ ನೋಡಿ ಹಿಂಗೆ ಹರಿ ಮತ್ತ ಚೆಕ್ಬುಕ್ ಹಿಂಗೆ ಹಳಿ ಹೆಚ್ಚಿಕೊಂಡು ತಲೆ ಹೆಚ್ಚಿಕೊಂಡ ಅಕ್ಷರಶಃ ನಾವು ನೋಡಿವಲ್ಲ ಏನು ಒಂದು ನೋಟ್ ಎಲಸು ಮುಂದೆ ಹೊಸ ಹೊಸ ನೋಟ್ ಇದ್ದು ಒಂದು ಹಿಂಗೆ ಎಲಸು ಮುಂದೆ ಬಾಯಾಗಿಂದ ಜ್ವರ ಬೀಳ್ತಿರ್ತದೆ ಪಂಜಾಬಿ ನಾವು ಪ್ರಪಂಚವನ್ನು ಎಷ್ಟು ಆಸಕ್ತಿಯಿಂದ ಮಾಡ್ತೀವೋ ಅದ್ರ ಒಂದು ಶತಾಂಶ ಒಂದು 10% ನಾವು ಭಗವಂತನ ಬಗ್ಗೆ ನಮಗೆ ಪ್ರೇಮ ಇದ್ದದ್ದಾಗಿ ನಾವು ಪ್ರಪಂಚವನ್ನು ಎಷ್ಟು ಪ್ರೇಮ ಮಾಡ್ತೀವೋ ಅದ್ರ ಒಂದು 10% ನಾವು ಭಗವಂತನ ಬಗ್ಗೆ ಪ್ರೇಮ ಇದ್ದದ್ದಾದ್ರೆ 10 ಸಲ ಭಗವಂತ ಸಿಕ್ಕು ಭಗವಂತನ ಕಡೆಗೆ ನಮಗೆ ಇಲ್ಲೇ ಇಲ್ಲ ನಮ್ದು ಹೆಂಗದ ಅಂದ್ರೆ ಮಹಾರಾಜ್ ಹೇಳ್ತಿದ್ರು ಕೆಲವರು ಜೋಡು ಧಂದಾ ಮಾಡ್ತಾರೆ ನೋಡ್ರಿ ಎರಡು ಬಿಸ್ನೆಸ್ ಒಂದೇನು ಅಂದ್ರೆ ಮುಖ್ಯ ವ್ಯವಸಾಯ ಇರ್ತದೆ ನೌಕರಿ ಚಾಕರಿ ಅದ್ರ ಜೊತೆ ಒಂದು ಸೈಡ್ ಬಿಸ್ನೆಸ್ ಅಂತ ಮಾಡ್ತಿರ್ತಾರ ಮಹಾರಾಜರು ಅದು ಹೆಂಗ ಪ್ರಪಂಚ ಅನ್ನೋದು ನಮ್ದು ಮುಖ್ಯ ವ್ಯವಸಾಯ ಅದ ಪರಮಾರ್ಥ ಸೈಡ್ ಬಿಸ್ನೆಸ್ ಅಂತ ಮಾಡ್ತೀವಿ ಏನೋ ಒಂಚೂರು ಚೂರ್ತೀರಿ ಜಪ ಒಂಚೂರು ಒಂದು ಗುರುಚರಿತ್ರೆ ಒಂದು ಅಧ್ಯಾಯ ಓದಿದೆ ಹಿಂಗೆಲ್ಲ ಒಬಾಮ ಮಹಾರಾಜ ಕಡೆಗೆ ಬಂದ ಮಹಾರಾಜ ದತ್ತ ಮಹಾರಾಜರಿಗೆ ಒಟ್ಟ ದಯಾ ಇದೆ ನೋಡಿದ್ರು ಯಾಕೆ ಅಂತೀವಿ ಅಲ್ಲಿ 35 ವರ್ಷ ಆಯ್ತು ನಾನು ಕೂಡ ಒಂದು ತಪಸದ ದಿನ ಒಂದು ಅಧ್ಯಾಯ ಕುರುಚರಿತ್ರೆ ಓದ್ತೀನಿ ಸಂಜೆನಾಗ ಒಂದು ಆರತಿ ಮಾಡ್ತೀನಿ ಮುಂಜಾನೆ ಅಂತ ಪೂಜೆ ಮಾಡ್ತೀನಿ ಒಟ್ಟ ಏನು ನಮ್ಮ ಕಡೆ ಕಣ್ಣು ತೆಗಿಯವಲ್ಲ ಮಹಾರಾಜರಂದ್ರು ಇಷ್ಟಾದ್ರೂ ಕಣ್ಣು ತೆಗಿಯೋಲ್ಲ ಹ್ಞೂನ್ರಿ ನೀವೇನ್ ಮಾಡ್ತೀರಿ ನಾನು ಆಫೀಸ್ ಹೋಗ್ತೀನಿ ನೌಕರಿ ಮಾಡ್ತೀನಿ ಬರೋ ಮುಂದೆ ಆ ಪೂಜೆ ಸಲಗ ಎರಡು ಕುಡುಕಿ ಹೂ ತಗೊಂಡ್ಬಂದಿರ್ತೀನಿ ಆ ಮಾಲಿ ಪಾಲಿ ತಗೊಂಡ್ಬಂದಿರ್ತೀನಿ ಹೌದು ಎರಡು ಕುಡುಕಿ ತಂದಿರ್ತಿಲ್ಲ ಅದರೊಳಗೆ ಯಾವ ಕುಡುಕಿ ಒಂದೊಂದ್ಸಲ ಬೀಚಿ ಅದ್ರ ಮಾಲಿ ಚಲೋದ ಏನು ನೋಡ್ತೀರಿ ಅಂತ ಕೇಳಿ
ಏನಿಲ್ರಿ ಹೆಂಡತಿಗೆ ತಗೊಂಡದ್ದು ಕುಡುಕಿ ಬಿಚ್ಚಿ ಅದ್ರ ಈಗ ಮಾರಿ ಚಲೋ ಅದ ಇಲ್ಲ ನೋಡ್ತೀನಿ. ಮಹಾರಾಜ ಹೇಳಿದ್ರು ಇನ್ನು 35 ವರ್ಷ ಮಾಡಿದ್ರು ದತ್ತ ಮಹಾರಾಜ ಕಣ್ಣು ತೆಗೆಯುದ್ರಿ ನಿಮಗೆ. ದತ್ತಾತ್ರೇಯರ ಸಲುವಾಗಿ ತಂದ್ರೆ ಕುಡುಕಿ ಒಮ್ಮೆಲೆ ಬಿಚ್ಚಿ ನೋಡಿದೇನು? ಅದೇ ನಡೀತದ ಬಿಡಿ, ಹೆಂಗ್ ಮಾತ್ರ ನಮ್ ಮ್ಯಾಲ ಸಿದ್ಧಿ ಹೇಳ್ತಾವ. ಹಿಂಗಾಗಿ ಎಂಟದ ಒಂದೊಂದ್ ದಿವಸ ನಾವು ಕುಡುಕಿ ಬಿಚ್ಚಿ ನೋಡ್ತೀನಿ, ಮಾಲಿಕ್ ಇಲ್ಲಿ ಬರೋಬ್ಬರಿ ಅದ ಇಲ್ಲಿ ನೋಡ್ತೀನಿ. ಹಿಂಗ ನಮ್ದು ಪರಮಾತ್ಮ ಮಹಾರಾಜ್ ಹೇಳ್ತಿದ್ರ ವಿನೋದವಾಗಿ ಹೇಳ್ತಿದ್ರೆ ಏನು ಅಂದ್ರ, ಈ ಗಂಡಸರ್ ನೋಡ್ರಿ ಮಡಿ ಉಟ್ಕೋತ ಒಳಗೆ ಅಂಡರ್ ವೇರ್ ಇರ್ತದೆ ಹೆಂಗು ಹಂಗ, ಒಳಗೆ ಪ್ರಪಂಚ ಮ್ಯಾಲ ಪರಮಾತ್ಮ, ಒಳಗೆ ಅಂಡರ್ ವೇರ್ ಮ್ಯಾಲ ಮಡಿ. ಆಮೇಲೆ ಹೆಣ್ಮಕ್ಳಿಗೂ ಹೇಳ್ತಿದ್ರು ಒಳಗೆ ಪರ್ಕಾರ ಲಂಗ ಅಂತಲ್ಲ, ಲಂಗ ಪರ್ಕಾರ ಏನಂತ ಹರಿದಿರ್ತದೆ ಮ್ಯಾಲೆ ಏನು ಒಳಗೆ ಬನಾರಸಿ ರೇಷ್ಮೆ ಸೀರಿ ಮ್ಯಾಲ ಪ್ರಪಂಚ ಧಗದಗ ಅಗ್ನಿ ತಕ ತಕ ಅಂತಿರ್ತದೆ, ಒಳಗೆ ಪರಮಾತ್ಮ ಹರ್ತಾರೆ ಇರ್ಕೋಲ್ಲ. ನಾ ಯಾಕೆ ಹೇಳಿಕ್ ಹತ್ತೀನಿ ಅಂತಂದ್ರೆ, ಏಕನಾಥ ಮಹಾರಾಜರು ಅವ ಕಾಯ್ಲಿಕ್ಕೆ ಹತ್ತಿ ಏನು ಮಾಡಿ ಸಿಟ್ಟು ತರಿಸಿ ಅಂತ. ಆಮೇಲೆ ಗಿರಿಜಾಬಾಯಿ ಹೇಳಿದ್ರು ಸ್ವಲ್ಪ ಸ್ವಲ್ಪ ಕೀರು ಗೀರು ಮಾಡಿ ಅಡಿಗೆ ಮಾಡು ಅಂದ್ರು, ಅಡಿಗೆ ಆಗ್ತು ತಯಾರಾಯ್ತು, ಊಟಕ್ಕೆ ಕೂತಾರೆ ಏಕನಾಥ ಮಹಾರಾಜರು ಆ ಬ್ರಾಹ್ಮಣ, ಆಮೇಲೆ ಅವ್ರ ಮಗ ಹರಿ, ಆಮೇಲೆ ಉದ್ಧವ ಅಂತಿದ್ದ ಇನ್ನೊಬ್ಬ ಇದ್ರಿ ಅವ್ರ ಮನೆಯೊಳಗೆ ಶ್ರೀಖಂಡ್ಯ ಅಂತ. ಸಾಕ್ಷಾತ್ ಭಗವಂತ 12 ವರ್ಷ ಆ ಏಕನಾಥ ಮಹಾರಾಜರ ಮನೆಯೊಳಗೆ ನೀರು ತುಂಬುದು, ಗಂಧ ತೆಗೆದು ಕೊಡುದು, ಹೂ ತುಳಸಿ ತಂದು ಕೊಡುದು, ಕೆಲಸ ಸೇವಾ ಮಾಡ್ಯಾರ. ಅವನು ಕೂತಿದ್ದವು ಶ್ರೀಖಂಡ್ಯ. ಬ್ರಾಹ್ಮಣ ವಿಚಾರ ಮಾಡ್ಲಿಕ್ಕೆ ತಲೆ ಒಳಗೆ ಏನ್ ಮಾಡಿ ಸಿಟ್ಟು ತರಿಸ್ಕ. ಆ ಗಿರಿಜಾಬಾಯಿ ಬಡಸ್ಲಿಕ್ಕೆ ಹತ್ತಾಗ ಅನ್ನ ಬಡಿಸುವ ಹೊತ್ನಾಗ, ಕೆಳಗೆ ಬಗ್ಗೆ ಅನ್ನ ಬಡಿಸುವ ಹೊತ್ನಾಗ ಈ ಬ್ರಾಹ್ಮಣ ತಣ್ಣ ಜಿಗದಾಗಿ ಗಿರಿಜಾಬಾಯಿ ಬಂದ ಮೇಲೆ ಪ್ರಸಂಗ ಹೆಂಗಿತ್ತು ನೋಡ್ರಿ. ಆದ್ರೆ ಒಮ್ಮೆಲೆ ಏಕನಾಥ ಮಹಾರಾಜರೇನಂದ್ರು ಸಂಪ ಜ್ವಾಕಿ ಜ್ವಾಕಿ ಕೆರವಿ ಗಿಡವಿ ಬ್ರಾಹ್ಮಣ ದೇವತಾ ಪೆಟ್ಟು ಹತ್ತಿ ನಿಂತಿದ್ರು. ಅವಾಗ ಗಿರಿಜಾಬಾಯಿ ಹೇಳಿದ್ರು, ಏನ್ ಕಾಳಜಿ ಮಾಡ್ಬೇಡ್ರಿ, ನನ್ನ ಮಗ ಹರಿನ ಬೆನ್ನ ಮ್ಯಾಲ ಕೂಡಿಸಿ ಆಡಿಸಿ ರೂಢಿ ಅದ, ನಾಯೇನಿ ಬ್ರಾಹ್ಮಣನ್ ಕೆಡುವುದಿಲ್ಲ ಅವ್ನು ಗಟ್ಟಿ ಎರಡು ಕಾಲ ಬ್ರಾಹ್ಮಣದ ನಾವು ಹೇಳಿದ್ದೀವಿ ಸಾಕಾಗ ನಮಸ್ಕಾರ ತಪ್ಪ ಇಲ್ಲ, ಹಿಂಗ ಹಿಂಗ ಅಂದಿದ್ರು ಒಂದು 100 ರೂಪಾಯಿ ಕೊಡ್ತೀವಿ. ಆ ಒಂದು 100 ರೂಪಾಯಿ ಕೊಡ್ತಾರ ಅಂತ ನೀವು ಮುಂಚೆ ಹೇಳಿದ್ರೆ ನಾನು 10 ಸಲ ಸ್ಥಿತಿ ಹೇಳ್ತಿದ್ದೆ ಅಂತ. ನಾ ಯಾಕೆ ಹೇಳಿರ್ತೀನಿ ಅಂದ್ರೆ, ಸಮಾಧಾನ ಬೇಕ್ರಿ ಜೀವನದಾಗ. ಆದ್ರಿಂದ ನಾವು ಏನ್ ಮಾಡ್ಬೇಕು ಅಂದ್ರೆ, ಇವೆಲ್ಲ ಮಹಾರಾಜ ಕೇಳ್ ಮಹಾರಾಜ ಇವೆಲ್ಲ ಇಂಥವೆಲ್ಲ ಉತ್ಸವ ಯಾಕೆ ಮಾಡ್ಬೇಕು? ನಾವು ಒಂದ್ ದಿವಸ ರಾಮನವಮಿ ಉತ್ಸವ ಮುಗೀತು, ಮಹಾರಾಜ ಕಟ್ಟಿ ಮೇಲೆ ಕೂತಿದ್ರು, ಸುತ್ತಲು ಒಂದಿಷ್ಟು ಮಂದಿ ಕೂತಿದ್ರು. ಅವಾಗ ಗಣಪತ್ರಾವ್ ದಾಮಲೆ ಅನ್ನೋರು ಮಹಾರಾಜ ಕೇಳ್ ಮಹಾರಾಜ 9 ದಿವಸ ಎಲ್ಲರಿಗೂ ಎಷ್ಟು ಶ್ರಮ ಆಗ್ತದೆ, ದುಡ್ಡು ಖರ್ಚಾಗ್ತದೆ, ರಾತ್ರಿನೂ ಜಾಗರಣೆ ಆಗ್ತದೆ, ಹಗಲಿನೂ ಜಾಗರಣೆ ಆಗ್ತದೆ. ಈ ಉತ್ಸವಗಳಿಂದ ನಮ್ಮ ಜೀವನದಲ್ಲಿ ಮುಖ್ಯವಾಗಿ ಏನು ಅನುಕೂಲ ಲಾಭ? ಮಹಾರಾಜರು ಬಹಳ ಚಲೋ ಪ್ರಶ್ನೆ ಕೇಳಿದ್ರಿ. ಮಹಾರಾಜರು ಪ್ರಾಪಂಚಿಕ ನಮ್ಮ ಪರಿಸ್ಥಿತಿ ಹೆಂಗಿರ್ತದೆ, 24 ತಾಸು ಪ್ರಪಂಚ. ನಾವು ಎಷ್ಟು ಇದ್ರ ಮಾಡಿದ್ರು ಸಹಿತ ಪ್ರಪಂಚವಾಗಿ ಇದ್ಕೊಂಡು ಭಗವಂತನ ಭಕ್ತಿ ನಾಮಸ್ಮರಣೆ ಭಜನೆ ಪೂಜೆ ಪುನಸ್ಕಾರ ಮಾಡ್ಬೇಕಂದ್ರೆ ನಮಗೆ ಆಗುದಿಲ್ಲ. ಇಂಥವೇನಾದ್ರೂ ಉತ್ಸವ ಇದ್ದು ಅಂದ್ರೆ, ಆದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇಂಥ ಉತ್ಸವಗಳಿಗೆ ಬಹಳ ಮಹತ್ವ. ನಾವು ಅಷ್ಟೊತ್ತಾದ್ರೂ ಸಹಿತ 10 ದಿವಸ 8 ಹೊತ್ತು ನಾವು ನಮ್ಮ ಪ್ರಪಂಚವನ್ನು ಮರೆತು ಆ ಭಗವಂತನ ಒಂದು ಅನುಸಂಧಾನದಲ್ಲಿ ಇರ್ತೀವಲ್ಲ, ಅದೇ ಒಂದು ದೊಡ್ಡ ಸಾಧನೆ. ಈಗ ನಾವು ಮ್ಯಾರೇಜ್ ಮ್ಯಾನ್ ಮಾಡ್ಕೋತ ಇರಬೇಕು. ಅದರಿಂದ ಭಗವಂತ ಏನ್ ಮಾಡ್ತಾನೆ, ಅನುಗ್ರಹ ಮಾಡ್ತಾನೆ. ಯಾವ ದೇವರನ್ನು ಉದ್ದೇಶಿಸಿ ಮಾಡಿಸಿದ್ರೂ ಸಹಿತ ಆಕಾಶ ಪತಿತಂ ತೋಯಂ ಯಥಾಗಚ್ಛತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ಯಾವ ರೀತಿ ಆಕಾಶದಿಂದ ಬಿದ್ದು ನೀರು ಎಲ್ಲಾನು ಹೆಂಗೆ ಸಮುದ್ರ ಕಡೆಗೆ ಹರ್ಕೊಂಡು ಹೋಗ್ತದನು, ಹಾಗೆ ನಾವು ಯಾವ ದೇವರಿಗೆ ನಮಸ್ಕಾರ ಮಾಡಿದ್ರು ಅದೇ ರೀತಿಯಾಗಿ ಹೇಳದ. ಆಕಾಶ ಪತಿತಂ ತೋಯಂ ಯಥಾಗಚ್ಛತಿ ಸಾಗರಂ ಸರ್ವದೇವ ತಿರಸ್ಕಾರ ಕೇಶವಂ ಪ್ರತಿಗಚ್ಚತಿ. ಯಾವುದೇ ದೇವರು ನಾವು ತಿರಸ್ಕಾರ ಮಾಡಿದ್ರು ಅದು ಮುಖ್ಯ ಭಗವಂತಿಗೆ ಹೋಗಬಹುದು. ಆದ್ದರಿಂದ ಯಾವ ದೇವ್ರನ್ನು ನಾವು ಉಪೇಕ್ಷೆ ಮಾಡಬಾರ್ದು, ತಿರಸ್ಕಾರ ಮಾಡಬಾರ್ದು. ಯಾವುದಾದ್ರೂ ದೇವ್ರದ್ದು ಒಂದು ಏನಾದ್ರೂ ಸಮಾರಂಭ ಇತ್ತು ಅಂದ್ರೆ ನಾವು ಅಗ್ರಿ ಅಂತಃಕರಣ ಪೂರ್ವಕವಾಗಿ ಅದರ ಭಾಗವಹಿಸಬೇಕು. ನಿಜವಾಗಿ ನಮಗೆ ಬಹಳ ಸಂತೋಷ ಆಯ್ತು. ಅರ್ಥಾತ್ ಏನು, ಬಹಳ ದಿವಸಗಳಿಂದ ನಮಗಿಲ್ಲಿ
ಕುಕನೂರಿನ ಒಂದು ಸಂಪರ್ಕ, ಮುಖ್ಯವಾಗಿ ಇಂಥ ಉತ್ಸವಗಳನ್ನು ಮಾಡಬೇಕು. ಅದರ ಜೊತೆಗೆ ನಾವು ನಮ್ಮ ನಿತ್ಯ ಜೀವನದಲ್ಲಿ ಭಗವಂತ ನಾಮಸ್ಮರಣೆ ಮಾಡಬೇಕು. ನಾ ಹೇಳಿದೆ ನಾಮನಿ ಯಾವತಿ ಶಕ್ತಿ, ಮಹಾರಾಜರು ಹೇಳಿದರು. ಭಗವದ್ಗೀತಾದಲ್ಲಿ ಭಗವಂತ ಹೇಳ್ತಾನೆ ಏನು ಅಂದ್ರೆ, ಅಪಿಚೇತ್ಸು ದುರಾಚಾರೋ ಭಜತೆ ಮಾಮ ಅನನ್ಯ ಭಾ. ಅರ್ಥಾತ್ ಅಪಿಚೇತ್ಸು ದುರಾಚಾರೋ ಭಜತೆ ಮಾಮ ಅನನ್ಯ ಭಾ ಸಾಧುರೇವ ಸಮಂತವ್ಯ. ಸಮ್ಯಕ್ ವ್ಯವಸಿತೋ ಐಸಾ ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವಚ್ಛಾಂತಿ ನಿಗಚ್ಚತಿ ಕೌಂತೆಯ ಪ್ರತಿಜಾನಿ ನಮೇ ಭಕ್ತ ಪ್ರಣಶ್. ಎಂಥ ದುರಾಚಾರಿನೇ ಯಾಕಾಗಿರು, ಈ ಕ್ಷಣ ತನಕ ಅವನ ಅಪಾರ ದುರಾಚಾರಿಯಾಗಿರಲಿ, ಎಂಥ ದುರಾಚಾರಿನೇ ಯಾಕಾಗಿ, ಆದ್ರೆ ಅವನು ಭಗವಂತನನ್ನು ಅನನ್ಯವಾಗಿ ನಾಮಸ್ಮರಣೆ ಮಾಡಲಿಕ್ಕಂತ, ಭಗವಂತನ ಭಕ್ತಿ ಮಾಡಲಿಕ್ಕ ಸಾಧುರೇ ವಸಮನು, ಅವನು ಸಾಧು ಆದಂತ ತಿಳ್ಕೊಂಬಿಡ್ರಿ. ಎಂಥ ದುರಾಚಾರಿ ಇದ್ದವನು ಸಹಿತ ದುರಾಚಾರ ಮಾಡೋದನ್ನು ಬಿಟ್ಟು ಭಗವಂತನಿಗೆ ಅನನ್ಯ ಶರಣ ಹೋಗಿ ನಾಮಸ್ಮರಣೆ ಮಾಡಲಿಕ್ಕಂತ ಅಂದ್ರೆ ಸಾಧು ಆಗಿಬಿಟ್ಟೆ ಅಂದ್ರೆ ಅವನು ಹಾಗೆ ಬಿಟ್ಟ. ಕೈಯಾಗಿ ಜಪ ಮಾಡಿ ಇಟ್ಕೊಂಡು ಕೂಡ ಸಾಧು ಆಗಿಬಿಟ್ವೆ ನಾವು ಹಾಗೆ ಬಿಟ್ವಿ. ಮತ್ತು ಉಳಿದದ್ದೆಲ್ಲ ಇನ್ನೂ ನಾವು 108 ದೋಷ ಇರ್ತಾವಲ್ಲ ಇರ್ಕೋಲ್ಲ. ಭಗವಂತನ ನಾಮಸ್ಮರಣೆ ಹೆಂಗದ ಅಂದ್ರೆ ಅದು ಅವುಗಳನ್ನೆಲ್ಲ ಸುಟ್ಟು ಹಾಕಿ ಸಾಧುರೇವ ಸಮಂತವ್ಯ, ಸಾಧು ಹಾಗೆ ಬಿಟ್ಟಂತವ್ರು. ಅದು ಹೆಂಗ್ರಿ ಅಂತ ಕೇಳಿಕೊಳ್ಳೆ ಮಹಾರಾಜರು ಹೇಳಿದರು, ನಿಮ್ಮ ಮಗ್ಗಲ ಮನೆಯವರು ಕಾಶಿಗೆ ಹೊಂಟರು. ಕಾಶಿಗೆ ಹೊಂಟಾಗ ಅವರೆಲ್ಲ ಸಾಮಾನು ಗಿಮಾನ ಎಲ್ಲ ಕಟ್ಕೊಂಡು, ತಮ್ಮ ಕಾರ್ ಇದ್ರೆ ಕಾರು, ಟ್ಯಾಕ್ಸಿ ಇದ್ರೆ ಟ್ಯಾಕ್ಸಿ ಒಳಗೆಲ್ಲ ಏರ್ಕೊಂಡು ಹತ್ತಾರ್ದ ಟ್ಯಾಕ್ಸಿ ಬಿಟ್ಟು ಬಿಟ್ಟು ಹತ್ರ ಹೋಗೋದಕ್ಕನ ಬಾಗಿಲ ಬೀಗ ಹಾಕ್ಕೊಂಡು ಹತ್ರ ಹೋಗೋದಕ್ಕನ ಏನಾಯ್ತು ಅಂದ್ರೆ ಯಾರೊಬ್ರು ಬಂದು ಕೇಳಿ ಇವ್ರು ಎಲ್ಲಿ ಹೋದಲ್ಲಿ ಅಂತ ಕೇಳಿ ಏನು ಹೇಳ್ತೇವೆ. ಈ ಮನೆಯ ಈ ಮನೆಯಾಗಿನವ್ರು ಎಲ್ಲಿ ಹೋದ್ರು ಅಂತ ಕೇಳಿ ನಾವೇನು ಹೇಳ್ತೀವಿ, ಕಾಶಿಗೆ ಹೋದಲ್ಲಿ ಅವರು ಇನ್ನೂ ಸ್ಟೇಷನ್ ಮುಟ್ಟಿಲ್ಲ ಅವ್ರು, ನಾವೇನಂತೀವಿ ಅವ್ರು ಕಾಶಿಗೆ ಹೋದ್ರು. ಹೆಂಗೋ ಹಂಗೆ ನಾಮಸ್ಮರಣೆ ಮಾಡ್ಲಿಕ್ಕತ್ತ ಅಂದ್ರೆ ಮಹಾರಾಜನ್ ಕೇಳಿದ್ರು, ಮತ್ತೆ ನಾಮಸ್ಮರಣೆ ಮಾಡ್ಲಿಕ್ಕಂತ ಕೂಡಲೇ ಒಳ್ಳೆ ಇದು ಎಲ್ಲಾ ರೀತಿಯಿಂದನು ಒಳ್ಳೆಯ ರೀತಿಯಿಂದ ನಡೀತಾ ಇದ್ರೆ ಅಂತ ಕೇಳಿದ್ರು. ಹಂಗೇನು ಮಹಾರಾಜನ್ ಕೇಳಿದ್ರು, ಮಹಾರಾಜ ನಾಮಸ್ಮರಣೆ ಮಾಡ್ತಕ್ಕಂತಹ ಸಾಧಕನಿಗೆ ಬರುವ ಅವಸ್ಥಾ ಏನು? ಮಹಾರಾಜ ಹೇಳಿದ್ರು ಮೊದಲನೇ ಅವಸ್ಥಾ ಏನು ಅಂದ್ರ, ಜಪ ಕೂತು ಕೂಡಲೇ ಒಂದು 5 ನಿಮಿಷ 10 ನಿಮಿಷ ಆಗುದ್ರಾಗ ವಲ್ಲ ಅಂತ ಮೊದಲೇ ಅದು. ಈಗ ನಾವು ಇಷ್ಟೋ ತನಕ 1.5 ತಾಸು ಪ್ರವಚನ ಆಯ್ತು, 1 ತಾಸು 27 ನಿಮಿಷ ಪ್ರವಚನ ಆಯ್ತು. ಇದ್ರ ಬದ್ಲಿ 1 ತಾಸು 27 ನಿಮಿಷ ಎಲ್ಲರೂ ಇಷ್ಟ ಶಾಂತವಾಗಿ ಕೂತ್ಕೊಂಡು ಜಪ ಮಾಡಬೇಕು ಅಂತಂದಿದ್ರೆ ಎಷ್ಟು ಮಂದಿ ಉಳಿತಿದ್ರು ಹೇಳಿದ್ನು? ನಮ್ಮೂರಾಗ ಅರ್ಥಾತ್ ಏನು ಅಂದ್ರೆ, ಜಪ ಕೂತ್ ಕೂಡಲೇ ಒಲ್ಲಾಗೋದು ಮೊದಲನೇ ಅವಸ್ಥ. ಅರ್ಥಾತ್ ಸಮಾಧಾನ ಆಗಿರ್ಲಿ, ಯಾವಾಗ ಎದ್ದು ಹೋಗಿಯೋ ಯಾವಾಗ ಎದ್ದು ಹೋಗಿಯೋ ಅಂತ ಅನಿಸ್ತು. ಮಹಾರಾಜ ಹೇಳಿದ್ರು ಹೆಂಗದ ಪರಿಸ್ಥಿತಿ ಅಂತಂದ್ರೆ, ನಾವು ನಾಮಸ್ಮರಣೆ ಮಾಡ್ಲಿಕ್ಕೆ ಹತ್ತ ಕೂಡಲೇ ಮನಸ್ಸಿನಾಗ ಏನಾಗ್ತದೆ ಅಂತಂದ್ರೆ ಸಮಾಧಾನ ಅನಿಸಂಗಿಲ್ಲ. ಅಲ್ಲಿ ಹೋಗಿ ಬಾ ಜಪ ಮಾಡಿ ಒಳ್ಳೆ ಹಾಕೊಂಡು ಅಲ್ಲಿ ಹೋಗಿ ನಿಂತೀವಿ ಅಂದ್ರೆ ಸ್ವಲ್ಪ ಆರಾಮ. ಜಪ ಕೂತ ಕೂಡಲೇ ಒಲ್ಲಾಗೋದು ಮೊದಲನೇ ಅವಸ್ಥೆ. ಇನ್ನು ಆದರೂ ನಾವು ಮಾಡ್ಕೋತಾ ಹೋದ್ವಿ ಅಂದ್ರೆ ಎರಡನೇ ಅವಸ್ಥಾ ಏನು ಅಂತಂದ್ರೆ, ಇಲ್ಲದ ವಿಚಾರ ಬರೋದು ಎರಡನೇ ಅವಸ್ಥೆ. ಇದಕ್ಕೆಲ್ಲ ಏನು ಮಾಡಬೇಕು ಅನ್ನೋ ವಿಷಯ ನಾವು ಮತ್ತೊಮ್ಮೆ ಯಾವಾಗ ಹೇಳ್ತೇವೆ. ಇಲ್ಲದ ವಿಚಾರ ಬರೋದೇನು ಅಂದ್ರೆ ಎರಡನೇ ಅವಸ್ಥೆ. ಉಳಿದು ಯಾವ ಟೈಮ್ ನಮಗೂ ಬರೋದು. ಮತ್ತೆ ಮಹಾರಾಜ ಹೇಳಿದ್ರು ಅಡುಗೆ ಮಾಡುವಾಗ ಬರಂಗಿಲ್ಲ, ಊಟ ಮಾಡುವಾಗ ಬರಂಗಿಲ್ಲ, ಪೇಪರ್ ಓದುವಾಗ ಬರಂಗಿಲ್ಲ, ಆಫೀಸ್ನಾಗ ಬರಂಗಿಲ್ಲ, ಹತ್ತಿ ಹೊಡೆಯುವಾಗ ಬರಂಗಿಲ್ಲ. ಜಪ ಕೂತು ಕೂಡಲೇ 108 ವಿಚಾರ ಬರ್ತವೆ. ಅದು ಹಾಕಿದೆ ಅಂತ ತಿಳ್ಕೊಂಡು ಕೇಳ್ಕೊಂಡು ಮಹಾರಾಜ ಹೇಳಿದ್ರು ಒಂದು ಹುತ್ತನ್ಯಾಗ ಒಂದು ಹಾವು ಇರ್ತದೆ, ಆ ಹಾವು ಹೊರಗೆ ಹಾಕಬೇಕು ಅಂತ ತಿಳ್ಕೊಂಡು ನಾವು ಬರೀ ಡಬ್ಬಿ ಬಾರಿಸಿ ಹೋಗುದಿಲ್ಲ. ಅದರೊಳಗೆ ನಾವು ಏನಾದರೂ ಹೊಗೆ ಹಾಕಿದ್ರೆ, ಕಾಟಂದು ಮೆಣಸಿನಕಾಯಿ ಹೊಗೆ ಹಾಕಿದ್ರೆ ಅಥವಾ ಹೆಸರಲ್ಲಿ ನೀರು ಹಾಕಿದ್ರೆ ಹುಸ್ ಅಂತ ಮ್ಯಾಲ ಬರ್ತದೆ. ಹೆಂಗು ಅಂದ್ರೆ ನಮ್ಮ ಅಂತಃಕರಣದೊಳಗೆ 108 ಏನು ಅಂದ್ರೆ, ಅಂತಃಕರಣದೊಳಗೆ ಅನೇಕ ವಾಸನೆಗಳು ವಿಕಾರಗಳು ಅನ್ನುವಂಥ ಹಾವು ಒಳಗೆ ಕೂತಿರ್ತವೆ. ನಾಮಸ್ಮರಣೆ ಮಾಡೋದು ಅಂತಂದ್ರೆ ಏನಂತಂದ್ರೆ ಅದಕ್ಕೆ ಒಂದು ಹೊಗೆ ಹಾಕಿದಂಗೆ, ಬಿಸಿನೀರು ಹಾಕಿದಂಗೆ ತಲ್ಕೊಳಿಕ್ಕಾಗಲ್ಲ. ಮ್ಯಾಲೆ ಏನು ಬರ್ತದೋ ಅದೇ ಇಲ್ಲದ ವಿಚಾರ. ನಮ್ಮ ಮನೆ ಮುಂದೆ ಘಟಾರ ಇರ್ತದೆ, ಕೆಳಗೆಲ್ಲ ಹೊರಸು ಕೂತು ಮ್ಯಾಲೆ ಕೆರೆ ನೀರು ಹಾಕ್ತಿರ್ತದೆ. ಆ ಘಟಾರ ಸ್ವಚ್ಛ ಮಾಡಬೇಕು ಅಂದ್ರೆ ನಾವು ಒಂದು ಕಡ್ಡಿ ಕಸವರಿ ತೊಗೊಂಡು ಹಿಂಗೆ ಮಾಡಲಿಕ್ಕೆ ಕೂಡಲೇ ಹೊಲಸು ವಾಸನೆ ಬರ್ತದೆ.
ಆರೋಗ್ಯ ಹಿಡ್ಕೊಂಡು ಹಿಂಗೆ ಮಾಡಿದ್ವಿ ಅಂದ್ರೆ ಎಲ್ಲ ಸ್ವಚ್ಛ. ಅಭಿರುಚಿ ನಿರ್ಮಾಣ ಆಗೋದು ಮೂರನೇ ಅವಸ್ಥೆ. ಇನ್ನಷ್ಟು ಮಾಡ್ಬೇಕು ಇನ್ನಷ್ಟು ಮಾಡ್ಬೇಕು ಅಂತನ್ಸ. ವ್ಯಸನ ಆಗೋದು ನಾಲ್ಕನೇ ಅವಸ್ಥೆ. ಜಪಕ್ಕೆ ಅರ್ಥಾತ್ ಏನು, ಜಪದ್ದು ವ್ಯಸನ ಆಗ್ಬೇಕು. ವ್ಯಸನೇ ದ್ವೇ ಪ್ರೋಕ್ತೆ, ಎರಡು ವ್ಯಸನ ಬಹಳ ಮಹತ್ವದ್ದು. ಯಾವುದು ಅಂದ್ರೆ ವಿದ್ಯಾಧ್ಯಯನಂ ವ್ಯಸನಂ ಅಥವಾ ಹರಿನಾಮ ಸೇವನಂ. ವಿದ್ಯಾಧ್ಯಯನದ್ದಾದರೂ ವ್ಯಸನ ಇರಬೇಕು, ಇಲ್ಲ ಭಗವಂತ ನಾಮಸ್ಮರಣೆ ವ್ಯಸನ ಆಗ್ಬೇಕು. ಯಾವ ರೀತಿಯಾಗಿ ಒಬ್ಬ ವ್ಯಸನಿ ಮನುಷ್ಯ ಕುಡಿತಕ್ಕಂಥ ಮನುಷ್ಯ ಆ ವ್ಯಸನ ಸಲುವಾಗಿ ತನ್ನ ಸರ್ವಸ್ವ ಕಳ್ಕೋತಾನೆ ಹೊತ್ತು ವ್ಯಸನವನ್ನು ಹೆಂಗೆ ಬಿಡಂಗಿಲ್ಲೋ ಹಂಗೆ ನಾಮ ಸಲುವಾಗಿ ನಾವು ಸರ್ವಸ್ವ ಕಳ್ಕೋತೀವಿ ಹೊತ್ತು ನಾಮವನ್ನು ಬಿಡಂಗಿಲ್ಲ ಅನ್ನುವಂಥ ವ್ಯಸನಿ ಆಗಲಿ ಸಾಮಾನ್ಯ ಅಲ್ಲಿ. ಇದು ಮುಂದಿನ ಅವಸ್ಥೆ ಏನು ಅಂದ್ರೆ ಹುಚ್ಚು ಹಿಡಿಬೇಕ್ರಿ. ಹುಚ್ಚು ಭಗವಂತ ನಾಮದ ಹುಚ್ಚು ಹಿಡಿದೆ. ಯಾ ದುನಿಯಾ ಪಾಗಲ್ ಖಾನಾ ಹೇ, ಯಾ ಸಬ್ ಕೋಯಿ ಪಾಗಲ್ ಹೈ. ಕೋಯಿ ಪೈಸೆಕ್ಕೆ ಲಿಯೆ ಪಾಗಲ್ ಹೈ, ತೋ ಕೋಯಿ ಪ್ರತಿಷ್ಠಾಕ್ಕೆ ಲಿಯೆ ಪಾಗಲ್ ಹೈ. ಕೋಯಿ ಕಾಮಕ್ಕೆ ಲಿಯೆ ಪಾಗಲ್ ಹೈ, ತೋ ಕೋಯಿ ಕಾಂಚನಕ್ಕೆ ಲಿಯೆ ಪಾಗಲ್ ಹೈ. ವಿಲ್ಲೇ ಹಿ ಐಸೆ ಇದೋ ಭಗವಾನ್ ಕೇ ಲಿಯೆ ಪಾಗಲ್. ಭಗವಂತ ನಾಮದ ಹುಚ್ಚು ಹಿಡಿದೆ. ಒಂದು ಸಮಾಜದ ಒಂದು ಶತಮಾನದಲ್ಲಿ ಆ ಸಮಾಜದೊಳಗೊಬ್ಬ ಭಗವಂತ ನಾಮದ ಹುಚ್ಚಿಡದಿರುವ ಮನುಷ್ಯ ಹುಟ್ಟಿ ಬಂದ ಆ ಸಮಾಜದ ಭಾಗ್ಯ ಅಂತ ನಿಜವಾಗಿ ನಾವು ಬಹಳ ಸಂತೋಷ ಆಯಿತು. ಅರ್ಥಾತ್ ಮಹಾಮಾನಿಯ ಒಂದು ದಿವ್ಯ ದೇವ ಸಾನ್ನಿಧ್ಯದಲ್ಲಿ ದತ್ತ ಮಹಾರಾಜರ ಒಂದು ಕಾರ್ಯಕ್ರಮ ಈ ರೀತಿಯಾಗಿ ಗುರುದ್ವಾದಶಿಯ ನಿಮಿತ್ತವಾಗಿ ಶತಮಾನೋತ್ಸವದ ಒಂದು ಪುಣ್ಯ ಪರ್ವ ಕಾಲದಲ್ಲಿ ಇಷ್ಟೊಂದು ಉತ್ಸಾಹದಿಂದ ವಿಜೃಂಭಣೆಯಿಂದ ನೀವೆಲ್ಲರೂ ಇಷ್ಟೊಂದು ಕಾರ್ಯಕ್ರಮಗಳನ್ನು ಅದೇ ರೀತಿಯಾಗಿ ರುದ್ರಾಭಿಷೇಕ, ಅದೇ ರೀತಿಯಾಗಿ ಏನು ಅಂದ್ರೆ ಸುಬ್ರಹ್ಮಣ್ಯ ಹವನ ಇತ್ಯಾದಿಗಳನ್ನು ಮಾಡ್ತಾ ಇರೋದು ನೋಡಿ ನಮಗೆ ಬಹಳ ಸಂತೋಷ ಆಯಿತು. ಏನಾದರೂ ಮಾಡಿ ಅರ್ಥಾತ್ ಅಲ್ಲಿ ಬರ್ತದೆ ಸಾಧನೆ ಚತುಷ್ಟಯ ಸಂಪನ್ನಾನಂತರಂ ಬ್ರಹ್ಮ ಜಿಜ್ಞಾಸ ಕರ್ತವ್ಯ ಅಂತ ಬರ್ತದೆ. ಅಂದರೆ ಸಾಧನ ಚತುಷ್ಟಯ ಸಂಪನ್ನ ಅಂದ್ರೆ ಏನು ಅಂತ ಹೇಳ್ತಾರೆ. ನಿತ್ಯಾನಿತ್ಯ ವಸ್ತು ವಿವೇಕ ಅಂತ ಹೇಳ್ತಾರೆ. ನಿತ್ಯ ಅನಿತ್ಯ ವಸ್ತುವಿನ ವಿವೇಕ ಬೇಕು. ಆತ್ಮಾನಾತ್ಮ ವಸ್ತು ವಿವೇಕ, ಆತ್ಮಾನಾತ್ಮ ವಿವೇಕ, ನಿತ್ಯಾನಿತ್ಯ ವಸ್ತು ವಿವೇಕ. ಅಂದ್ರೆ ನಿತ್ಯ ಅಂದ್ರೆ ಯಾವುದು ಅಂದ್ರೆ ಯಾವ್ದು ನಮ್ಮನ್ನು ನಿತ್ಯದ ಕಡೆ ತಗೊಂಡು ಹೋಗ್ತದನೋ ಅದು ನಿತ್ಯ, ಯಾವ್ದು ನಮ್ಮನ್ನು ಅನಿತ್ಯದ ಕಡೆ ತಗೊಂಡು ಹೋಗ್ತದನೋ ಅದು ಅನಿತ್ಯ. ಇವೆಲ್ಲ ಏನವ ನಿತ್ಯದ ಕಡೆ ತಗೊಂಡು ಹೋಗ್ತಕ್ಕಂಥವು. ಹೋಮ, ಹವನ, ಅಭಿಷೇಕ, ಪೂಜೆ, ಪುನಸ್ಕಾರ, ಅರ್ಥಾತ್ ಅರ್ಚನೆ, ಸತ್ಸಂಗ, ಸ್ವಾಧ್ಯಾಯ, ಇವೆಲ್ಲ ಏನವ ನಮ್ಮನ್ನು ನಿತ್ಯದ ಕಡೆಗೆ ಅಂದ್ರೆ ಭಗವಂತನ ಕಡೆಗೆ ತಗೊಂಡು ಹೋಗ್ತಕ್ಕಂಥವುಗಳಾದ್ರಿಂದ ಇವು ನಿತ್ಯ. ಪ್ರಪಂಚ, ಮನಿ, ಮಾರು, ಅಗು, ಇದು, ದುಡ್ಡು, ಆಸ್ತಿ, ಬೆಳ್ಳಿ, ಬಂಗಾರ, ಒತ್ತು, ಒಡವಿ, ನೌಕರಿ, ಚಾಕರಿ, ದಂಧೆ, ವ್ಯವಸಾಯ, ಇವೆಲ್ಲ ನಮ್ಮನ್ನು ಅನಿತ್ಯದ ಕಡೆಗೆ ತಗೊಂಡು ಹೋಗ್ತಕ್ಕಂಥವುಗಳಾದ್ರಿಂದ ಇವು ಅನಿತ್ಯ. ನಿಧಾನವಾಗಿ ನಾವು ಅನಿತ್ಯತೆಯಿಂದ ನಿತ್ಯದ ಕಡೆಗೆ ಹೋಗಲಿಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕಾಗಿಯೇ ನಮ್ಮ ಭಾರತೀಯ ಸಂಸ್ಕೃತದಲ್ಲಿ ಅನೇಕ ಹಬ್ಬ, ಹುಣ್ಣಿಮೆ, ಹರಿದಿನ, ಗರಿದಿನ, ನವರಾತ್ರಿ, ಶಿವರಾತ್ರಿ, ಜಾತ್ರಿ, ಅದು ಇದು ಉತ್ಸವ, ಇವೆಲ್ಲ ಯಾಕವಂದ್ರೆ ನಿಧಾನವಾಗಿ ನಮ್ಮ ಮನಸ್ಸು ಅಂತರ್ಮುಖ ಆಗಬೇಕು, ನಮ್ಮ ಮನಸ್ಸು ನಿತ್ಯದ ಕಡೆಗೆ ಪ್ರವೃತ್ತ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ. ಆದ್ದರಿಂದ ನಿಜವಾಗಿ ನಾವು ಬಹಳ ಸಂತೋಷ ಆಯಿತು. ಈ ಹಾಲಿನ ಭೂಮಿ ಪೂಜಾಕ್ಕೂ ನಾವು ಬಂದಿದ್ವಿ. ಅದೇ ರೀತಿಯಾಗಿ ದತ್ತಾತ್ರೇಯ ದೇವಸ್ಥಾನದ ಅನೇಕ ಉತ್ಸವಗಳಲ್ಲಿ ನಾವು ಭಾಗ ಇಲ್ಲಿ ಬಂದು ನಮಗೆ ಆ ದತ್ತ ಮಹಾರಾಜರ ಒಂದು ಅರ್ಥಾತ್ ಒಂದು ಸೇವೆಯಲ್ಲಿ ಭಾಗವಹಿಸ್ತಕ್ಕಂಥದ್ದು ಮತ್ತು ಅವರ ಒಂದು ಅನುಗ್ರಹದ ಕೃಪಾದೃಷ್ಟಿ ನಮಗೆ ಪ್ರಾಪ್ತವಾಗಿರೋದು ನಮ್ಮ ಭಾಗ್ಯ ಅಂತ ತಿಳ್ಕೋತೀನಿ. ಕುಕನೂರವರೆಲ್ಲರಿಗೂ ಇಷ್ಟೊಂದು ಪ್ರೀತಿಯ ನಮ್ಮ ಬಗ್ಗೆ ಇರುವ ಅಂತಃಕರಣ ನಿಜವಾಗಿಯೂ ನಮಗೆ ಬಹಳ ಸಂತೋಷ ಆಯಿತು. ಅರ್ಥಾತ್ ಮುಖ್ಯವಾಗಿ ನಾವು ಮಾಡಬೇಕಾದ ಏನು ಅಂದರೆ ಆ ಭಗವಂತನ ಭಕ್ತಿ ಮಾಡಬೇಕು, ನಾಮಸ್ಮರಣೆ ಮಾಡಬೇಕು, ಸದ್ಗುರುಗಳಿಗೆ ಶರಣ ಹೋಗಬೇಕು. ನಾನು ಆ ಮಹಾಮಾಯಿಯಲ್ಲಿ, ಆ ಜಗದಂಬಾದಲ್ಲಿ, ಅದೇ ರೀತಿಯ ದತ್ತ ಮಹಾರಾಜರಲ್ಲಿ ಮತ್ತು ಮಹಾರಾಜರಲ್ಲಿ ಭಗವಂತನಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡುವುದೇನು ಅಂದರೆ ನಮಗೆ ಅವರೆಲ್ಲರೂ ಆಯುಷ್ಯ, ಆರೋಗ್ಯ, ಐಶ್ವರ್ಯವನ್ನು ಅನುಗ್ರಹಿಸಲಿ ಮತ್ತು ಮುಖ್ಯವಾಗಿ ನಮಗೆಲ್ಲರಿಗೂ ಭಗವಂತನಲ್ಲಿ ಭಕ್ತಿ, ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುರು ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಳ್ಳಿ ಅಂತ ತಿಳ್ಕೊಂಡು ಹೇಳಿ ಸದ್ಗುರುನಾಥ ಮಹಾರಾಜ ಕೀ ಜಯ. ಜಯ ಜಯ ರಘುವೀರ ಸಮರ್ಥ. ನಮ್ಮ ನಿಮ್ಮೆಲ್ಲರ
ದೈವ ಸದೈವರು ಬಹಳ ದಿನಗಳ ನಂತರ ಅನೇಕ ದಿನಗಳ ನಂತರ ಪುನಃ ನಾಮಪೂಜೆ ದಿವ್ಯವಾಣಿಯನ್ನು ಕೇಳ್ತಕ್ಕಂಥ ಒಂದು ಸೌಭಾಗ್ಯ ನಮ್ಮ ನಿಮ್ಮೆಲ್ಲರಿಗೆ ಸಿಕ್ಕದಕ್ಕೆ ಮೂಲ